ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ಮತ್ತು ನಮ್ಮ ರಕ್ಷಕನಾದ ಯೇಸುಸ್ವಾಮಿಗೆ ಈ ಮುಂಜಾನೆ ವೇಳೆಯಲ್ಲಿ ಕೃತಜ್ಞತೆ ಸಲ್ಲಿಸುತ್ತೇನೆ ಮತ್ತು ಈ ಸಭೆಯ ಹಿರಿಯರಿಗೂ ಮತ್ತು ಎಲ್ಲ ಸಹೋದರ ಸಹೋದರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಕಾರಣ ಈ ಒಂದು ಅವಕಾಶ ನನ್ನ ಕೂಡ ಕೊಟ್ಟಿದ್ದೀರಾ ಅದಕ್ಕೆ ಮತ್ತೊಮ್ಮೆ ತಂದೆಯಾದ ದೇವರಿಗೂ ಮತ್ತು ಆತನ ಮಗನು ನಮ್ಮ ರಕ್ಷಕನಾದ ಯೇಸುಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಪಾಠಕ್ಕಾಗಿ ನಾವು ಹೋಗೋಣ ರೀ ಪ್ರೀತಿಯ ಸಹೋದರ ಸಹೋದರಿಯರೇ ಈ ದಿನ ನಾವು ಆರಿಸಿಕೊಂಡಿರುವ ವೇದ ಟಾಪಿಕ್ ಬೇಜಾರಾಗದೆ ಪ್ರಾರ್ಥನೆ ಮಾಡಬೇಕು ಈ ಒಂದು ಸಾಮ್ಯ ಹಲವಾರು ಸಂದರ್ಭದಲ್ಲಿ ಅನೇಕ ಸಹೋದರ ಸಹೋದರರು ಕೂಡ ನಮ್ಮಲ್ಲಿ ಈ ಒಂದು ಸತ್ಯವನ್ನು ಹಂಚಿದ್ದಾರೆ ಇದು ಒಂದು ಮತ್ತೆ ನಮಗೆ ಒಂದು ರೀಕಾಲ್ ಆಗುವ ಒಂದು ರೀತಿಯಲ್ಲಿ ಮತ್ತೆ ಇದು ಒಂದು ಈ ಒಂದು ಪಾಠವನ್ನು ನಾವು ಧ್ಯಾನ ಮಾಡಕ್ಕೆ ಪ್ರಯತ್ನ ಮಾಡೋಣ ಪ್ರೀತಿಯ ಸಹೋದರ ಸಹೋದರಿಯರೇ ಓದಲಾರಿ ಒಂದು ವಚನ ಲೂಕ 18:1 ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಈ ಸಾಮ್ಯ ಯಾಕೆ ನಾವು ಧ್ಯಾನ ಮಾಡ್ತೀವಿ ಅಂದ್ರೆ ಮೊಟ್ಟ ಮೊದಲವಾಗಿ ನಾವು ಸುಸ್ತಾಗದೆ ಅಥವಾ ಬೇಜಾರುಗೊಳ್ಳದೆ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕು ಎನ್ನುವ ವಿಷಯವನ್ನ ಈ ಸಾಮ್ಯದಲ್ಲಿ ನಾವು ನೋಡೋಣ ರೀ ಹಾಗೇನೆ ಮುಂದೆ ಓದೋಣ ಪ್ರಿಯ ಸಹೋದರಿಯರೇ ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಅಂದನು ಥ್ಯಾಂಕ್ ಯು ಸಿಸ್ಟರ್ ಪ್ರೀತಿಯ ಸಹೋದರ ಸಹೋದರಿಯರೇ ಈ ಒಂದು ಸಾಮ್ಯ ಪ್ರಾರ್ಥನೆ ಬಗ್ಗೆ ವಿಶೇಷವಾಗಿ ಮಾತಾಡುವ ಒಂದು ಸಾಮ್ಯ ಅದರಲ್ಲಿ ಕೂಡ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಂದ್ರೆ ಮನಸ್ಸು ಪೂರ್ತಿಯಾಗಿ ವರಪೂರ್ತಿ ನಾವು ಪ್ರಾರ್ಥನೆ ಮಾಡಬೇಕು ಒಂದು ರಿಕ್ವೆಸ್ಟ್ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡಬೇಕು ಯಾಕೆಂದ್ರೆ ವಚನ ಓದನಾರಿ ಲೂಕ 18:7 ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವೆನೋ ಅವರಿಗೆ ನ್ಯಾಯ ತೀರಿಸುತ್ತೇನೆಂದು ನಿಮಗೆ ಹೇಳುತ್ತೇನೆ ಥ್ಯಾಂಕ್ ಯು ಸಿಸ್ಟರ್ ಸೊ ಈ ಒಂದು ಸಾಮ್ಯವನ್ನ ಪ್ರಭು ಯೇಸು ಸ್ವಾಮಿ ಆವತ್ತು ಆ ಶಿಷ್ಯದೊಂದರಿಗೆ ಮಾತಾಡಿದ್ದಾರೆ ಯಾಕೆ ಮಾತಾಡಿದ್ರು ಅಂತ ನೋಡ್ಬೇಕಾದ್ರೆ ವಿಶೇಷವಾಗಿ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡಬೇಕು ಎನ್ನುವ ವಿಷಯದಲ್ಲಿ ಪ್ರಭು ಯೇಸು ಸ್ವಾಮಿ ಶಿಷ್ಯಂದ್ರಿಗೆ ಮಾತಾಡ್ತಾರೆ ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ ಆ ದಿನದಲ್ಲಿ ಪ್ರಭು ಯೇಸು ಸ್ವಾಮಿ ತಂದೆಯಾದ ದೇವರ ಹತ್ರ ಯಾವ ಮನಸ್ಸು ಯಾವ ಗುಣಲಕ್ಷಣದಲ್ಲಿ ಅವರು ಪ್ರಾರ್ಥನೆ ಮಾಡಿದ್ರು ಅಂದ್ರೆ ಆ ಒಂದು ವರ್ಪೂರ್ತಿ ಕೇಳುವ ಒಂದು ಗುಣಲಕ್ಷಣ ಅಲ್ಲಿ ತೋರಿಸಿದ್ದಾರೆ ಸೊ ಆ ಒಂದು ಗುಣಲಕ್ಷಣದಲ್ಲಿಂದ ಪ್ರಾರ್ಥನೆ ಮಾಡಿದ್ದಾರೆ ಅದನ್ನು ನಮ್ಮ ಯೇಸು ಸ್ವಾಮಿ ನಮ್ಗೆ ಇವತ್ತು ಹೇಳ್ಕೊಡ್ತಾರೆ ವಿಶೇಷವಾಗಿ
ಈ ಒಂದು ಸಾಮ್ಯದ ಬ್ಯಾಕ್ ಗ್ರೌಂಡ್ ಏನಪ್ಪ ಅಂದ್ರೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಅದರಲ್ಲಿ ಕೂಡ ವಿಶೇಷವಾಗಿ ಬೇಜಾರುಗೊಳ್ಳದೆ ಪ್ರಾರ್ಥನೆ ಮಾಡಬೇಕು ಯಾಕೆಂದ್ರೆ ಒಬ್ಬ ಹೊಸ ಸೃಷ್ಟಿಗೆ ಅವಾಗ ಅವಾಗ ಏನಾಗುತ್ತೆ ಅಂದ್ರೆ ಬೇಜಾರಾಗಕ್ಕೆ ಅನೇಕ ಸಂದರ್ಭಗಳಲ್ಲಿ ನಾವು ಬೇಜಾರುಗೊಳ್ಳುತ್ತೀವಿ ಸಾಧ್ಯತೆಗಳಿದೆ ಕಾರಣ ಉದಾಹರಣೆಗೆ ನಾವು ಹೇಳ್ತೀವಿ ನಾವು ಬ್ರದರ್ ಸಿಸ್ಟರ್ ಹತ್ರ ಹಲವಾರು ಸಂದರ್ಭದಲ್ಲಿ ಈ ತರ ಹಂಚ್ಕೊಳ್ತೀವಿ ಬ್ರದರ್ ಈ ಒಂದು ವಿಷಯಕ್ಕೋಸ್ಕರ ನಾನು ಕಳೆದ ಒಂದು ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದ್ರೆ ಅಲ್ಲಿಂದ ಏನು ಉತ್ತರ ನನಗೆ ಸಿಕ್ಕಿಲ್ಲ ಇನ್ನ ಕೆಲವರು ಕೂಡ ಹೇಳ್ತಾರೆ ಬ್ರದರ್ ಈ ಒಂದು ವಿಷಯಕ್ಕೋಸ್ಕರ ಈ ಒಂದು ಕೋರಿಕೆಗೋಸ್ಕರ ಕಳೆದ ಐದು ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆದ್ರೆ ಏನು ಉತ್ತರ ಇಲ್ಲ ಬ್ರದರ್ ಅಂತ ಬೇಜಾರ್ ಕೊಳ್ತಾರೆ ಸುಸ್ತಾಗಿ ಬಿಡ್ತಾರೆ ಆ ಪ್ರಾರ್ಥನೆಯಲ್ಲಿ ಸೋ ಒಂದು ಹೊಸ ಸೃಷ್ಟಿ ಬಾಳಲ್ಲಿ ಯಾವ ವಿಷಯಕ್ಕೋಸ್ಕರ ಅವರು ಬೇಜಾರ್ ಕೊಳ್ತಾರೆ ಅಂದ್ರೆ ಮೊಟ್ಟ ಮೊದಲವಾಗಿ ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಅವರು ಬೇಜಾರ್ ಕೊಳ್ತಾರೆ ಇನ್ನ ಬೇರೆ ಬೇರೆ ವಿಚಾರದಲ್ಲಿ ಯಾವಾಗ ಅವರು ಬೇಜಾರ್ ಆಗ್ತಾರೆ ಅಂತ ಕೆಲವು ವಿಚಾರ ವಚನಗಳನ್ನು ನಾವು ಓದನರಿ ರೋಮಾಪರಿಗೆ ಎರಡನೇ ಅಧ್ಯಾಯ ಏಳನೇ ವಚನ ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು ಹೌದ್ರಿ ಇಲ್ಲಿ ಒಬ್ಬರು ಒಳ್ಳೆ ವಿಷಯ ಮಾಡಬೇಕಾದ್ರೂ ಕೂಡ ಅವರು ಬೇಜಾರು ಕೊಳ್ತಾರೆ ಅದೇ ರೀತಿಯಲ್ಲಿ ಇನ್ನೊಂದು ವಚನ ಕೂಡ ಓದೋಣ ರೀ ಗಲಾತಿಯರಿಗೆ ಆರನೇ ಅಧ್ಯಾಯ ಒಂಬತ್ತನೇ ವಚನ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ ಯಾಕೆಂದರೆ ಮನಗುಂದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು ನೋಡಿದ್ರೆ ಒಳ್ಳೆಯದನ್ನು ಮಾಡಬೇಕಾದ್ರೂ ಕೂಡ ಹಲವಾರು ಸಂದರ್ಭದಲ್ಲಿ ನಾವು ಬೇಜಾರು ಕೊಳ್ತೀವಿ ಯಾಕೆಂದ್ರೆ ನಾವು ಒಳ್ಳೆಯದು ಮಾಡ್ತೀವಿ ಈ ತರ ಸಹೋದರ ಸಹೋದರಿಗೆ ಆದ್ರೆ ಆ ಕಡೆಯಿಂದ ಒಂದು ಫಲ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಹಲವಾರು ಸಂದರ್ಭದಲ್ಲಿ ಬೇಜಾರಾಗ್ಬಿಡ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನೊಂದು ವಿಷಯದಲ್ಲಿ ಕೂಡ ಯಾವ ಯಾವ ವಿಷಯಕ್ಕೆ ನಾವು ಬೇಜಾರಾಗ್ತೀವಿ ಅನ್ನೋದನ್ನ ಒಂದು ವಚನ ಓದನರಿ ಎಬ್ರಿಯರಿಗೆ 12:5 ಮಕ್ಕಳಿಗೆ ಹೇಳುವಂತೆ ನಿಮಗೆ ಹೇಳಿ ಎಚ್ಚರಿಕೆಯ ಮಾತನ್ನು ಮರೆತು ಬಿಟ್ಟಿದ್ದೀರೋ ಏಕೆಂದರೆ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ನೋಡಿ ಪ್ರೀತಿಯ ಸಹೋದರ ಸಹೋದರಿಯರೇ ಇದು ಕೂಡ ಒಳ್ಳೆ ವಚನ ನಮ್ಗೆ ಒಬ್ಬ ಹೊಸ ಸೃಷ್ಟಿ ಯಾವ ಸಂದರ್ಭದಲ್ಲಿ ಅವರು ಬೇಜಾರಾಗ್ತಾರಂದ್ರೆ ತಂದೆಯಾದ ದೇವರು ಅವರು ಕೆಲವೊಂದು ಶಿಕ್ಷೆಗಳನ್ನು ಕೊಡ್ತಾರೆ ಯಾವ ಯಾತಕ್ಕೆ ಶಿಕ್ಷೆಗಳು ಕೊಡ್ತಾರೆ ಅಂದ್ರೆ ಆ ಸ್ವಾಮಿನ ಸ್ವರೂಪ ವಿ ಹ್ಯಾವ್ ಟು ಚೇಂಜ್ ಟು ದೂಪ ಮಾಡುವಾಗ ನಮ್ಗೆ ಕಷ್ಟ ಆಗತ್ತೆ ನಮ್ಗೆ ದುಃಖ ಆಗುತ್ತೆ ನಮ್ಗೆ ನೋವಿರುತ್ತೆ ಆವಾಗ ದೇವರು ನಮ್ಗೆ ಕೆಲವೊಂದು ಶಿಕ್ಷೆಗಳನ್ನ ಕೊಡ್ತಾರೆ ಆ ಶಿಕ್ಷೆಗಳನ್ನ ನಾವು ಅನುಭವಿಸ್ಬೇಕಾದ್ರೆ ಹಲವಾರು ಸಂದರ್ಭದಲ್ಲಿ ನಾವು ಬೇಜಾರಾಗ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನ ಕೆಲವೊಂದು ವಿಷಯಕ್ಕೆ ಕೂಡ ನಾವು ಬೇಜಾರಾಗ್ತೀವಿ ವಿಶೇಷವಾಗಿ ದೇವರ ಸೇವೆಯ ಮಾಡೋದಕ್ಕೂ ಕೂಡ ನಾವು ಬೇಜಾರಾಗ್ತೀವಿ ಓದನಾರೆ ಒಂದು ವಚನ 2 ಕೊರಿಂಥಿಯ 4:1 ಆದ್ದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ ನೋಡ್ರಿ ಇದು ಅಪೊಸ್ತಲ ಪೌಲ್ ಹೇಳ್ತಾರೆ ನಾವು ದೇವರ ಸೇವೆ ಮಾಡೋದಕ್ಕೆ ಧೈರ್ಯ ಹೊಂದ್ಕೊಂಡಿದೀವಿ ಅಂತ ಆದ್ರೆ ನಾವು ಹಲವಾರು ಸಂದರ್ಭದಲ್ಲಿ ಆ ಒಂದು ಸಿಚುವೇಶನ್ ಅಲ್ಲಿ ಏನಾಗ್ತೀವಿ ಅಂದ್ರೆ ದೇವರ ಸೇವೆ ಮಾಡೋಕ್ಕೂ ಕೂಡ ಬೇಜಾರಾಗ್ತೀವಿ ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ನ ಕೆಲವು ಸಂದರ್ಭದಲ್ಲಿ ನಮ್ಮ ಈ ಬಾಲಲ್ಲಿ ಕೆಲವೊಂದು ಉಪದ್ರ ಕೆಲವೊಂದು ಕಷ್ಟ ನಮ್ಗೆ ಬಂದ್ಬಿಟ್ರೆ ತುಂಬಾ ಬೇಜಾರಾಗ್ತೀವಿ ಯಾವ ರೀತಿಯಲ್ಲಿ ಆ ಬೇಜಾರಾಗ್ತೀವಿ ಅಂದ್ರೆ ಓದನಾರಿ ಒಂದು ವಚನ 2 ಕೊರಿಂಥಿಯ 4:16 ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ
ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಚನ ನಾವು ಸ್ವಲ್ಪ ನಾವು ಧ್ಯಾನ ಮಾಡೋಣ. ಇದು ಏನಪ್ಪ ಅಂದ್ರೆ, ನಮ್ಮಲ್ಲಿ ಇರೋತಕ್ಕಂತ ಅದು ಹಳೆ ಮನುಷ್ಯ, ಅದು ಏನಾದರೂ ತಪ್ಪು ಮಾಡಕ್ ಹೋದ್ರೆ ನಮ್ಗೆ ತುಂಬಾ ಸಂತೋಷವಾಗಿರ್ತೀವಿ. ಆದ್ರೆ ಯಾವ ರೀತಿಲಿ ನಾವು ಬೇಜಾರಾಗ್ತೀವಿ ಅಂದ್ರೆ, ಯಾವಾಗ ನಮ್ಗೆ ಈ ಹಳೆ ಮನುಷ್ಯ ತಪ್ಪು ಮಾಡ್ತಾರೋ ಆ ಒಂದು ದುಃಖದಲ್ಲಿ ಏನಾಗ್ತೀವಿ ಅಂದ್ರೆ, ಆ ಒಂದು ಹಳೆ ಮನುಷ್ಯ ಒಳಗಡೆ ಇರತಕ್ಕಂತ ಹೊಸ ಸೃಷ್ಟಿಗೂ ಅದು ಯಾವಾಗಲೂ ಜಗಳ ಇರುತ್ತೆ, ಅದು ಬಿಡಲ್ಲಾರೆ. ಆ ರೀತಿಯಲ್ಲಿ ನಮ್ಮ ಬಾಲಲ್ಲಿ ಯಾವುದೇ ಒಂದು ಸೋಳು ನಮ್ಮಲ್ಲಿ ಇದ್ರೆ ಆವಾಗ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಮ್ಮಲ್ಲಿ ನಮ್ಮ ಒಳಗಡೆ ಇರತಕ್ಕಂತ ಹೊಸ ಸೃಷ್ಟಿ ಬೆಳೀತಾ ಇದಾರೆ. ಆ ರೀತಿಯಲ್ಲಿ ನಾವು ತಗೋಬೇಕು. ಅದೇ ಸಂದರ್ಭದಲ್ಲಿ ಏನಾಗತ್ತಂದ್ರೆ, ಹಳೆ ಒಂದು ಸೃಷ್ಟಿ ಏನಾಗತ್ತಂದ್ರೆ ಬೇಜಾರಾಗುತ್ತೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಬೇಜಾರು ಏನಾಗತ್ತಂದ್ರೆ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಅವಮಾನ, ಕೆಲವೊಂದು ನೋವು, ಕೆಲವೊಂದು ನಿಂದೆ ಆ ಬರ್ಬೇಕಾದ್ರೆ ಬೇಜಾರಾಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಲ್ಲಿ ಏನು ಹೇಳಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಅಂದ್ರೆ, ನಮ್ಮ ಹಳೆ ಮನುಷ್ಯನು ಇಲ್ಲಿ ಸೋತು ಹೋಗ್ಬೇಕಾದ್ರೆ ಬೇಜಾರಾಗ್ತೀವಿ, ಅದೇ ರೀತಿಯಲ್ಲಿ ಒಳಗಡೆ ಇರೋತಕ್ಕಂತ ಹೊಸ ಸೃಷ್ಟಿ ಬೆಳೀತಾ ಇದೆ, ಅದು ಆ ಒಂದು ಸಂದರ್ಭದಲ್ಲಿ ನಾವು ಸಂತೋಷ ಪಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗಾಗಿದೆ ಒಬ್ಬರ ದೇವರ ಮಕ್ಕಳಾಗಿರುವ ನಾವು ಅನೇಕ ಸಂದರ್ಭದಲ್ಲಿ ಬೇಜಾರಾಗ್ತೀವಿ. ಆದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಾಮ್ಯದ ರೂಪದಲ್ಲಿ ನಾವು ಏನು ಕೇಳ್ತೀವಿ ಅಂದ್ರೆ, ಯಾವುದೇ ಸಂದರ್ಭದಲ್ಲಿ ನಾವು ಬೇಜಾರಾದ್ರೂ ಕೂಡ ಆದ್ರೆ ಪ್ರಾರ್ಥನೆ ಅಂತ ಒಂದು ವಿಚಾರದಲ್ಲಿ ಯಾವಾಗ್ಲೂ ನಾವು ಬೇಜಾರಾಗಬಾರ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಒಬ್ಬ ದೇವರ ಮಕ್ಕಳಾಗಿರುವ ನಾವು ನಮ್ಗೆ ಯಾವ ಸಂದರ್ಭದಲ್ಲಿ ಸಂತೋಷ ಅಂತ ಒಂದು ನೋಡ್ಬೇಕಾದ್ರೆ, ಖಂಡಿತವಾಗಿ ಯಾವತ್ತಲ್ಲ ನಾವು ದೇವರ ಸಮ್ಮುಖಕ್ಕೆ ಬರ್ತೀವೋ, ದೇವರ ಕೃಪಾಸನಕ್ಕೆ ಬರ್ತೀವೋ, ಆ ಒಂದು ಸಂದರ್ಭನೇ ನಮ್ಗೆ ಸಮಾಧಾನ ಸಂತೋಷ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಆ ಸಮಯ ನಮ್ಗೆ ತುಂಬಾ ಕಷ್ಟವಾಗಿದೆ, ಅದೇ ದೇವರ ಸಮ್ಮುಖದಲ್ಲಿ ದೇವರ ಕೃಪದಲ್ಲಿ ನಾವು ಬರಬೇಕಾದ್ರೆ, ಆ ಒಂದು ಪ್ರಾರ್ಥನೆ ಸಮಯದಲ್ಲಿ ನಾವು ಬಂದಿಲ್ಲ ಅಂದ್ರೆ, ಆ ಒಂದು ಸಂದರ್ಭದಲ್ಲಿ ನಮ್ಗೆ ತುಂಬಾ ಕಷ್ಟವಾಗಿ ಇದೆ ಅಂತ ಒಂದು ಸಂದರ್ಭದಲ್ಲಿ ನಾವು ಏನು ತಿಳ್ಕೊಳ್ಬೇಕಂದ್ರೆ, ಇನ್ನ ನಾವು ಸರಿಯಾಗಿ ಹೊಸ ಸೃಷ್ಟಿಯ ರೂಪದಲ್ಲಿ ನಾವು ಬೆಳೆದಿಲ್ಲ, ಇನ್ನ ನಾವು ದೇವರ ಮಕ್ಕಳಾಗಿ ನಾವು ಇನ್ನ ಬೆಳೆದಿಲ್ಲ ಅನ್ನುವ ವಿಷಯ ಒಂದು ನಾವು ಗಮನಕ್ಕೆ ಎತ್ಕೊಂಡು ಬರ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಅದೇ ಸಂದರ್ಭದಲ್ಲಿ ಹಲವಾರು ಸಮಯದಲ್ಲಿ ನಾವು ಪ್ರಾರ್ಥನೆಯಲ್ಲಿ ಇರಬೇಕು. ಒಬ್ಬ ಹೊಸ ಸೃಷ್ಟಿಗೆ ಪ್ರಾರ್ಥನೆ ಪ್ರೇಯರ್ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಉದಾಹರಣೆಯಿಂದ ನೋಡೋಣ ರೀ. ಉದಾಹರಣೆಗೆ ಒಂದು ಶಿಪ್ ಅಂದ್ರೆ ಏನಪ್ಪ ಅಂದ್ರೆ ಹಡಗು, ಅದು ಸಮುದ್ರದಲ್ಲಿ ಬರ್ಬೇಕಾದ್ರೆ ಆ ಶಿಪ್ಗೆ ಆಕ್ಸಿಡೆಂಟ್ ಆಗ್ಬಿಟ್ರೆ ಎಲ್ಲ ಸಮುದ್ರದಲ್ಲಿ ಬಿದ್ದೋಗ್ತಾರೆ. ಆದ್ರೆ ಒಂದು ಮೂರು ಜನ ಮಾತ್ರ ನಡು ಸಮುದ್ರದಲ್ಲಿ ಅವರು ಉಸಿರ ಅವ್ರ ಲೈಫ್ಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇರ್ಬೇಕಾದ್ರೆ, ಆ ಒಂದು ಸಂದರ್ಭದಲ್ಲಿ ಇನ್ನೊಂದು ಶಿಪ್ ಆ ಕಡೆ ಬರ್ತಾ ಇದೆ, ಬಂದು ಏನ್ ಮಾಡ್ತಾರಂದ್ರೆ ಅಲ್ಲಿಂದ ಒಂದು ಹಗ್ಗ ಕೊಡ್ತಾರೆ, ಒಂದು ರೋಪ್ ಕೊಡ್ತಾರೆ. ಆ ಹಗ್ಗನ ಒಂದು ವೇಳೆ ಆ ಮೂರ್ ಜನ ಹಿಡ್ಕೊಂಡು ಮೇಲೆ ಬಂದ್ರೆ ಬದುಕೊಳ್ತಾರೆ. ಒಂದು ವೇಳೆ ಆ ಹಗ್ಗ ಬೇಡವೇ ಬೇಡ ನನ್ಗೆ ಅಂದ್ರೆ ಆ ನಡು ಸಮುದ್ರದಲ್ಲಿ ಅವರು ಸಾಯ್ಬೇಕಾಗಿರುತ್ತೆ. ಅಂದ್ರೆ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಹಗ್ಗ ಏನಪ್ಪ ಅಂದ್ರೆ ಹಗ್ಗನೇ ಅವ್ರಿಗೆ ಭವಿಷ್ಯ, ಆ ಹಗ್ಗನೇ ಅವ್ರಿಗೆ ಜೀವ, ಹಗ್ಗನೇ ಅವ್ರಿಗೆ ಎಲ್ಲ ಅಂತ ಹೇಳ್ಬಹುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ರೀತಿಯಲ್ಲಿ ಒಂದು ಹೊಸ ಸೃಷ್ಟಿಗೆ ಯಾವ ರೀತಿಯಲ್ಲಿ ಹಗ್ಗ ತುಂಬಾ ಮುಖ್ಯವಾಗಿತ್ತು ಅಲ್ಲಿ, ಅದೇ ರೀತಿಯಲ್ಲಿ ಒಬ್ಬ ಒಂದು ಹೊಸ ಸೃಷ್ಟಿಗೆ ಪ್ರಾರ್ಥನೆ ತುಂಬಾ ತುಂಬಾ ಅವಶ್ಯಕತೆ. ಆ ಪ್ರಾರ್ಥನೆಯಿಂದಾನೇ ನಮ್ಗೆ ಎಲ್ಲರಿ ಜೀವ ಭವಿಷ್ಯ ಎಲ್ಲ ಪ್ರಾರ್ಥನೆಯಲ್ಲಿ ಇದೆ. ಪ್ರೀತಿಯ ಸಹೋದರ ಸಹೋದರಿ,
ಕಾರಣ ತಂದೆಯಾದ ದೇವರು ಪರಲೋಕದಲ್ಲಿ ಇದ್ದಾರೆ, ನಾವು ಈ ಲೋಕದಲ್ಲಿ ಪಾಪದಲ್ಲಿ ಇದ್ದೀವಿ, ಪಾಪ ಶರೀರದಲ್ಲಿ ಇದ್ದೀವಿ. ಸೊ ಆ ರೀತಿಯಲ್ಲಿ ಇರ್ಬೇಕಾದ್ರೆ ನಾವು ಒಂದು ಕಾಂಟ್ಯಾಕ್ಟ್ ಯಾವ ರೀತಿಯಲ್ಲಿ ಮಾಡಬೇಕು ತಂದೆಯಾದ ದೇವರ ಹತ್ರ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಒಂದೇ ಒಂದು ದಾರಿ ಏನಪ್ಪ ಅಂದ್ರೆ ಪ್ರಾರ್ಥನೆ, ಪ್ರಾರ್ಥನೆ, ಪ್ರಾರ್ಥನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ಪ್ರಾರ್ಥನೆದೊಂದು ಎಷ್ಟು ಮುಖ್ಯ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದೋಣ ರೀ. ಒಂದು ಪೇತ್ರನು 3:12. ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ, ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದದೆ. ಸಿಸ್ಟರ್ ಸ್ವಲ್ಪ ಹತ್ರ ಇಟ್ಕೊಂಡು ಹೋದ್ರಿ ಸಿಸ್ಟರ್, ಸರಿಯಾಗಿ ಕೇಳಿಸ್ಕೊಳ್ತಾ ಇಲ್ಲ. ಮತ್ತೊಂದ್ಸತಿ ಓದ್ರಿ ಪ್ಲೀಸ್. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ, ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದಿದೆ. ನೋಡ್ರಿ, ತಂದೆಯ ದೇವರ ಪ್ರೀತಿ ಹೇಗಿದೆ ಅಂದ್ರೆ ಆತರ ಅವನ ವಿಜ್ಞಾಪನೆಗಳಿಗೆ ಕಿವಿ ಕೊಡ್ತಾರೆ. ಅಂದ್ರೆ ನನ್ನ ದೇವರ ಮಕ್ಕಳಾಗಿರುವ ನೀವುಗಳು, ನಾನು ಯಾವಾಗ ನನ್ನೊಂದಿಗೆ ಮಾತಾಡ್ತೀರಾ ಅಂತ ಅವ್ರ ತಂದೆಯ ದೇವರು ಕಿವಿ ಕೊಡ್ತು ನೋಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಂದರ್ಭದಲ್ಲಿ ತಂದೆಯಾದ ದೇವರ ಕೆಲಸ ಏನು, ಏನು ಪರಲೋಕದಲ್ಲಿ ತಂದೆಯಾದ ದೇವರು ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ, ಅವರು ಪರಲೋಕದಲ್ಲಿ ಇದ್ದಾರೆ. ಇಲ್ಲಿ ನಾವು ವಿಶೇಷವಾಗಿ ಹೊಸ ಸೃಷ್ಟಿಗಳಾಗಿರುವಂತಕ್ಕಂಥ ನಾವು ಯಾವಾಗ ಅವರೊಂದಿಗೆ ಮಾತಾಡ್ತೀವಿ ಅನ್ನೋದನ್ನ ಅವರು ಕಿವಿ ಕೊಟ್ಟು ನೋಡ್ತಾ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದನ್ನ ಸಹೋದರರು ಏನ್ ಹೇಳ್ತಾರಂದ್ರೆ, ದೇವರು ಪರಲೋಕದಲ್ಲಿದ್ದಾರೆ, ನಾವು ಭೂಲೋಕದಲ್ಲಿದ್ದೀವಿ. ಅವರು ಹತ್ರ ಬರ್ಬೇಕಾದ್ರೆ ಯಾವುದು ಒಂದೇ ಒಂದು ಚಾನೆಲ್ ಅಂದ್ರೆ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ನಾವು ಬಂದ್ಬಿಟ್ರೆ ಅಲ್ಲಿ ಪರಲೋಕದಲ್ಲಿ ಇರತಕ್ಕಂತ ತಂದೆಯಾದ ದೇವರು ತಕ್ಷಣನೇ ನಮ್ಮೊಂದಿಗೆ ಬಂದ್ಬಿಡ್ತಾರೆ. ಪ್ರಾರ್ಥನೆಗೆ ಅಷ್ಟು ಪವರ್ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಾವು ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲವಾರು ವಿಷಯದಲ್ಲಿ ಇದು ನಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಯಾವ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ಇಲ್ಲಿ ಬ್ರದರ್ ಏನ್ ಹೇಳ್ತಾರಂದ್ರೆ, ಎಲ್ಲ ಒಂದು ಸುಮುಖವಾಗಿ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸಾಫ್ಟ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಚೆನ್ನಾಗಿ ತಿಳ್ಕೊಳ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಸರಿಯಾದ ಸಮಯ ನಾವು ಪ್ರಾರ್ಥನೆ ಮಾಡುವ ಸಮಯ. ಯಾವುದು ಗೊಂದಲತೆ ಇಲ್ಲ ಅಥವಾ ತುಂಬಾ ಸಂತೋಷ ಇಲ್ಲ, ಎಲ್ಲ ಸುಮುಖವಾಗಿ ಹೋಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅದೇ ಸರಿಯಾದ ಸಮಯ ನಾವು ಪ್ರಾರ್ಥನೆ ಮಾಡುವ ಸಮಯ. ಅವಾಗ ನಾವು ನೋಡ್ಬೇಕಾದ್ರೆ ಯಾವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ಮೂರು ಮುಖ್ಯವಾದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದು, ತುಂಬಾ ದುಃಖಕರವಾದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದು, ತುಂಬಾ ಸಂತೋಷವಾಗಿರುವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇದು, ನಾವು ನೋವು ಪಟ್ಟಿರುವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ನೀವು ಹೇಳ್ಬೇಕಾದ್ರೆ, ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ಬೇಕಾದ್ರೆ, ಎಲ್ಲಾ ಸಮಯದಲ್ಲೂ ನಾವು ಪ್ರಾರ್ಥನೆ ಮಾಡ್ಬೇಕು. ನಮ್ ಬಾಲೆ ಹೆಂಗಿರ್ಬೇಕಂದ್ರೆ ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆಯಾಗಿ ಇರ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಇದು ನಮ್ಮ ಸಹೋದರರು ಏನ್ ಹೇಳ್ತಾರಂದ್ರೆ, ಒಂದು ಸುಮುಖವಾದ ಸಮಯದಲ್ಲಿ ಒಂದು ವೇಳೆ ಏನು ಇದು ಪ್ರಾಬ್ಲಮ್ ಇಲ್ಲ, ಇಲ್ಲ ಸಂತೋಷ ಇಲ್ಲ, ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತ ಸಮಯದಲ್ಲಿ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದನ್ನ ಬಿಟ್ಬಿಟ್ರೆ ಅದು ಬಂದು ಅಪಾಯ, ಅದು ತುಂಬಾ ಅಪಾಯ. ಆ ವಿಷಯದಲ್ಲಿ ಆ ಸಂದರ್ಭದಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡೋಕ್ಕೆ ಬಿಡಬಾರದು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಇನ್ನು ಯಾಕೆಪ್ಪ ಅಂದ್ರೆ, ಆ ಒಂದು ಸಂದರ್ಭದಲ್ಲಿನೇ ನಾವು ಬಿದ್ದೋಗಕ್ಕೆ ಹಲವಾರ ಒಂದು ಸಾಧ್ಯತೆಗಳು ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಆ ಒಂದು ವಿಷಯದಲ್ಲಿ ನಾವು ಆ ಒಂದು ಸಂದರ್ಭದಲ್ಲಿ ಇನ್ನ ಜಾಸ್ತಿನೇ ನಾವು ತಂದೆಯಾದ ದೇವರೊಳಗೆ ಬಂದ್ಬಿಟ್ಟು ಪ್ರಾರ್ಥನೆಯಲ್ಲಿ ಇರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಯಾಕೆಂದ್ರೆ ಪ್ರಾರ್ಥನೆಯಲ್ಲಿ ತಂದೆಯಾದ ದೇವರು ಮಾತ್ರ ನೋಡ್ತಾ ಇಲ್ಲ ರೀ, ಇನ್ನೊಬ್ರು ಕೂಡ
ಆ ನಮ್ಮ ಪ್ರಾರ್ಥನೆಯನ್ನ ನೋಡ್ತಾ ಇದ್ದಾರೆ. ಅದು ಬೇರೆ ಯಾರೇ ಇಲ್ಲ ರೀ, ಸಾತಾನ. ಸೊ ನಾವು ಪ್ರಾರ್ಥನೆಗೆ ಬಂದ್ಬಿಟ್ರೆ ನಮ್ಗೆ ಬರೋತಕ್ಕಂತ ಮುಂದೆ ಬರೋತಕ್ಕಂತ ಎಲ್ಲಾ ಅಪಾಯದಿಂದ ತಂದ ದೇವರು ನಮ್ಮನ್ನ ಕಾಪಾಡ್ತಾರೆ ಅನ್ನೋದನ್ನ ಕೂಡ ನಾವು ಇಂದು ಈ ಒಂದು ಸಂದರ್ಭದಲ್ಲಿ ಮರಿಬಾರ್ದು ಪ್ರೀತಿಯ ಸಹೋದರ ಸಹೋದರಿ. ಸೊ ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಂತ ಸಾರಾಂಶವಾಗಿ ಒಂದೇ ವಚನದಲ್ಲಿ ನಾವು ಇವಾಗ ಧ್ಯಾನ ಮಾಡೋಣ ರೀ. ಓದನಾರಿ ಒಂದು ವಚನ ಎಫೆಸಿಯರಿಗೆ 6:18, ಎಫೆಸಿಯರು 6:18. ನೀವು ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಥ್ಯಾಂಕ್ ಯು ಸಿಸ್ಟರ್. ಸೊ ಈಗ ನಾವು ಈ ಒಂದು ವಚನ ಸ್ವಲ್ಪ ನಾವು ಡೀಪ್ ಆಗಿ ನಾವು ಧ್ಯಾನ ಮಾಡೋಣ ರೀ. ನೀವು ಪವಿತ್ರ ಆತ್ಮ ಅಲ್ವಾ, ಪವಿತ್ರ ಆತ್ಮ ಅಂತ ನೋಡ್ಬೇಕಾದ್ರೆ ನೋಡಿ, ಒಂದು ವೇಳೆ ನಾವು ಬೇರೆ ಏನಾದ್ರೂ ಸ್ಟೇಟ್ಗೆ ಹೋಗ್ಬಿಟ್ರೆ, ಉದಾಹರಣೆಗೆ ಚೆನ್ನೈಗೆ ಹೋಗ್ತೀವಿ ಅಂತ ಇಟ್ಕೊಳ್ರಿ. ಅಲ್ಲಿ ಇರೋತಕ್ಕಂತ ಒಂದು ಈಟು ಆ ಸಮ್ಮರ್ ಸೀಸನ್ ನಮ್ಗೆ ತಡ್ಕೊಳಕ್ ಆಗಲ್ಲ. ನಮ್ಮ ಮನ್ಸು ಏನ್ ಹೇಳ್ತದೆ ಅಂದ್ರೆ, ಯಾವಾಗ ನಾವು ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ಸ್ವಂತ ಊರು ಯಾವ್ದಂತ ನೋಡ್ಬೇಕಾದ್ರೆ ಪರಲೋಕ. ನಾವು ಯಾವಾಗ ಪರಲೋಕ ಹೋಗ್ಬೇಕು ಆ ಒಂದು ಮನಸ್ಸಲ್ಲಿ ಇರ್ಬೇಕಂದ್ರೆ, ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ, ನಾವು ಪವಿತ್ರ ಆತ್ಮ ಹೊಂದಿರ್ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯದಲ್ಲಿ. ಸೊ ಯಾವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ, ಇಲ್ಲಿ ವಚನ ಹೇಳುತ್ತೆ ಎಲ್ಲಾ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕು. ಪ್ರೇ ಆಲ್ವೇಸ್. ದ ಆಟಿಟ್ಯೂಡ್ ಆಫ್ ದ ಪ್ರೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಈ ಒಂದು ಸಮಯನೇ ನಮ್ ಪ್ರಾರ್ಥನೆ ಮಾಡಕ್ಕೆ, ಆ ಒಂದು ಸಮಯನೇ ಪ್ರಾರ್ಥನೆ ಮಾಡ್ಬೇಕಂತ ನಾವು ಅದನ್ನ ಏನ್ ಮಾಡಬಾರ್ದು, ಪ್ರಾರ್ಥನೆಗೋಸ್ಕರ ಟೈಮ್ನ ನಾವು ಏನ್ ಮಾಡಬಾರ್ದು, ಒದಗಿಸ್ಬಾರ್ದು. ಎಲ್ಲಾ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆಗೆ ಬರ್ಬೇಕು. ಪ್ರಾರ್ಥನೆದಲ್ಲಿ ಏನು ಕೇಳ್ಬೇಕು ಅಂತ ನೋಡ್ಬೇಕಾದ್ರೆ, ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆ, ಸಕಲ ವಿಧವಾದ ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ, ಎಲ್ಲಾ ವಿಷಯಗಳನ್ನು ಕೂಡ ನಾವು ಪ್ರಾರ್ಥನೆದಲ್ಲಿ ಕೇಳ್ಬಹುದು. ಆದ್ರೆ ವಿಶೇಷವಾಗಿ ಬೈಬಲ್ ಸ್ಟೂಡೆಂಟ್ ಆಗಿರುವ ನಾವು ಆತ್ಮಿಕ ಜೀವಕ್ಕೆ ಏನು ಬೇಕೋ ಅದಕ್ಕೆ ನಾವು ಪ್ರಿಯಾರಿಟಿ ಕೊಡ್ಬೇಕು. ಪ್ರೀತಿಯ ಸಹೋದರ ಸಹೋದರಿ, ಪ್ರಾರ್ಥನೆಯಲ್ಲಿ ವಿಶೇಷವಾಗಿ ನಾವು ಏನ್ ಕೇಳ್ಬಹುದು ಅಂತ ನೋಡ್ಬೇಕಾದ್ರೆ, ತಂದೆಯಾದ ದೇವರ ಹತ್ರ ಆ ಒಂದು ಸತ್ಯವನ್ನು ತಿಳ್ಕೊಳ್ಳಕ್ಕೆ ಪವಿತ್ರಾತ್ಮ ಕೇಳಿದ್ರೆ ಉತ್ತಮವಾಗಿರುತ್ತೆ. ಪ್ರೀತಿಯ ಸಹೋದರ ಸಹೋದರಿ, ಸೊ ಮೇಲೆ ಏನಪ್ಪ, ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ ಅಂತ ಹೇಳ್ಬಿಟ್ಟು, ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ಅಂತ ಹೇಳ್ಬೇಕಾದ್ರೆ, ಇದರಲ್ಲಿ ಏನಾಗ್ಬೇಕಂದ್ರೆ, ಸ್ಥಿರಚಿತ್ತರೋ ಅಂತ ಹೇಳ್ಬೇಕಾದ್ರೆ, ಪೂರ್ಣ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಹೌದು, ನನ್ಗೆ ದೇವರು ಎಲ್ಲ ಕೊಡಬಲ್ಲರು ಅಂತ ಒಂದು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ, ದೇವ ಜನರೆಲ್ಲ ವಿಶೇಷದಲ್ಲಿ ದೇವರ ಜನರಿಗೋಸ್ಕರ ಅಂತ ನೋಡ್ಬೇಕಾದ್ರೆ, ದೇವರ ಜನರು ಯಾರು ಅಂತ ನೋಡ್ಬೇಕಾದ್ರೆ, ಸಭೆಯಲ್ಲಿ ಇರತಕ್ಕಂತ ಹಿರಿಯರು ಮತ್ತ ನಮ್ಮ ಸಹೋದರ ಸಹೋದರಿಗೋಸ್ಕರ ಪ್ರಾರ್ಥನೆಗೆ ಖಂಡಿತವಾಗಿ ನಾವು ಬರ್ಬೇಕು. ಪ್ರೀತಿಯ ಸಹೋದರ ಸಹೋದರಿ, ಸೊ ನಮ್ಮ ಸಹೋದರ ಸಹೋದರಿಗೋಸ್ಕರ ಏನು ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡಬಹುದು ಅಂತ ನೋಡ್ಬೇಕಾದ್ರೆ, ಮಾಂಸದಲ್ಲಿ ಅವರು ಬಲವೀನತವಾಗಿರ್ತಾರೆ. ಆ ನೋವನ್ನ ತಡ್ಕೊಳ್ಳುವ ಶಕ್ತಿ ಬಲ ತಂದೆಯಾದ ದೇವರು ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ರೀ. ಅದೇ ರೀತಿಯಲ್ಲಿ ನಮ್ಮ ಜೊತೆಲಿ ಇರತಕ್ಕಂತ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ ಆತ್ಮ ಜೀವಿತದಲ್ಲಿ ಇನ್ನ ಅನೇಕ ಸತ್ಯಗಳನ್ನು ಅವ್ರಿಗೆ ಇನ್ನ ತಿಳುವಳಿಕೆ ಇಲ್ಲ ರೀ. ಅದಕ್ಕೋಸ್ಕರ ನಾವು ಪ್ರಾರ್ಥನೆಯಲ್ಲಿ ನಾವು ಬರಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಪ್ರೀತಿಯ ಸಹೋದರ ಸಹೋದರಿ, ಅದನ್ನ ಹೇಳ್ಬಿಟ್ಟು ದೇವರ ಜನರೆಲ್ಲ ವಿಶೇಷದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ ಅಂತ ಒಂದು ಎಚ್ಚರಿಸ್ತಾರೆ. ಯಾವ್ದ್ರಲ್ಲಿ ನಾವು ಎಚ್ಚರವಾಗಿ ಇರ್ಬೇಕಂತ ನೋಡ್ಬೇಕಾದ್ರೆ, ನಮ್ಗೆ ಸಿಕ್ಕಿರತಕ್ಕಂತ ಈ ಸತ್ಯದಲ್ಲಿ ನಾವು ಎಚ್ಚರವಾಗಿರ್ಬೇಕು. ನಮ್ಗೆ ಕೊಟ್ಟಿರತಕ್ಕಂತ ಡಿವೈನ್ ಪ್ಲಾನ್ ಅದರಲ್ಲಿ ನಾವು ಎಚ್ಚರವಾಗಿರ್ಬೇಕು. ಯಾವ ಕಾಲದಲ್ಲಿ ನಾವು ಬಾಳ್ತಾ ಇದ್ದೀವಿ
ಆ ಒಂದು ಎಚ್ಚರವಾಗಿರಬೇಕು. ಮತ್ತೆ ನಮ್ಮ ರಕ್ಷಣೆಗೋಸ್ಕರ ನಾವು ಎಚ್ಚರವಾಗಿರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಇದೆಲ್ಲ ಸೇರಿನೇ ನಾವು ತಂದೆಯಾದ ದೇವರ ಒಳಗೆ ನಾವು ಪ್ರಾರ್ಥನೆಗೆ ಬರಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಇನ್ನೊಂದು ವಿಚಾರ ನಾವು ಓದನಾರಿ ಎಬ್ರಿಯರಿಗೆ 4:16. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವಾಗ ಪ್ರಾರ್ಥನೆ ಎಷ್ಟು ಮುಖ್ಯ ಅಂತ ನೋಡ್ಬೇಕಾದ್ರೆ ನಾವು ಕರುಣೆಯನ್ನು ಹೊಂದಿದೀವಿ, ಅದಕ್ಕೋಸ್ಕರ ನಾವು ಪ್ರಾರ್ಥನೆಗೆ ಬರಬೇಕು. ನಾವು ಕೃಪಾಸನಕ್ಕೆ ಬರ್ಬೇಕಂತ ತಂದೆಯಾದ ದೇವರು ಹೇಳಿದ್ದಾರೆ. ಕೃಪಾಸನೆ ಅಂತ ನೋಡ್ಬೇಕಾದ್ರೆ ಕೃಪ ಮತ್ತು ಅವರ ಸಿಂಹಾಸನ. ಸೊ ಅಲ್ಲಿ ನಾವು ಧೈರ್ಯವಾಗಿ ಬರ್ಬೇಕು ಬರಬಹುದು ಅನ್ನೋದನ್ನ ಕೂಡ ಈ ವಚನದಲ್ಲಿ ಹೇಳ್ತಾ ಇದೆ. ಸೊ ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ ಸಾರಾಂಶವಾಗಿ ಒಂದೇ ವಚನದಲ್ಲಿ ಹೇಳ್ತಾ ಇದಾರೆ ಪ್ರಾರ್ಥನೆ ಅನ್ನೋದು ಏನು ನಾವು ತಿಳ್ಕೊಂಡಿದೀವಿ ಅಂತ ನೋಡ್ಬೇಕಾದ್ರೆ 1 Thessalonians 5:17. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ನೋಡ್ಬೇಕಾದ್ರೆ ಇದನ್ನ ಯಾವ ರೀತಿಯಲ್ಲಿ ನಾವು ತಿಳ್ಕೊಳ್ಬಹುದು ಅಂತ ನೋಡ್ಬೇಕಾದ್ರೆ ಬೆಳಗ್ಗಿಂದ ಸಾಯಂಕಾಲ ತನಕ ನೀಲ್ ಡೌನ್ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡೋದು ಅಲ್ಲ. ಯಾವ ರೀತಿಯಲ್ಲಿ ಆ ಒಂದು ಪ್ರಾರ್ಥನೆಯ ಮನಸ್ಸು, ಆ ಮನಸ್ಸಿಂದ ನಾವು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಏನಾಗ್ಬಿಡ್ತಂದ್ರೆ ನಮ್ ಬಾಳೆ ಪ್ರಾರ್ಥನೆ ಆಗ್ಬಿಡ್ತು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ ನಮ್ಮ ಯೇಸು ಅಮ್ಮಿನ ನಾವು ಜ್ಞಾಪಕ ಮಾಡ್ಕೋಬೇಕು ರೀ. ಓದನಾರಿ ಒಂದು ವಚನ ಎಬ್ರಿಯರಿಗೆ 12:3. ಎಬ್ರಿಯರು 12:3. ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ. ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು. ತುಂಬಾ ಒಳ್ಳೆ ಒಂದು ವಚನ ಇದು ಪ್ರೀತಿಯ ಸಹೋದರ ಸಹೋದರಿಯರೇ. ನೀವು ಮನಗೊಂದಿರುವಾಗಿ ಬೇಸರಕೊಳ್ಳದಂತೆ ಆತನನ್ನು ಆಲೋಚಿಸಿರಿ ಅಂತ ಹೇಳ್ಬೇಕಾದ್ರೆ ನಮ್ಗೆ ಕೂಡ ಹಲವಾರು ಸಮಯದಲ್ಲಿ ಬೇಸರಾಗುತ್ತೆ. ಬೇಸರಾಗುವ ಸಂದರ್ಭದಲ್ಲಿ ನಾವು ಯಾರನ್ನ ಆಲೋಚನೆ ಮಾಡ್ಬೇಕಂದ್ರೆ ನಮ್ಮ ಯೇಸು ಸ್ವಾಮಿ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಯೇಸು ಸ್ವಾಮಿ 2 ವರ್ಷ ಈಚೆ ಅವರು ಈ ಭೂಮಿಗೆ ಬಂದ್ರು, ಹಲವಾರು ಪಾಡುಗಳು ಅನುಭವಿಸಿದ್ರು, ಅವಮಾನ ಬಂತು ಅವ್ರ ಬಗ್ಗೆ, ಅವ್ರನ್ನ ಉಗ್ಗಿದ್ರು, ತಲೆ ಮೇಲೆ ಹೊಡೆದ್ರು, ಕೇವಲವಾಗಿ ಮಾತಾಡಿದ್ರು, ಇದೆಲ್ಲ ಅವರು ಸಹಿಸಿಕೊಂಡು ಇವತ್ತು ತಂದೆಯಾದ ದೇವರ ಬಳಿಗೆ ಅವರು ಇದ್ದಾರೆ ರೀ. ಆ ಒಂದು ಇದರಲ್ಲಿ ಯಾವ್ದಪ್ಪ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ಆ ಮಾರ್ಗ ಅಂತ ಹೇಳ್ಬೇಕಾದ್ರೆ ನಮ್ಮ ಬಾಲು, ಆ ಒಂದು ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ಇಷ್ಟು ಕಷ್ಟಗಳು ನಮ್ಮ ಬಾಲಲ್ಲೂ ಕೂಡ ಬರುತ್ತೆ. ಆವಾಗ ಇದೆಲ್ಲ ಹೆಂಗೆ ನಮ್ಮ ಪ್ರಭು ಯೇಸುಸ್ವಾಮಿ ಸಹಿಸಿಕೊಂಡಿದ್ದಾರೋ ಅದೇ ರೀತಿಯಲ್ಲಿ ನಾವು ಸಹಿಸಿಕೊಂಡು ಅವರ ಹೆಜ್ಜೆಜಾಡಿಯಲ್ಲಿ ನಾವು ನಡೆದ್ರೆ ಮಾತ್ರಕ್ಕೆ ನಾವು ಯಾವ ಒಂದು ಸಂದರ್ಭದಲ್ಲಿ ಕೂಡ ಬೇಜಾರು ಆಗಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಇನ್ನೊಂದು ವಚನ ಓದರಿ, ಗಲಾತಿಯರಿಗೆ 6:9. ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಒಳ್ಳೇದು ಮಾಡ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ಕೂಡ ನಾವು ಬೇಜಾರು ಆಗ್ಬಾರ್ದು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಹಾಗಾಗಿ ಈಗ ನಾವು ನೋಡಿದ್ದು ಏನಪ್ಪಾ ಅಂದ್ರೆ ಈ ಒಂದು ಸಾಮ್ಯಕ್ಕೆ ಬರೀ ನಾವು ಇಂಟ್ರೊಡಕ್ಷನ್ ನೋಡಿದೀವಿ. ಸೊ ಹೆಂಗಪ್ಪ ಅಂದ್ರೆ ಒಬ್ಬ ಹೊಸ ಸೃಷ್ಟಿಗೆ ಯಾವ್ಯಾವ ಸಂದರ್ಭದಲ್ಲಿ ಬೇಜಾರು ಕೊಳ್ಳುತ್ತಾರೆ ಅಂತ ವಿಚಾರವನ್ನ ನಾವು ನೋಡಿದೀವಿ ಪ್ರೀತಿಯ ಸಹೋದರ ಸಹೋದರಿ. ಸೊ ಹೀಗೆ ನಾವು ಈ ಸಾಮ್ಯದಲ್ಲಿ 2 ಮುಖ್ಯವಾದ ಪಾತ್ರಗಳನ್ನು ನಾವು ನೋಡ್ತೀವಿ. ಒಂದು ಪಾತ್ರ ಏನಪ್ಪಾ ಅಂದ್ರೆ ಒಬ್ರು ಅನೀತಿಯಾದ ಒಬ್ಬ ನ್ಯಾಯಾಧಿಪತಿ ಇದ್ರು, ಅದೇ ಇನ್ನೊಂದು ಪಾತ್ರ ಏನಪ್ಪ ಅಂದ್ರೆ ಅಲ್ಲಿ ಒಬ್ಬ ವಿಧವಿ ಇದ್ರು. ಆ ಅನೀತಿಯಾದ ನ್ಯಾಯಾಧಿಪತಿ ಅವ್ರದ ಗುಣಲಕ್ಷಣ ಹೇಗಿದೆ ಅಂದ್ರೆ
ಮೊಟ್ಟ ಮೊದಲವಾಗಿ ಅವರು ದೇವರಿಗೂ ಭಯ ಪಡಲ್ಲ, ಎರಡನೇದು ಅಲ್ಲಿ ಇರತಕ್ಕಂಥ ಮನುಷ್ಯರುಗಳು ಭಯ ಪಡಲ್ಲ. ಆ ಒಂದು ಗುಣಲಕ್ಷಣ ಹೊಂದಿರುವ ಆ ಒಂದು ಅನಿತಿಯಾದ ನ್ಯಾಯಾಧಿಪತಿ ಅವರು ಯಾವಾಗಲೂ ಏನಾದರೂ ಒಂದು ತೀರ್ಪು ಬರಿಬೇಕಾದ್ರೆ ಅವರು ಏನು ಅವ್ರ ಮನಸ್ಸು ಅಂದ್ರೆ ನನಗೆ ಏನಾದರೂ ಕಮಿಷನ್ ಕೊಡ್ತಾರಾ, ಯಾರಾದರೂ ಲಂಚ ಕೊಟ್ರೆ ಅವ್ರ ಪರವಾಗಿ ಅವರು ತೀರ್ಪು ಬರೀತಾರೆ. ಅಂದ್ರೆ ಆ ಅನಿತಿಯುಳ್ಳ ನ್ಯಾಯಾಧಿಪತಿಗೆ ಏನು ಒಂದು ಗುಣಲಕ್ಷಣ ಅಂದ್ರೆ ಹಣದ ಆಸೆ ಅವ್ರಿಗೆ ಇತ್ತು ಒಂದು. ಎರಡನೇದು ಯಾರಿಗೂ ಭಯ ಪಡಲ್ಲ, ವಿಶೇಷವಾಗಿ ತಂದೆಯಾದ ದೇವ್ರಿಗೂ ಭಯ ಪಡಲ್ಲ, ಮತ್ತೆ ಅಲ್ಲಿ ಇರೋತಕ್ಕಂಥ ಜನಗಳಿಗೂ ಭಯ ಪಡಲ್ಲ. ಈ ಒಂದು ಸಂದರ್ಭದಲ್ಲಿ ಒಬ್ಬ ವಿಧವೆ, ಒಬ್ಬ ವಯಸ್ಸಾಗಿರುವ ತಾಯಿ, ಅವ್ರಿಗೆ ಮಕ್ಕಳು ಇಲ್ಲ ರೀ, ಅವರು ಬಂದು ಒಂದು ಕೋರಿಕೆ ಇಡ್ತಾರೆ ಆ ಅನಿತಿಯಾದ ನ್ಯಾಯಾಧಿಪತಿ ಹತ್ರ. ಒಂದು ಕೋರಿಕೆ ಇಡ್ತಾರೆ, ಏನಪ್ಪ ಒಂದು ಕೋರಿಕೆ ಅಂದ್ರೆ, ಯಾರೋ ಅವ್ರಿಗೆ ಒಂದು ತೊಂದರೆ ಕೊಡ್ತಾರೆ ಅವ್ರ ಬಾಳಲ್ಲಿ, ಆ ತೊಂದರೆಯಿಂದ ನನಗೆ ಒಂದು ನ್ಯಾಯ ದೊರಕಬೇಕು ಅಂತ ಒಂದು ಕೋರಿಕೆಯನ್ನ ಆ ಒಂದು ಅನಿತಿಯಾದ ನ್ಯಾಯಾಧಿಪತಿ ಹತ್ರ ಆ ಒಂದು ವಿಧವೆ ತಾಯಿ ಇಡ್ತಾರೆ ರೀ. ಆವಾಗ ಆ ಒಂದು ನ್ಯಾಯಾಧಿಪತಿ ಏನ್ ಕೇಳ್ತಾರಂದ್ರೆ, ಎಷ್ಟು ಲಂಚ ಕೊಡ್ತೀರಾ, ಎಷ್ಟು ಹಣ ಕೊಡ್ತೀರಾ ಅಂತ ಹೇಳ್ಬೇಕಾದ್ರೆ ಆ ಒಂದು ವಿಧವೆ ತಾಯಿಗೆ ಹಣ ಕಾಸು ಏನಿಲ್ಲ ರೀ, ಅವ್ರು ಬಡವರು. ಆ ಒಂದು ವಿಷಯವನ್ನ ಇವಾಗ ಸಾರಾಂಶದಲ್ಲಿ ನಾವು ಹೋಗೋಣ ರೀ. ಪ್ರೀತಿಯ ಸಹೋದರ ಸಹೋದರಿಯರೇ, ಓದನ ವಚನ ಲೂಕ 18:2. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ನೋಡಿದ್ರ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಒಂದು ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ, ಅದು ಒಬ್ಬ ನ್ಯಾಯಾಧಿಪತಿ. ಅವರು ದೇವರಿಗೂ ಭಯ ಪಡಲ್ಲ, ಅದೇ ಸಂದರ್ಭದಲ್ಲಿ ಮನುಷ್ಯರಿಗೂ ಭಯ ಪಡಲ್ಲ. ಆ ಒಂದು ನ್ಯಾಯಾಧಿಪತಿ ಅಲ್ಲಿ ಇದ್ದರು. ಮೂರನೇ ವಚನ, ಒಬ್ಬ ಅದೇ ಊರಿನ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅದೇ ಊರಲ್ಲಿ ಒಬ್ಬ ವಿಧವೆಯನ್ನು ಇದ್ರು. ಆ ವಿಧವೆಗೆ ಒಬ್ಬ ನ್ಯಾಯ ದೊರಕಬೇಕಂತ ಆತ ಬಳಿಗೆ ಬಂದಿದ್ದಾರೆ. ಅದು ಏನಪ್ಪ ಅಂದ್ರೆ, ಒಬ್ಬರು ವಿರೋಧಿ ಅವ್ರ ತುಂಬಾ ಕಷ್ಟ ಕೊಡ್ತಾ ಇದ್ರ ಅನ್ಸುತ್ತೆ. ಸೊ ಅವ್ರ ಕಡೆಯಿಂದ ಅವ್ರನ್ನ ಬಿಡಿಸ್ಬೇಕಂತ ಆ ಒಂದು ನ್ಯಾಯಾಧಿಪತಿ ಹತ್ರ ಬಂದ್ಬಿಟ್ಟು ಆ ವಿಧವೆ ಒಂದು ಬೇಡಿಕೆ ಇಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಆ ನ್ಯಾಯಾಧಿಪತಿಯ ಮನಸ್ಸು, ಆ ಗುಣಲಕ್ಷಣ ಹೇಗಿದೆ ಅಂತ ಓದನಾರಿ ಲೂಕ 18:4. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ. ಅವನು ಸ್ವಲ್ಪ ಕಾಲ ಆತನಿಗೆ ಮನಸ್ಸು ಕೊಟ್ಟಿಲ್ಲ ಅಂತ ನೋಡ್ಬೇಕಾದ್ರೆ, ಯಾಕೆ ಮನಸ್ಸು ಕೊಟ್ಟಿಲ್ಲ ಅಂತ ನೋಡ್ಬೇಕಾದ್ರೆ, ದುಡ್ಡು ಏನಾದ್ರೂ ಕೊಟ್ಟಿದ್ರೆ ಒಂದು ವೇಳೆ ಮನಸ್ಸು ಕೊಡೋರು. ಆಕೆ ಹತ್ರ ಏನು ದುಡ್ಡು ಇಲ್ಲ ರೀ, ಅದರಿಂದ ಅವ್ರು ಮನಸ್ಸು ಕೊಟ್ಟಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವನು ಏನ್ ಮಾಡ್ದಂದ್ರೆ, ಹೋಗಿ ಬನ್ನಿ ಅಮ್ಮ, ಒಂದು ವಾರ ಬಿಟ್ಟು ಬನ್ನಿ, ಎರಡು ವಾರ ಬಿಟ್ಟು ಬನ್ನಿ, ಮೂರು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಅಮ್ಮನ ಹಂಗೇನೆ ಬರ್ತಾ ಇದ್ರು. ಆದ್ರೆ ಆ ಅನಿತಿಯಾದ ನ್ಯಾಯಾಧಿಪತಿಗೆ ಏನಿಲ್ಲ ಅಂದ್ರೆ, ಆ ಒಂದು ಒಳ್ಳೇದು ಮಾಡತಕ್ಕಂತ ಆ ಮನಸ್ಸಿಲ್ಲ ರೀ. ತುಂಬಾ ದಿವಸ ಆ ಅನಿತಿಯಾದ ನ್ಯಾಯಾಧಿಪತಿ ಆತನ ಬಗ್ಗೆ ಒಂದು ಕೇರ್ಲೆಸ್ ಆಗಿದ್ರು. ಯಾಕೆಂದ್ರೆ ಆ ಅಮ್ಮ ಅವ್ರಿಗೆ ಹಣ ಕೊಟ್ಟಿಲ್ಲ ರೀ. ಅವ್ರ ಮನಸ್ಸೆಲ್ಲ ಏನಪ್ಪ ಅಂದ್ರೆ, ಹಣ 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 ಬೇಕು ಅನ್ನುವ ಒಂದು ಸಂದರ್ಭದಲ್ಲಿ ಆ ಒಂದು ನ್ಯಾಯಾಧಿಪತಿ ಇದ್ರು. ಆದ್ರೆ ಅದೇ ಸಮಯದಲ್ಲಿ ಆ ವಿಧವೆ ತಾಯಿಯು ಅವರು ಹೆಂಗಪ್ಪ ಅಂದ್ರೆ, ಒಂದು ದಿವಸವನ್ನು ಬಿಟ್ಟಿಲ್ಲ ರೀ. ಅವ್ರು ಯಾವತ್ತೆಲ್ಲ ಹೇಳ್ತಾರೋ, ಬಾಮ್ಮ ಬರವಾರ ಬಾಮ್ಮ ಅಂದ್ರೆ ಬಂದು ನಿಂತವ್ರು, ಆಚೆ ವಾರ ಬನ್ನಿ ಅಂದ್ರು ನಿಂತವ್ರು. ಆ ರೀತಿಯಲ್ಲಿ ಅವರು ಒಂದು ದಿವಸವನ್ನು ಬಿಡದೆ ದಿನ ದಿನ ಅವ್ರು ಯಾವತ್ತೆಲ್ಲ ಕರೆದ್ರು ಅವತ್ತೆಲ್ಲ ಬಂದು ಆತನ ಬಳಿಗೆ ಬಂದು ಅವ್ರಿಗೆ ತೊಂದರೆ ಕೊಡ್ತಾ ಇದ್ರು ಪ್ರೀತಿಯ ಸಹೋದರ ಸಹೋದರಿಯರ. ಸೊ ಹಾಗೇನೆ ಅವರು ಅವನ ಸ್ವಲ್ಪವೂ ಮನಸ್ಸು ಕೊಡದಿಲ್ಲ. ಆಮೇಲೆ ಅವನು, ನಾನು ದೇವರಿಗೂ ಎದುರುವನಲ್ಲ, ಮನುಷ್ಯರುಗಳು ಲಕ್ಷ್ಯ ಮಾಡುವನಲ್ಲ ಅಂತ ಅವರೇ ಹೇಳ್ಕೊಳ್ತಾ ಒಂದು ವಿಚಾರ ನಡೀತಾ ಇದ್ದಾರೆ.
ಏನ್ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ ಲೂಕ 18:5. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಈಗ ಏನಾಯ್ತಂದ್ರೆ ದಿನ ದಿನ ಆ ವಿಧವೆ ತಾಯಿ ಅವ್ರಿಗೆ ತೊಂದರೆ ಕೊಡ್ತಾ ಅವನಿಗೆ ಒಂದು ಮನಸ್ಸು ಬಂತ್ರಿ, ಏನಪ್ಪ ಇವರು ಯಾವಾಗ್ಲೂ ಬಂದು ನನ್ನನ್ನು ತೊಂದರೆ ಕೊಡ್ತಾರಲ್ಲ, ಈಕೆಗೆ ಒಂದು ನ್ಯಾಯ ವಿಚಾರ ತೀರ್ಪು ಮಾಡುವೇನು ಅಂತ ಒಂದು ಮನಸ್ಸು ಅವ್ರಿಗೆ ಬಂತು ರೀ ಪ್ರೀತಿಯ ಸಹೋದರ ಸಹೋದರಿ. ಸೊ ಇದನ್ನ ಹೇಳಿದ ಮೇಲೆ ಹೀಗೆ ಪ್ರಭು ಯೇಸು ಸ್ವಾಮಿ ಈ ಸಾರಾಂಶನ ಆ ಒಂದು ಶಿಷ್ಯಂದ್ರಿಗೆ ಹೇಳ್ತಾರೆ. ಓದನರಿ ಆ ವಚನ ಲೂಕ 18:6. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ಸೊ ಹೀಗೆ ಸ್ವಾಮಿಯು ಈ ಸಾಮ್ಯವನ್ನು ಆ ಶಿಷ್ಯಂದ್ರಿಗೆ ಹೇಳ್ತಾ ಅವ್ರು ಹೇಳ್ತಾರೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡವನ್ನು ತಾವು ಎಲ್ಲರೂ ಕೂಡ ಸ್ವಲ್ಪ ಆಲೋಚಿಸಿರಿ ಅಂತ ಹೇಳ್ತಾ ಇದಾರೆ ಪ್ರೀತಿಯ ಸಹೋದರ ಸಹೋದರಿ. ಸೊ ಆ ಒಂದು ಅನ್ಯಾಯವಾಗಿರುವತಕ್ಕಂತ ನ್ಯಾಯಾಧಿಪತಿ ದೇವರಿಗೂ ಭಯ ಪಡಲ್ಲ, ಅದೇ ಸಮಯ ಸಂದರ್ಭದಲ್ಲಿ ಮನುಷ್ಯರಿಗೂ ಭಯ ಪಡಲ್ಲ. ಅವರೇ ಆ ಮನಸ್ಸು ಇಳಿದು ಈಕೆಗೆ ಏನಾದ್ರೂ ಒಂದು ಒಳ್ಳೇದು ನ್ಯಾಯ ಮಾಡೋಣ ಅಂತ ಹೇಳುವ ಆ ಒಂದು ಅನ್ಯಾಯವಾದ ನ್ಯಾಯಪತಿನ ನೀವು ಸ್ವಲ್ಪ ಆಲೋಚಿಸಿರಿ ಅಂತ ಹೇಳ್ಬೇಕಾದ್ರೆ ನಮ್ಮ ತಂದೆಯಾದ ದೇವರು ನಾವು ಒಂದು ವೇಳೆ ಅವ್ರ ಬಳಿಗೆ ಪ್ರಾರ್ಥನೆಗೆ ಬಂದ್ರೆ ನಮ್ಮ ಪ್ರಾರ್ಥನೆಗೆ ಅವರು ಕಿವಿ ಕೊಡುವರ ಕೊಡಲ್ಲ. ಅದನ್ನೇ ನಾವು ಇವಾಗ ಪ್ರಶ್ನೆ ಮಾಡ್ಬೇಕು ಪ್ರೀತಿಯ ಸಂದರ್ಭ ಸಂದರ್ಭ. ಸೊ ಅದೇ ಒಂದು ವಿಚಾರದಲ್ಲಿ ಹಲವಾರು ಸಮಯದಲ್ಲಿ ನಾವು ಬೇಜಾರಾಗ್ತೀವಿ, ಬೇಜಾರು ಕೊಂಡಿದ್ದೀವಿ. ಪ್ರಾರ್ಥನೆ ಬಳಿಗೆ ಬರ್ಬೇಕಾದ್ರೆ ಹೇಳ್ತೀವಲ್ಲ ಬ್ರದರ್ ನಾನು ಈ ಒಂದು ಕೋರಿಕೆಗೋಸ್ಕರ 1 ವರ್ಷದಿಂದ ಪ್ರಾರ್ಥನೆ ಮಾಡಿದ್ದೀನಿ ಬಟ್ ಏನು ಆಗಿಲ್ಲ ಬ್ರದರ್. ಕೆಲವೊಂದು ವಿಚಾರದಲ್ಲಿ 5 ವರ್ಷದಿಂದ ಪ್ರಾರ್ಥನೆ ಮಾಡಿದೀವಿ ಏನು ಬಂದಿಲ್ಲ. ವಿಶೇಷವಾಗಿ ಹೊಸ ಸೃಷ್ಟಿ ಇರತಕ್ಕಂತ ನಾವು ನಮ್ಮ ಗುಣಲಕ್ಷಣದಲ್ಲಿ ಒಂದು ಬೆಳವಣಿಗೆ ತೋರಿಸ್ಬೇಕಾದ್ರೆ ಆ ಒಂದು ಗುಣಲಕ್ಷಣಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದ್ದೀನಿ ಬ್ರದರ್, ಆದ್ರೂ ಕೂಡ ಅದರಿಂದ ನಾನು ಏನಿಲ್ಲ, ಅದರಿಂದ ಆಚೆ ಬಂದಿಲ್ಲ ಅಂತ ನಾವು ಹಲವಾರು ಸಮಯದಲ್ಲಿ ಬೇಜಾರಾಗಿದ್ದೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ನೋಡ್ರಿ ಇಲ್ಲಿ ಲೋಕದ ಪ್ರಕಾರ ಆ ಒಂದು ಅನಿತಿಯಾದ ನ್ಯಾಯಾಧಿಪತಿನೇ ಅವ್ರಿಗೆ ಒಂದು ಗುಣ ಲಕ್ಷಣ ಬಂದಿದೆ, ಈಕೆಗೆ ಏನಾದ್ರೂ ಒಂದು ಒಳ್ಳೇದು ಮಾಡೋಣ ಅಂತ ಅವ್ರಿಗೆ ಆ ಒಂದು ಗುಣಲಕ್ಷಣ ಬಂದು ಅವ್ರು ಹಿಡಿದಿದಾರಂದ್ರೆ ತಂದೆಯಾದ ದೇವರು ಅವ್ರದ್ದು ಪ್ರೀತಿ ಅಪಾರ, ಅವ್ರು ಎಂತ ಪ್ರೀತಿ ಉಳ್ಳ ದೇವರಂತ ಕೆಲವೊಂದು ವಚನ ಓದನಾರಿ. ಕೀರ್ತನೆ 86:15. ಕೀರ್ತನೆ 86:15. ಕರ್ತನೆ ನೀನು ಕನಿಕರವು ದಯವು ಉಳ್ಳ ದೇವರು, ದೀರ್ಘ ಶಾಂತನು, ಬಹಳ ಪ್ರೀತಿಯು ನಂಬಿಕೆಯು ಉಳ್ಳವನು. ನೋಡ್ರಿ ನಮ್ಮ ತಂದೆಯಾದ ದೇವರ ಪ್ರೀತಿ ಅವರ ಗುಣಲಕ್ಷಣ ಎಂಥದ್ದು ಅಂತ ನೋಡ್ಬೇಕಾದ್ರೆ ಓ ಕರ್ತನೆ ಅಂತ ಕರುಣೆಯು ದಯವು ಉಳ್ಳ ದೇವರು, ದೀರ್ಘ ಶಾಂತನು, ಬಹಳ ಕೃಪೆಯು. ಅಂದ್ರೆ ನಾವು ಪ್ರಾರ್ಥನೆ ಯಾಕಪ್ಪ ಇಮಿಡಿಯೇಟ್ಲಿ ಕೇಳಿಸ್ಕೊಳ್ತಲ್ಲ ಅಂತ ನೋಡ್ಬೇಕಾದ್ರೆ ತಂದೆಯಾದ ದೇವರ ಒಂದು ಕ್ಯಾರೆಕ್ಟರ್ ಹೆಂಗಪ್ಪ ಅಂದ್ರೆ ದೀರ್ಘ ಶಾಂತ, ಅವ್ರ ಹತ್ರ ಇರೋತಕ್ಕಂತ ದೀರ್ಘ ಶಾಂತ ಅಂತ ಒಂದು ಕ್ಯಾರೆಕ್ಟರ್ ಕೂಡ ಇದೆ ಪ್ರೀತಿಯ ಸಹೋದರ ಸಹೋದರಿ. ಇನ್ನೊಂದು ವಚನ ಕೂಡ ಓದನಾರಿ ಸಂಗೀತ ಕೀರ್ತನೆಗಳು 145:8. ಕರ್ತನು ಕೃಪಾಳುವು, ಅಂತಃಕರಣವು, ದೀರ್ಘ ಶಾಂತಿಯು, ಮಹಾಕರುಣೆಯುಳ್ಳವನು ಆಗಿದ್ದಾನೆ. ಆ ದೀರ್ಘ ಶಾಂತಿಯು ಇಸ್ ಅ ಗಾಡ್ ಆಫ್ ದ ಲಾಂಗ್ ಸಫರಿಂಗ್ ಅಂತ ನೋಡ್ಬೇಕಾದ್ರೆ ಈ ರೀತಿಯಲ್ಲಿ ಇರತಕ್ಕಂತ ತಂದೆಯಾದ ದೇವರ ಬಳಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ, ಅದನ್ನ ನಾವು ಒಂದು ಕಾಲು ಕೂಡ ಮರಿಬಾರ್ದು ಪ್ರೀತಿಯ ಸಹೋದರ ಸಹೋದರಿ. ಈಗ ಹೋಗೋಣರಿ ಶಾಮೆಗೆ ಲೂಕ 18:6.
ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ನೋಡಿದ್ರನ್ರಿ, ಇವಾಗ ಸ್ವಾಮಿ ಹೇಳ್ತಾ ಇದಾರೆ, ಈ ಒಂದು ಅನ್ಯಾಯವಾದ ನ್ಯಾಯಾಧಿಪತಿ ಅಂದುಕೊಂಡವನ್ನ ನೀವು ಆಲೋಚಿಸಿರಿ ಅಂತ. ನೋಡ್ಬೇಕಾದ್ರೆ ನಾವು ಇವಾಗ ಕಂಪೇರ್ ಮಾಡಿದೀವಿ ತಂದೆಯಾದ ದೇವರ ಕ್ಯಾರೆಕ್ಟರ್ ಹೇಗಿದೆ, ಮತ್ತೆ ಈ ಅನ್ಯಾಯಾಧಿಪತಿ ಅನ್ಯಾಯವಾದ ನ್ಯಾಯಾಧಿಪತಿ ಅವ್ರದ್ದು ಕ್ಯಾರೆಕ್ಟರ್ ಹೆಂಗಿತ್ತು, ಅವರೇ ಹಿಡಿದು ಬಂದಿದ್ದಾರೆ ಅಂತ ನೋಡ್ಬೇಕಾದ್ರೆ ತಂದೆಯಾದ ದೇವರ ಬಳಿಗೆ ನಾವು ಪ್ರಾರ್ಥನೆಗೆ ಬಂದ್ರೆ ಖಂಡಿತವಾಗಿ ಆ ಒಂದು ನಂಬಿಕೆ ನಮಗೆ ಇರಬೇಕು. ನಮ್ಮ ಕೋರಿಕೆಗಳನ್ನ ಇವತ್ತಲ್ಲ ನಾಳೆ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಕೇಳಬಲ್ಲವರು ಪ್ರೀತಿಯ ಸಹೋದರ ಸಹೋದರಿಯರ. ಲೂಕ 18:7 ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು, ಅವರ ಅನ್ಯಾಯವನ್ನು ತೀರಿಸದೆ ಇರುವನೆ, ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಯಾರಾದರೂ ಸಿಸ್ಟರ್ಸ್ ಓದ್ರಿ ಬ್ರದರ್ ಪ್ಲೀಸ್. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಹಿಡುವಲ್ಲಿ ಆತನು ಇವರ ವಿಷಯದಲ್ಲಿ ತಡ ಮಾಡಿದರು, ಅವರ ನ್ಯಾಯವನ್ನು ತೀರಿಸದೆ ಇರುವನೇ, ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ದೇವರು ಏನ್ರಿ ಸಿಸ್ಟರ್ ಅದು? ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ. ದೇವರಾದುಕೊಂಡವರು ಅಂತ ನೋಡ್ಬೇಕಾದ್ರೆ ಇದು ಬಂದು ಕರೆಯಲ್ಪಟ್ಟವರಲ್ಲ, ಓಕೆ, ಚೋಸನ್ ಪೀಪಲ್, ಆರಿಸಿಕೊಂಡವರು, ಓಕೆ. ಸೊ ಹಾಗಾಗಿ ನಾವು ನೋಡ್ಬೇಕಾದ್ರೆ ಯಾರು ಇವ ಆರಿಸಿಕೊಂಡಿರುವ ಜನ ಯಾರಪ್ಪ ಅಂದ್ರೆ ಖಂಡಿತವಾಗಿ ನಾವೆಲ್ಲ ಕರೆಯಲ್ಪಟ್ಟವರೇ. ಆದ್ರೆ ಕರೆಯಲ್ಪಟ್ಟದ ಮೇಲೆ ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡದ ಮೇಲೆ ನಾವು ಆರಿಸಿಕೊಂಡಿರುವ ಜನರು, ವಿ ಆರ್ ಆಲ್ ಚೋಸನ್ ಪೀಪಲ್. ಆ ಒಂದು ವಿಷಯದಲ್ಲಿ ದೇವರು ಆರಿಸಿಕೊಂಡಿರುವ ಜನಗಳಿಗೆ ಅಂಥವರು ರಾತ್ರಿ ಹಗಲು ಪ್ರಾರ್ಥನೆಯಲ್ಲಿ ಬರಬೇಕಾದ್ರೆ ಖಂಡಿತವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳೇ ಕೇಳ್ತಾರೆ. ಯಾಕಂದ್ರೆ ದೇವರು ಈ ಒಂದು ಗಾಸ್ಪಲ್ ಏಜ್ ಅಲ್ಲಿ ಕಿವಿ ಕೊಡೋದೇ ನಮ್ಮನ್ನ ಯಾರು ಆರಿಸ್ಕೊಂಡಿದಾರೋ ಅವ್ರಿಗೆ ಮಾತ್ರ ರೀ ಪ್ರೀತಿಯ ಸಹೋದರ ಸಹೋದರಿ. ಸೊ ದೇವರು ಯಾರು ಆರಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಾದ್ರೆ ಒಂದು ವಚನ, ಅದಕ್ಕೆ ಆಪ್ಟ್ ಆಗಿ ಒಂದು ವಚನ ಓದನ ರೀ, 2 ಪೀಟರ್ 1:10 ಹಂಗೆ ಇದಲ್ಲಿ ಇಲ್ಲ ರೀ ಸ್ಕ್ರೀನ್ ಅಲ್ಲಿ, ಹೌದ್ರಿ, 2 ಪೀಟರ್ 1:10. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದಿದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ, ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ಕರೆದದನ್ನು ಆದಿಕೊಂಡನ್ನು, ಸೊ ಗಾಡ್ ಹಸ್ ಚೋಸನ್ ಅಸ್ ಅಂತ ನೋಡ್ಬೇಕಾದ್ರೆ. ಸೊ ಚೋಸನ್ ಪೀಪಲ್ಗೆ ಯಾರೆಲ್ಲ ನಾವು ಪ್ರಾರ್ಥನೆ ಬಳಿಗೆ ಬರ್ತೀವೋ ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನ ದೇವರು ನಮ್ಗೆ ಉತ್ತರ ಕೊಟ್ಟೇ ಕೊಡ್ತಾರೆ. ಅದನ್ನೇ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಪ್ರೀತಿಯ ಸಹೋದರ ಸಹೋದರಿ. ಸೊ ಇನ್ನ ಕೆಲವು ವಿಷಯಗಳನ್ನ ನಾವು ಪ್ರಾರ್ಥನೆ ಬಗ್ಗೆ ನಾವು ಧ್ಯಾನ ಮಾಡಿ, ಕೀರ್ತನೆಗಳು 34:17. ನೀತಿವಂತರು ಕೂಗುತ್ತಾರೆ, ಆಗ ಕರ್ತನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳ ಒಳಗಿಂದ ಅವರನ್ನು ಬಿಡಿಸುತ್ತಾರೆ. ಸೊ ನೀತಿವಂತರು ಕೂಗುತ್ತಾರೆ, ಆಗ ಕರ್ತನನ್ನು ಕೇಳಿ ಅವರ ಎಲ್ಲಾ ಇಕ್ಕಟ್ಟುಗಳಿಂದ ಅವರನ್ನು ಬಿಡಿಸುತ್ತಾರೆ ಅಂತ ಒಂದು ನಂಬಿಕೆ ನಮ್ಗೆ ಇರಬೇಕು. ಆದ್ರೆ ಆ ನೀತಿವಂತನು ಕೂಗುವ ಮನಸ್ಸು, ಆ ಹೃದಯ, ಆ ಗುಣಲಕ್ಷಣ ಯಾವ ರೀತಿಯಲ್ಲಿ ಇರ್ಬೇಕಂತ 18 ಓದನದು. ಮುರಿದ ಮನಸ್ಸುಳ್ಳವರಿಗೆ ಯಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ನಮ್ಮ ಮನಸ್ಸು ಹೇಗೆ ಇರ್ಬೇಕಂದ್ರೆ, ಆ ಒಂದು ಹೃದಯ ಹೆಂಗಿರ್ಬೇಕಂದ್ರೆ ಮುರಿದಿರು ಹೋಗಿರ್ಬೇಕು. ಹಂಗಂದ್ರೆ ಹೆಂಗೆ ಹೇಳ್ಬೇಕಂದ್ರೆ, ನಮ್ಮ ಭಾಷೆನಲ್ಲಿ ಹೇಳ್ಬೇಕಾದ್ರೆ, ತಂದೆಯೇ ನಾನು ಏನಿಲ್ಲ ಈ ಲೋಕದಲ್ಲಿ,
ಅಂತ ಒಂದು ಮನಸ್ಸಲ್ಲಿ ನಾವು ಯಾವಾಗ ಪ್ರಾರ್ಥನೆ ಮಾಡ್ತೀವೋ ಅವಾಗ ಅಪ್ಪ ನಮ್ಮೊಂದಿಗೆ ಪಕ್ಕದಲ್ಲಿ ಬಂದು ಬಂದ್ಬಿಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರು, ಇನ್ನೊಂದು ವಚನ ಕೂಡ ಓದನರಿ, ಕೀರ್ತನೆಗಳು 69:33. ಕರ್ತನು ಬಡವರನ್ನು ಲಾಲಿಸಿ ತನ್ನ ಸೆರೆಯವರನ್ನು ತಿರಸ್ಕರಿಸುವುದಿಲ್ಲ. ಅಪ್ಪ ನಾನು ಏನಿಲ್ಲ, ನಾನು ಶೂನ್ಯ. ಆ ಒಂದು ಮನಸ್ಸಲ್ಲಿ ತಂದೆಯ ದೇವರ ಬಳಿಗೆ ಯಾರೆಲ್ಲ ಪ್ರಾರ್ಥನೆಗೆ ಬರ್ತಾರೋ ಅವ ಖಂಡಿತವಾಗಿ ನಮ್ಮ ಪ್ರಾರ್ಥನೆ ಅವರು ಯಾವ ಸಂದರ್ಭದಲ್ಲೂ ತಿರಸ್ಕರಿಸಲ್ಲ. ಸೊ ವಿಶುಡ್ ಬಿ ಎ ಟೋಟಲ್ ಡಿಪೆಂಡ್ ಅಪಾನ್ ಗಾಡ್, ಡಿ ಓ ಜಿ, ಡಿಪೆಂಡ್ ಅಪಾನ್ ಗಾಡ್ ಅಂತ ನಾವು ನೋಡ್ಬೇಕು. ಆವಾಗ ಈ ಒಂದು ಪ್ರಾರ್ಥನೆ ನಾವು ಮಾಡ್ಬೇಕಾದ್ರೆ ಬೇಜಾರು ಕೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಪ್ರೀತಿಯ ಸಹೋದರ ಸಹೋದರ ಸಹೋದರಿಯರೇ, ಸೊ ಈ ವಿಷಯ ಹೇಳ್ಬಿಟ್ಟು ಸಂಬಂಧ ಇಲ್ಲದೆ ಒಂದು ವಿಚಾರ ಬಂದು ತಂದೆ ಪ್ರಭು ಯೇಸುಸ್ವಾಮಿ ಈ ಒಂದು ಸಾಮ್ಯದಲ್ಲಿ ಹೇಳ್ಬಿಡ್ತಾರೆ. ಅದು ಏನಪ್ಪ ಅಂತ ನೋಡ್ಬೇಕಾದ್ರೆ ಓದನಾರಿ Luke 18:8. ಹೇಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ನಿಂತುಕೊಂಡು ಈಗಿದ್ರು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೇನು ಅಂತ ಒಂದು ವಿಷಯ ಕೂಡ ಈ ಒಂದು ಸಾಮ್ಯದಲ್ಲಿ ಪ್ರಭು ಯೇಸುಸ್ವಾಮಿ ಹೇಳೋದನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ಒಂದು ಸ್ಥಳದಲ್ಲಿ ಆ ಪ್ರಾರ್ಥನೆ ಬಗ್ಗೆ ಯೇಸುಸ್ವಾಮಿ ಏನು ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ಅಂತ ನೋಡ್ಬೇಕಾದ್ರೆ ಈಗಿರ್ಬೇಕಾದ್ರೆ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೇನು ಅಂತ ನೋಡ್ಬೇಕಾದ್ರೆ ಈ ಸಾಮ್ಯವನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ಎರಡು ನಾವು ಕನ್ಫ್ಯೂಷನ್ ಮಾಡಕ್ಕೆ ಸಾಧ್ಯತೆಗಳಿದೆ. ಏನಪ್ಪ ಅಂದ್ರೆ Luke 18:1-7 ವಚನದಲ್ಲಿ ಹೇಳತಕ್ಕಂತ ಒಂದು ಸಾಮ್ಯದ ರೂಪದಲ್ಲಿ ನಂಬಿಕೆ ನಮ್ಗೆ ನಂಬಿಕೆ ಇದ್ದು ನಾವು ಪ್ರಾರ್ಥನೆ ಮಾಡ್ಬೇಕು ಅದು ಆ ವಿಷಯ ಬಗ್ಗೆ ಮಾತಾಡ್ತಾ ಇದಾರ, ಅಥವಾ ಪ್ರಭು ಯೇಸುಸ್ವಾಮಿ ಈ ಭೂಮಿ ಮೇಲೆ ಬರ್ಬೇಕಾದ್ರೆ ಎರಡನೇ ಬರುವಂಗಿನಲ್ಲಿ ಯಾರು ಈ ನಂಬಿಕೆನಲ್ಲಿ ಇಲ್ವಾ, ನಂಬಿಕೆ ಇಲ್ಲದೆ ಪ್ರಾರ್ಥನೆ ಮಾಡ್ತಾರಾ ಅದನ್ನ ಕೂಡ ನಾವು ಗಮನಕ್ಕೆ ಎತ್ಕೊಂಡು ಬರ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಏನು ಈ ವಿಷಯದಲ್ಲಿ ಹೇಳ್ಬೇಕಾದ್ರೆ ಸ್ವಾಮಿ ಹೇಳೋದು ಏನಪ್ಪ ಅಂದ್ರೆ ಈಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಯಾವ ನಂಬಿಕೆ ಅಂದ್ರೆ ನಾವು ಹೊಂದ್ಕೊಂಡಿರುವ ಮೋಸ್ಟ್ ಹೋಲಿ ಫೇತ್, ಆ ನಂಬಿಕೆ ಬಗ್ಗೆ ಮಾತಾಡ್ತಾ ಇದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಅಂದ್ರೆ ಪ್ರಭು ಯೇಸು ಸ್ವಾಮಿ ಭೂಮಿ ಮೇಲೆ 1874 ಬಂದಾಯ್ತು. ಆ ಬಂದ್ಮೇಲೆ ಆ ಒಂದು ಮೋಸ್ಟ್ ಹೋಲಿ ಫೇತ್, ಆ ನಂಬಿಕೆಯನ್ನ ಪ್ರಭು ಯೇಸು ಸ್ವಾಮಿ ಕಾಣ್ದ್ರ ನೋಡಿದ್ರ ಅಂತ ನೋಡ್ಬೇಕಂದ್ರೆ ಖಂಡಿತವಾಗಿ ನೋಡಿದ್ರು, ನೋ ಡೌಟ್ ಅಬೌಟ್ ದಟ್. 1874 ಯೇಸು ಸ್ವಾಮಿ ಈ ಎರಡನೇ ಬರಬೇಕಿನಲ್ಲಿ ನಮ್ಮ ಬೈಬಲ್ ಸ್ಟೂಡೆಂಟ್ ಮಧ್ಯದಲ್ಲಿ ಈ ಮೋಸ್ಟ್ ಹೋಲಿ ಫೇತ್ ಅವ್ರು ನೋಡಿದ್ರು, ಅದಲ್ಲಿ ಏನು ಸಂದೇಹ ಇಲ್ಲ. ಆದ್ರೆ ಈ ಒಂದು ವಚನ ಏನ್ ಹೇಳುತ್ತೆ ಅಂದ್ರೆ ಈಗಿದ್ರು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣ್ವೇನೋ ಅಂತ ಒಂದು ಪ್ರಶ್ನೆ ಆಗ್ಬೇಕಾದ್ರೆ ಈ ಒಂದು ವಿಚಾರ ಸೆಕೆಂಡ್ ಪ್ರೆಸೆನ್ಸ್ ಆಫ್ ಕ್ರೈಸ್ಟ್ 1874 ಅಲ್ಲಿ ಯೇಸುಸ್ವಾಮಿ ಎರಡನೇ ಬರವೇತಿಯಲ್ಲಿ ಖಂಡಿತವಾಗಿ ನಂಬಿಕೆ ನೋಡಿದ್ರು. ಅದೇ ಸಮಯದಲ್ಲಿ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್, ಮಗ ಏನ್ರಿ ಅದು ಹೇಳ್ತೀವಿರ ಗ್ರೇಟ್ ಟೈಮ್ ಆಫ್ ಟ್ರಬಲ್ಗೆ ಮಹಾಸಂಕಷ್ಟಗಳ ದಿನ. ಮಹಾಸಂಕಷ್ಟ ದಿನದಲ್ಲಿ ಈ ಒಂದು ನಂಬಿಕೆ ನೋಡ್ತೀವಾ ಅಂತ ನೋಡ್ಬೇಕಾದ್ರೆ ಅದು ಸ್ವಲ್ಪ ಪ್ರಶ್ನೆ ವಿಷಯನೇ. ಯಾಕೆಂದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇವಾಗ ಇರೋದು ಮಹಾಸಂಕಷ್ಟ ದಿವಸದಲ್ಲಿ ಇಲ್ಲ, ವಿ ಆರ್ ನಾಟ್ ಇನ್ ದ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಯಾಕೆಂದ್ರೆ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ಸಭೆ ಇರಲ್ಲ ರೀ, ನಾವು ನೀವು ಇರಕ್ಕಿಲ್ಲ ರೀ, ದೇವರ ಚಿತ್ತದಿಂದ ದೇವರ ಪ್ರೀತಿಯಿಂದ. ಆದ್ರೆ ನಾವು ಇರುವ ಸಮಯ ಏನಪ್ಪ ಅಂದ್ರೆ ಸಂಕಷ್ಟ ದಿವಸದಲ್ಲಿ ನಾವು ಬಾಳ್ತಾ ಇದೀವಿ. ಈ ಸಂಕಷ್ಟ ದಿವಸದಲ್ಲಿ ಬಾಳ್ಬೇಕಾದ್ರೆ ಈ ಒಂದು ಮೋಸ್ಟ್ ಹೋಲಿ ಫೇತ್ ಖಂಡಿತವಾಗಿ ಸಭೆಯಲ್ಲಿ
ಇರೋದು ದೊಡ್ಡ ಪ್ರಶ್ನೆ ಆಗಿದೆ ಪ್ರೀತಿಯ ಸಹೋದರ ಸಹೋದರಿ. ಯಾವ ರೀತಿಯಲ್ಲಿ ನೋಡ್ಬೇಕಾದ್ರೆ ನಮ್ ಕಣ್ಮುಂದೆನೆ ಈ ಮೋಸ್ಟ್ ಹೋಲಿ ಫೇತ್ ವಾದ ಡಾಕ್ಟ್ರಿನ್ ಉಪದೇಶ ನಾವು ಏನ್ ಕೇಳ್ಕೊಂಡಿದೀವೋ ಅದಲ್ಲಿ ಹಲವಾರು ಡಿವಿಷನ್ಸ್ ಬಂದ್ಬಿಟ್ಟಿದೆ. ಉದಾಹರಣೆಗೆ ಈಡುಬಳ್ಳಿ ರ್ಯಾನ್ಸಮ್ ಡಾಕ್ಟ್ರಿನ್ ಅಲ್ಲೇ ಡಿವಿಷನ್ ಬಂದಿದೆ. ಟ್ರಿನಿಟಿ ಒಬ್ಬರೇ ದೇವರು, ಆತನು ಕಲ್ಸ್ಕೊಟ್ಟಿರುವ ನಮ್ಮ ಪ್ರಭು ಯೇಸು ಸ್ವಾಮಿ, ದೇವರ ಪವರೇ ಪವಿತ್ರ ಆತ್ಮ, ಈ ಒಂದು ಡಾಕ್ಟ್ರಿನ್ ಅಲ್ಲಿ ಕೂಡ ಎಲ್ಲ ಡಿವಿಷನ್ಸ್ ಬಂದ್ಬಿಟ್ಟಿದೆ. ಅದು ನಾವು ಕಣ್ಣಾರೆ ನಾವು ನೋಡ್ತಾ ಇದೀವಿ. ಇನ್ನ ಡಾಕ್ಟ್ರಿನ್ ಅಲ್ಲಿ ಎಂತ ಡಿವಿಷನ್ಸ್ ಬರುತ್ತೆ ಅಂತ ನೋಡ್ಬೇಕಾದ್ರೆ, ಒಂದು ವೇಳೆ ನಾವು ಸಭೆಗೆ ಓಡ್ತಾ ಇದ್ದೀವ, ನಾವು 144,000 ನಾವು ಒಬ್ನು ಇದ್ದೀವ ಅನ್ನುವ ಪ್ರಶ್ನೆ ಕೂಡ ಭವಿಷ್ಯದಲ್ಲಿ ದಿನದಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ಮೋಸ್ಟ್ ಹೋಲಿ ಫೈತ್ ಅಲ್ಲಿ ಹಲವಾರು ಡೌಟ್ಗಳು ಬರುತ್ತೆ ಪ್ರೀತಿಯ ಸಹೋದರ ಸಹೋದರಿಯಲ್ಲಿ. ಆ ವಿಚಾರದಲ್ಲೇ ಇವಾಗ ಮತ್ತೆ ಒಂದು ಓದ್ರಿ, ಮತ್ತೊಂದ್ ಸತಿ ಓದ್ರಿ ಈ ವಚನನ್ನ, ಲೂಕ 18:8. ಈಗಿದ್ದರು ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು ಅಂದನು. ಇದು ಹೇಗಾಗತ್ತಂದ್ರೆ, ಈ ಒಂದು ಟೈಮ್ ಆಫ್ ಟ್ರಬಲ್, ಇಕ್ಕಟ್ಟಾದ ಒಂದು ಕಾಲದಲ್ಲಿ ಏನು ನಡಿಬಹುದು ಅದು ಪಕ್ಕದಲ್ಲಿ ಇದೆ ರೀ. ಏನಾಗತ್ತಂದ್ರೆ, ಈ ಆಂಟಿ ಕ್ರೈಸ್ಟ್ ಮತ್ತೆ ಈ ಪೊಲಿಟಿಷಿಯನ್ ಇಬ್ರು ಸೇರ್ಕೊಂಡು ಈ ಸಭೆಗೆ ಒಂದು ವಿಶೇಷವಾಗಿ ಉಪದ್ರ ಕೊಡ್ತಾರೆ. ಆ ಒಂದು ಉಪದ್ರದಲ್ಲಿ ನಮ್ಗೆ ಒಂದು ನಂಬಿಕೆ ಇರಬೇಕು. ಆ ಒಂದು ಉಪದ್ರದಲ್ಲಿ ಏನಾಗತ್ತಂತ ನೋಡ್ಬೇಕಾದ್ರೆ, ಖಂಡಿತವಾಗಿ ಈ ಒಂದು ಆಂಟಿ ಕ್ರೈಸ್ಟ್ ಸಿಸ್ಟಮ್ ಮತ್ತು ಪೊಲಿಟಿಷಿಯನ್ಸ್ ಇಬ್ರು ಸೇರಿ ನಮ್ಗೆ ಒಂದು ವಿಶೇಷ ಒಂದು ಉಪದ್ರ ಕೊಡ್ಬೇಕಾದ್ರೆ, ಆ ಸಂದರ್ಭದಲ್ಲಿ ಸಭೆ ಒಂದು ವಿಶೇಷವಾದ ಪ್ರಾರ್ಥನೆ ತಂದೆ ದೇವರ ಬಳಿಗೆ ನಾವು ಮಾಡ್ತೀವಿ. ಒಂದು ವೇಳೆ ನಾವು ಮತ್ತು ನೀವು ಆ ಒಂದು ಸಿಚುವೇಶನ್ ಅಲ್ಲಿ ಆ ಒಂದು ಕಾಲದಲ್ಲಿ ನಾವು ಬಾಳ್ಬಹುದು, ಆವಾಗ ಒಂದು ಪ್ರಾರ್ಥನೆ ಮಾಡ್ತೀವಿ. ಎಂತ ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ, ಓದನಾಡಿ ಪ್ರಾರ್ಥನೆನ ಪ್ರಕಟಣೆ 6:9 ಆತನು 5ನೇ ಮುದ್ರೆಯನ್ನು ನೋಡಿದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಒಡೆಯನೇ, ಪರಿಶುದ್ಧನು ಸತ್ಯವಂತನೂ ಆಗಿರುವ ಆತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ನೋಡ್ರಿ, ಆ ಒಂದು ಸಂದರ್ಭದಲ್ಲಿ ಸಭೆ ಬಂದು ತದ್ಯಾರ ದೇವರಿಗೂ ಮತ್ತೆ ಆತನ ಮಗನ ಕ್ರೈಸ್ತನಿಗೂ ಮಾಡುವತಕ್ಕಂತ ಒಂದು ಪ್ರಾರ್ಥನೆ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ಒಡೆಯನೇ, ಪರಿಶುದ್ಧನು ಸತ್ಯವಂತನು ಆಗಿರುವಂತನೇ, ಹೋದ್ರಿ ಸಿಸ್ಟರ್ ಅದನ್ನ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿ ದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದನು. ನೋಡಿದ್ರೆ ಈ ಒಂದು ಪ್ರಾರ್ಥನಾ ಸಭೆ ನಾವು ಕೊನೆ ಕಾಲದಲ್ಲಿ ಮಾಡತಕ್ಕಂತ ಒಂದು ಪ್ರಾರ್ಥನೆ ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಅದೇ ಸಂದರ್ಭದಲ್ಲಿ ಆ ವಿಧವೆ ಅಲ್ವಾ, ಆ ವಿಧವೆ ಬಂದು ಒಂದು ಮನವಿ ಕೊಟ್ರು ಆ ಒಂದು ನ್ಯಾಯಾಧಿಪತಿ ಹತ್ರ. ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ಏನಿಲ್ಲ ಅಂತ ನೋಡ್ಬೇಕಾದ್ರೆ ಒಂದು ಹೆದರಿಕೆ ಇಲ್ಲ ರೀ. ಯಾಕೆಂದ್ರೆ ಕೊಟ್ಟಿರುವ ಮನವಿ ಬಂದು ಆ ಒಂದು ವೈರಿ ನನ್ನನ್ನ ತುಂಬಾ ಹಿಂಸೆ ಕೊಡ್ತಾ ಇದಾರೆ ಅಂತ ಮನವಿ ಕೊಡ್ತಾ ಇದಾರೆ. ಅದೇ ಸಂದರ್ಭದಲ್ಲಿ ಆ ವೈರಿ ನನ್ನನ್ನ ಏನಾದ್ರೂ ಮಾಡಬಹುದಾ ಅಂತ ಭಯ ಇಲ್ಲದೆ ಆ ಒಂದು ನ್ಯಾಯಾಧಿಪತಿ ಹತ್ರ ಅವ ಮನವಿ ಕೊಟ್ರು. ಅದೇ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗೆ ಆ ಒಂದು ವಿಧವೆ ಭಯ ಇಲ್ಲದೆ ಒಂದು ಮನವಿನ ಆ ಒಂದು ನ್ಯಾಯಾಧಿಪತಿ ಹತ್ರ ಕೊಟ್ರು, ಅದೇ ರೀತಿಯಲ್ಲಿ ಭಯ ಇಲ್ಲದೆ ನಾವು ಈ ಒಂದು ಕೊನೆ ಕಾಲದಲ್ಲಿ ಬಾಳ್ಬೇಕಾದ್ರೆ ಸತ್ಯದಲ್ಲಿ ನಾವು ಪಟ್ಕೊಂಡಿರುವ ಈ ಸತ್ಯದಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಡಿವಿಷನ್ ಹೋಗ್ಬೇಕಾದ್ರೆ ಅದಕ್ಕೆ ಭಯ ಇಲ್ಲದೆ ಆ ಒಂದು ಸತ್ಯಕ್ಕೋಸ್ಕರ ನಾವು ಎದುರು ನಿಲ್ಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಈ ಒಂದು ರೀತಿಯಲ್ಲಿ ಈ ಒಂದು ಸಾಮ್ಯದಲ್ಲಿ ವಿಶೇಷವಾಗಿ ನಾವು ಕೇಳಿರುವ ಪಾಠ ಏನಪ್ಪ ಅಂದ್ರೆ, ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡ್ಬೇಕು. ಆ ಪ್ರಾರ್ಥನೆಯ ಸಮಯದಲ್ಲಿ
ಒಂದು ಕಾಲ ಕೂಡ ನಾವು ಬೇಜಾರ್ ಇಲ್ಲದೆ ನಾವು ಪ್ರಾರ್ಥನೆ ಮಾಡಬೇಕು. ಖಂಡಿತವಾಗಿ ನಾವು ಆರಿಸಿಕೊಳ್ಪಟ್ಟಿರುವ ಪ್ರೀತಿಯ ಸಹೋದರ ಸಹೋದರಿಯರು, ತಂದೆಯಾದ ದೇವರು ಅವರ ಚಿತ್ತದ ಪ್ರಕಾರ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಒಂದಲ್ಲ ಒಂದು ದಿವಸ ನಮಗೆ ಉತ್ತರ ಕೊಟ್ಟೇ ಕೊಡ್ತಾರೆ ಅನ್ನುವ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದ್ದು ನಾವು ಪ್ರಾರ್ಥನೆಯಲ್ಲಿ ನಾವು ಜೀವಿಸೋಣ. ಕೊಟ್ಟಿರತಕ್ಕಂಥ ಈ ಅವಶ್ಯಕತೆ ಸಮಯಕ್ಕೋಸ್ಕರ ತಂದೆಯಾದ ದೇವರಿಗೂ ಮತ್ತು ಆತನ ಒಬ್ಬನೇ ಮಗನ ಕ್ರಿಸ್ತಯೇಸುನಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತೆ ನನ್ನ ಎಲ್ಲಾ ಸಹೋದರ ಸಹೋದರಿ ಕೂಡ ಕೃತಜ್ಞತೆ ಸಲ್ಲಿಸುತ್ತೇನೆ. ಆಮೆನ್. ಥ್ಯಾಂಕ್ ಯು ಬ್ರದರ್. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ನೋಡ್ಬೇಕಾದ್ರೆ ಏನ್ರಿ ಒಂದು ಲೂಕನ ಬರೆದಂತ ಒಂದು ಸುವಾರ್ತೆಯಲ್ಲಿ ಇರೋಂತ ಒಂದು ಸಾಮ್ಯ. ಒಂದು ವಿಧವೆ ಸ್ತ್ರೀ ಬಂದ್ಬಿಟ್ಟು ನಮ್ಮ ಪ್ರಭು ಹತ್ರ ಬಂದ್ಬಿಟ್ಟು ಅದೇ ಅಲ್ಲಿ ಸಾರಿ ಯೇಸು ಕ್ರಿಸ್ತು ಒಂದು ವಿಧವೆಯ ಒಂದು ಸಾಮ್ಯನ ಹೇಳ್ತಾರಲ್ಲಿ, ಆ ವಿಧವೆಯ ಒಂದು ಸ್ತ್ರೀ ಬಂದ್ಬಿಟ್ಟು ಯಾವ ತರ ಅನೀತಿಯಾದಂತ ಒಂದು ನ್ಯಾಯಾಧಿಪತ್ಯದ ಒಂದು ಬೇಸರಗೊಳ್ಳದೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿರ್ತಾರೆ ಪ್ರೇಯರ್ ಮಾಡ್ತಾ ಇರ್ತಾರೆ ಅಂದ್ಬಿಟ್ಟಲ್ವ. ಸೊ ಯಾಕೆ ನ್ಯಾಯಾಧಿಪತಿಗೆ ಅಲ್ಲಿ ಮಾಡೋಂಥ ಒಂದು ರಿಕ್ವೆಸ್ಟ್ನ ಪ್ರೇಯರ್ಗೆ ಕಂಪೇರ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಸತ್ಯವೇದದಲ್ಲಿ ಸಾಮಾನ್ಯಗೆ ಈ ಕೋರ್ಟಲ್ಲಿ ಜಡ್ಜ್ಗಳು ಅವ್ರಿಗೆ ಅಡ್ರೆಸ್ ಮಾಡ್ಬೇಕಾರೆ ಅಡ್ವೊಕೇಟು ಅವ್ರಿಗೆ ಯಾವ ಥರ ಟರ್ಮ್ ಯೂಸ್ ಮಾಡಬೇಕು ಅಂತಂದರೆ, ಮೈ ಲಾರ್ಡ್ ಐ ಪ್ರೇ ಅಂತಂದ್ರೆ ಅದೇ ಟರ್ಮ್ನ ಇಲ್ಲಿ ಯೂಸ್ ಮಾಡಿರೋದು. ಅದೇ ನೋಡ್ಬೇಕಾರೆ ಅದು ಆಗಿನ ಕಾಲದಲ್ಲೂ ಕೂಡ ಬಂದಿರೋಂಥ ಒಂದು ಗೌರವ ಅವರ ನ್ಯಾಯಾಧಿಪತಿಗಳಿಗೆ ಏನ್ರಿ ಅಂದ್ರೆ ಅಡ್ವೊಕೇಟ್ಗಳು ಅಥವಾ ಬೇರೆ ಎಲ್ಲ ಮನುಷ್ಯ ಕೊಡುವಂತ ಒಂದು ಗೌರವ ಅಂತಂದ್ರೆ, ಲಾರ್ಡ್ ಐ ಪ್ರೇ. ನೀನು ಹೇಳ್ಬೇಕಾದ್ರೆ ಏನ್ ನೋಡ್ಕೊ, ಲಾರ್ಡ್ ಐ ಪ್ರೇ ಅಂತ ನೋಡ್ಕಲ್ಲಿ ಅಲ್ಲಿ ಹೇಳ್ಬೇಕು ಅಲ್ವರ. ಸೊ ಅದೇ ರೀತಿ ನೋಡ್ಬೇಕ್ರೆ ಅದನ್ನೇ ಒಂದು ಪ್ರಾರ್ಥನೆಗೆ ಏನ್ ಮಾಡಿದಲ್ಲಿ ಇಲ್ಲಿ ನಮ್ಮ ಯೇಸು ಪ್ರಭು ನಮ್ಗೆ ಏನ್ ಮಾಡಿದ್ದಾರೆ ಸತ್ಯವೇದಲ್ಲಿ ನಮ್ಗೆ ಕೊಟ್ಟಿದ್ರು ಅಲ್ವರ. ಸೊ ಮೊದಲೇ ನೋಡ್ಬೇಕ್ರೆ ಅದು ನಮ್ಗೆ ಪಾಠ ಏನಂದ್ರೆ ಬೇಸರಗೊಳ್ಳದೆ ಏನ್ ಮಾಡ್ಬೇಕು, ಯಾವಾಗಲೂ ಪ್ರಾರ್ಥನೆ ಮಾಡಿರಿ ಅಂತಂದ್ಬಿಟ್ಟು ಒಂದು ಪಾಠ. ಸೊ ಬೇಸರ ಆಗ್ತಾರ ನಮ್ಗೆ ಅಂದ್ರೆ ಖಂಡಿತವಾಗೂ ಅಲ್ವರ, ದೇವ್ರ ಮಕ್ಳ ಜೀವಿತದಲ್ಲಿ ಏನ್ರಿ ಬೇಸರ ಅಂತಂದ್ಬಿಟ್ಟು ಖಂಡಿತವಾಗೂ ಎಲ್ಲರಿಗೂ ಇದ್ದೇ ಇರ್ತಾರೆ. ಸರಿ ಏನ್ಕಪ್ಪ ಬೇಸರ ಆಗ್ತದೆ ಅಂತ ನೋಡ್ಬೇಕ್ರೆ ಏನ್ರಿ ನಾವು ಅನೇಕ ಒಂದು ಕಾರಣಗಳಿಂದ ನಮ್ಗೆ ಬೇಸರ ಆಗ್ತಾ ಇಲ್ವ. ಬ್ರದರ್ ಏನ್ ಹೇಳಿದ್ರು, ಯಾರಿಗಾರು ಜ್ಞಾಪನ ಇದೆಯಾ ಏನಕ್ಕೆ ಬೇಸರ ಆಗ್ತಾರೆ ಅಂತ ಹೇಳಿದ್ರು ನಮ್ಮ ಸಹೋದರು, ಜ್ಞಾಪನ ಇದೆಯಾ? ಒಂದು ಏನಕ್ಕೆ ಆಗ್ತಾರೆ ಮೊದಲಿಂದಾಗೆ ದುಃಖ ಆದವಾಗ ಅಲ್ವರ ನಮ್ಗೇನಾಗ್ತದೆ ಕಷ್ಟಗಳು, ವೆರಿ ಗುಡ್. ಕಷ್ಟಗಳು ಬಂದಾಗ ನಮ್ಗೆ ಏನಾಗ್ತದೆ ಬೇಜಾರಾಗ್ತದೆ ಅಲ್ವರ. ಸರ್ ಅದು ಯಾಕೆ ಬೇಜಾರಾಗ್ತದೆ ಅಂದ್ರೆ ಇದು ಸಹಜ, ಯಾಕಂದ್ರೆ ಹಳೆ ಮನುಷ್ಯ ಏನಾಗ್ತಾ ಇರ್ತಾನಲ್ಲಿ ಅಲ್ವರ, ಅವನು ನಾಶ ಆಗ್ತಾ ಇರ್ತಾನೆ. ಆದ್ರೆ ಒಳಗಡೆ ಏನಾಗ್ತಾರೆ ನೂತನ ಮನುಷ್ಯ ಅವನು ಬೆಳೀತಾ ಇರ್ತಾನೆ ಅಂದ್ರೆ. ಆದ್ರೆ ಈ ಒಂದು ಸಂದರ್ಭಗಳಲ್ಲಿ ನಮ್ಗೆ ಸಹಜವಾಗಿ ನಾವು ಇನ್ನ ದೇಹದಲ್ಲಿ ನಾವಿನ್ನ ಬಾಳ್ತಾ ಸಂದರ್ಭದಲ್ಲಿ ನಮ್ಗೆ ನ್ಯಾಚುರಲ್ ಆಗಂತ ಒಂದು ಫೀಲಿಂಗ್ ಏನಪ್ಪ ಅಂತಂದ್ರೆ ಬೇಜಾರು ಏನಾಗ್ತದೆ ಹಾಗೆ ಆಗ್ತದೆ ಅಲ್ವರ. ಸೊ ಅದಕ್ಕೆ ನಾವು ಇದನ್ನ ಜಯಿಸೋದಕ್ಕೆ ಏನ್ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು. ಯಾಕೆ ಯಾಕೊಬ್ಬ 1:18 ಹೇಳ್ತಾರೆ, ಶೋಧನೆ ಸಹಿಸಂತ ಮನುಷ್ಯ ಭಾಗ್ಯವಂತನು. ಅವನು ಎಲ್ಲವನ್ನು ಜಯಿಸಿದ ಮೇಲೆ ಅವ್ನಿಗೆ ಏನ್ ಸಿಗ್ತಾರಂತೆ, ಜೀವಮಾಲೆ ಸಿಗ್ತದೆ ನೋಡ್ರ. ಹಂಗಾರೆ ನಾವು ಹಳೆ ಮನುಷ್ಯ ನಾಶ ಆಗ್ತಾ ಇದ್ರೆ ಅದರ ಕುಗ್ಗೋಗುವಂಥದ್ದು ಅವಶ್ಯಕತೆ ನಮ್ಗಿರಲ್ಲ, ಅದನ್ನ ಜಯಿಸ್ಬೇಕು ನಾವು. ಯೇಸು ಕ್ರಿಸ್ತು ಏನ್ ಮಾಡ್ದಂತೆ, ಎಲ್ಲವನ್ನು ಜಯಿಸಿ ಏನ್ರಿ ತಂದೆಯ ಸಿಂಹಾಸನ ಬಳಿಯಲ್ಲಿ ಏನ್ ಮಾಡಿದಾರೆ ಕೂತ್ಕೊಂಡಿದ್ದಾರೆ. ಹಾಗೆ ಜಯ ಒಂದವ್ರಿಗೆ ಸಿಂಹಾಸನ ಬಳಿ ಕೂತ್ಕೊಳಕ್ ಏನ್ ಕೊಡ್ತಾರಂತೆ, ಅವಕಾಶ ಕೊಡ್ತಾರೆ ಅಲ್ವರ. ಆಮೇಲೆ ಇನ್ನೇನಕ್ಕೆ ಬೇಜಾರಾಗ್ತೀರಿ ಅಂದ್ರೆ ದೇವ್ರು ನಮ್ಗೆ ಕೊಡಂತ ಚಾಸ್ಟೈಸ್ಮೆಂಟ್ ಅಲ್ವರ, ದೇವ್ರು ನಮ್ಗೆ ಕೊಡಂತ ಎಚ್ಚರಿಕೆಗಳು, ದೇವ್ರು ನಮ್ಗೆ ಕೊಡಂತ ಒಂದ್ ಏನ್ರಿ ಒಂದು ಶಿಕ್ಷೆಗಳು ಅಲ್ವರ, ಅದನ್ನ ಸರಿ ನಮ್ಗೆ ಏನಾಗ್ತದೆ ಇವಾಗ ಬೇಜಾರಾಗ್ತಾರೆ. ಇವಾಗ ತಂದೆ ತಾಯಿಗಳು ಮಕ್ಳಿಗೆ ಹೋದ್ರೆ ಮಕ್ಳಿಗೆ ಏನಾಗ್ತದೆ ಖುಷಿ ಆಗ್ತದ, ಅಯ್ಯೋ ಎಷ್ಟು ಚೆನ್ನಾಗಿದೆ, ಅಯ್ಯೋ ಪಪ್ಪ ಇಲ್ಲ ಸತಿ ಹೊಡಿರಿ ಅತ್ ಯಾರು ಹೇಳ್ತಾರ, ಬೇಜಾರಾಗ್ಬಿಡ್ತಾರೆ ನೋಡ್ರ ಮಕ್ಳುಗಳು ಅಂತ ಫುಲ್ ಡಲ್ ಆಗ್ಬಿಡ್ತಾರೆ ಅಲ್ವರ. ಆದ್ರೆ ತಂದೆ ಶಿಕ್ಷೆ ಕೊಡ್ಬೇಕ್ರೆ ಏನಕ್ ಶಿಕ್ಷೆ ಕೊಡ್ತಾರೆ ತಂದೆ ತಾಯಿಗಳು, ಸತ್ಯವೇದ್ರೆ ಹೇಳ್ತಾರಲ್ಲ ಏನ್ ಮಾಡ್ಲಿ ಅವರು ತಿದ್ಕೊಂಡ್ಲಿ. ಅದೇ ರೀತಿ ನಮ್ಮ ತಂದೆಯ ದೇವರು ನಮ್ಗೆ ಶಿಕ್ಷೆ ಕೊಡ್ಬೇಕಾರೆ ನಾವು ಏನ್ ಮಾಡ್ಬೇಕದನ್ನ ಸಂತೋಷವಾಗಿ ಅದನ್ನ ಎಣಿಸ್ಬೇಕು. ಯಾಕೆ ಅಂತಂದ್ರೆ ನಾವು ದೇವ್ರ ಮಕ್ಳಾಗಿದ್ದೀರಿ ಅಂತ ಇದೊಂದು ಗ್ಯಾರಂಟಿ. ದೇವ್ರ ಮಕ್ಳು ಅಂದ್ರೆ ಯಾರೋ ಎಷ್ಟೋ ಸಂಖ್ಯೆ, ಎಷ್ಟೋ ದೇವ್ರ ಮಕ್ಳಿನ ಸಂಖ್ಯೆ 1,44,000 ಅಲ್ಲಿ ನಾವು ಒಬ್ಬರಾಗಿದ್ರಿ ಅಂತ ಇದೊಂದು ಸೂಚನೆ. ದೇವ್ರು ನಮ್ಗೆ ಏನ್ ಮಾಡ್ತಾ ಇದಾರೆ ಎಚ್ಚರಿಕೆ ಕೊಡ್ತಾ ಇದಾರೆ ಅಂತಂದ್ಬಿಟ್ಟು ಅಲ್ವರ. ಆಮೇಲೆ ಏನ್ರಿ ಅದಕ್ಕೆ ನಾವು ಬೇಜಾರಾಗ್ದಿರ ಏನ್ ಮಾಡ್ಬೇಕು, ಯಾವಾಗ
ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಅದರ ಸರಿ ಯಾವ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಬೇಕು? ಇವರ ಸಂತೋಷವಾಗಿರ್ಬೇಕಾದ್ರೆ ಮಾತ್ರ ಪ್ರಾರ್ಥನೆ ಮಾಡ್ಬೇಕಾ? ಇಲ್ಲ, ಯಾವಾಗ್ಲೂ ದುಃಖದಲ್ಲಿ ತಗ್ಲು ಮಾಡ್ಬೇಕು, ಸಂತೋಷದಲ್ಲಿ ತಗ್ಲು ಮಾಡ್ಬೇಕು, ಎಲ್ಲಾ ಸಮಯಗಳಲ್ಲಿಯೂ. ವೆರಿ ಗುಡ್. ಅಂದ್ರೆ ಎಲ್ಲಾ ಸಮಯಗಳಲ್ಲಿ ದುಃಖ, ಕಷ್ಟ, ಸಂಕಟ, ತೊಂದರೆ ಏನೇ ಇತ್ತು ಅಂದ್ರೆ ಎಲ್ಲಾ ಸಿಚುವೇಶನ್ಸ್ ನೋಡಕಂತೆ ನಾವು ಪ್ರಾರ್ಥನೆ ಮಾಡಕ್ಕೆ. ಅದೇ ನಮ್ಮ ಸಹೋದರ ಕೂಡ ಹೇಳಿದ್ರೆ ಎಫಿಷಿಯನ್ಸ್ 6:18 ಎಂದ್ರೆ ಸ್ಥಿರಚಿತ್ತವಾಗಿದ್ದಿ ಏನ್ ಮಾಡ್ರಿ ಎಲ್ಲಾ ಸಂತರಿಗಳಿಗೋಸ್ಕರ ನೀವೇ ಮಾಡಿ ನೀವು ಪ್ರಾರ್ಥನೆಗಳನ್ನ ವಿಜ್ಞಾಪನೆಗಳನ್ನ ಸಲ್ಲಿಸಿಂದ ಸ್ಥಿರಚಿತ್ತವಾಗಿ ಅಂತಂದ್ರೆ ನಮ್ಮ ಪ್ರಾರ್ಥನೆ ನಂಬಿಕೆ ಏನಾಗಿರ್ಬೇಕು ಕೂಡಿರ್ಬೇಕು. ನಂಬಿಕೆಯಿಂದ ದೇವತಕ್ಕೆ ಏನ್ ಮಾಡ್ತವೋ ಪ್ರಾರ್ಥನೆ ಮಾಡೋರಾಗಿರ್ಬೇಕು. ಆಮೇಲೆ ಎಲ್ಲಾ ಸಂತರಿಗಳಿಗೆ ಅನೇಕ ಜನ ಸಹೋದರ ಸಹೋದರಿಗಳಿದ್ದಾರೆ ಅವ್ರ ಅವ್ರಿಗೋಸ್ ಏನ್ ಮಾಡ್ತವೋ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡೋರಾಗಿರ್ಬೇಕು. ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ಅವ್ರು ಹೇಳ್ತಾರಲ್ಲ ಪತ್ರಿಕೆಗಳಿಗೆ ಬರಿಬೇಕಾದ್ರೆ ಅಂತ್ಯದಲ್ಲಿ ಏನ್ ಮಾಡ್ತಾರೆ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ, ಅದರ ಸೇವೆಗೋಸ್ಕರ ಏನ್ ಮಾಡಿ ನೀವು ಪ್ರಾರ್ಥನೆ ಮಾಡಿರಿ, ನಾನು ಧೈರ್ಯದಿಂದ ವಾಕ್ಯನ ಸಾರುವಂತ ರೀತಿಯಲ್ಲಿ ಮಾಡಿ ನೀವು ಪ್ರಾರ್ಥನೆ ಮಾಡಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅನೇಕ ವಿಚಾರದ ಬರೆದ್ ನೋಡ್ತೀವಿ ಅದರ. ಸೊ ಇದೆಲ್ಲ ಏನಂತಂದ್ರೆ ನಮ್ಮ ಸಹೋದರಗಳಿಗೋಸ್ಕರ ಏನ್ರಿ ಅವ್ರಿಗೆ ಅನೇಕ ರೀತಿಯಲ್ಲಿ ದೇವ್ರ ಕೃಪೆ ಕೊಟ್ಟು ದಯೆ ಕೊಟ್ಟು ನಡೆಸ್ಲಿ ಅಂತ ಮಾಡ್ತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಏನ್ರಿ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಆಮೇಲೆ ಇನ್ನೊಂದು ಕೂಡ ನೋಡಿದ್ರಿ ಅದರ ಏನಪ್ಪ ಅಂದ್ರೆ ನಮ್ಮ ಆ ಸಾಮ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡೋದಲ್ಲ ಅವನ ಎಂತ ನ್ಯಾಯಾಧಿಪತಿ ಅಂತಂದ್ರೆ ಅನ್ಯಾಯವಾದಂತ ನ್ಯಾಯಾಧಿಪತಿ ಅಂತಂದ್ಬಿಟ್ಟು ನೋಡ್ತೀರಿ. ಸೊ ಅನ್ಯಾಯವಾದಂತ ಒಂದು ನ್ಯಾಯಾಧಿಪತಿ ಅಂತಂದ್ರೆ ಸಾಮಾನ್ಯವಾಗಿ ಏನಾಗಿರ್ಬೇಕು ಕ್ಯಾರೆಕ್ಟರ್ ಅಂತಂದ್ರೆ ಅವ್ನು ಕೊಡಂತ ಜಜ್ಮೆಂಟ್ ಗಳೆಲ್ಲ ಮೋಸ್ಟ್ಲಿ ಏನು ಎದುರು ನೋಡ್ತಾ ಇರ್ತಾನೆ ಲಂಚ. ಅಂದ್ರೆ ಅಲ್ಲಿ ವಾಕ್ಯದಲ್ಲಿ ಕೊಟ್ಟಿಲ್ಲ, ಆದ್ರೆ ಸಾಮಾನ್ಯವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅದರ ಅನ್ಯಾಯ ಮಾಡ್ತಾನೆ ಒಬ್ಬ ಜಡ್ಜು ಅಂತಂದ್ರೆ ಯಾವ ವಿಚಾರದಲ್ಲಿ ಹಣದಾಸಿ ಏನಾಗಿರ್ಬೇಕು ಅವ್ನಿಗೆ ಖಂಡಿತವಾಗೂ ಇರ್ಬೇಕು. ಆಮೇಲೆ ಈ ವಿಧವೆ ಸ್ತ್ರೀ ಅಂತ ಆಗಿರೋದ್ರಿಂದ ಅವಳು ತನ್ನ ಶತ್ರುವಿಂದ ಬಿಡುಗಡೆಗೋಸ್ಕರ ಅವಾಗವಾಗ ಕೇಳ್ತಾ ಇರ್ತಾಳೆ ಅಂತಂದ್ರೆ ಎಷ್ಟೋ ಸತಿ ಬಂದು ಕೇಳಿತಾಳೆ ಅಂದ್ರೆ ಅವ್ರು ಮೋಸ್ಟ್ಲಿ ಅವಳು ಖಂಡಿತವಾಗ ಅವಳು ಬಡತನದಲ್ಲಿರೋ ಒಂದು ವಿಧವೆನ ಏನಾಗಿರ್ಬೇಕು ಇರ್ಬೇಕು. ಅದ್ ಬೇರೆ ರಿಕ್ವೆಸ್ಟ್ ಬೇರೆ ಬಂದು ಮಾಡ್ಕೊಂತ ಇದ್ದಾಳೆ ಅಂತಂದ್ರೆ ಖಂಡಿತವಾಗೂ ಅವಳಿಗೆ ಮೋಸ್ಟ್ಲಿ ಆಧಾರ ಅಥವಾ ಒಂದು ಆಶ್ರಯವಾಗಿ ಯಾರು ಏನಿರಲ್ಲ ಮೋಸ್ಟ್ಲಿ ಇರೋದಕ್ಕೆ ಸಾಧ್ಯ ಇರಲ್ಲ ಅಲ್ವರ. ಅದ್ ನೋಡ್ಬೇಕ್ರೆ ಆ ಸ್ತ್ರೀಯ ಒಂದು ಏನ್ರಿ ಯಾವುದೇ ರೀತಿ ಬೇಸರ ಆಗ್ದಿರ ಕಂಟಿನ್ಯೂಸ್ ಆಗಿ ಏನ್ರಿ ಅವನು ಕೆಟ್ಟವನ ಅಥವಾ ಒಳ್ಳೆಯವನ ಅಂತ ಎದುರು ನೋಡಿದಿರಾ ಏನ್ರಿ ತನ್ನ ಒಂದು ಕಾರ್ಯನ ಏನ್ ಮಾಡುತ್ತೆ ಸಿನ್ಸಿಯರ್ ಆಗಿ ಮಾಡ್ತಾ ಇದೆ ಅಂತಂದ್ರ ಏನಕ್ಕೂ ಯಾವುದೇ ಕಾರಣಕ್ಕೂ ಬೇಸರ ಆಗ್ದಿರ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತಂದ್ರ ಇದನ್ನ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಹೇಳ್ಬೇಕು ಅಂದ್ರೆ ಏನ್ರಿ ಎಷ್ಟೋ ಜನ ಕೋರ್ಟ್ಗಳು ಕೇಸ್ ಹಾಕಿರ್ತಾರೆ ಅದರ ಎಷ್ಟೋ ವರ್ಷ ಹೊಡೆದ್ರೆ ಕೇಸು ಏನ್ರಿ ಹಾ ಕೆಲವು ಕೇಸ್ಗಳು 20 ಇಯರ್ಸ್ ಅದರ 20-30 ಇಯರ್ಸ್ ಅವ್ರು ಕೇಸ್ ಓಡ್ತಾನೆ ಇರ್ತಾರೆ ಅದರ ಬೇಸರ ಆಗ್ದಿರ ಏನ್ ಮಾಡ್ತಾ ಇದಾರೆ ಒಬ್ರು ಬರ್ತಾನೆ ಇರ್ತಾರೆ ಕೊನೆಗೆ ಏನಾಗ್ಬಿಡ್ತಾರೆ ಆ ಜಡ್ಜ್ಗೆ ಕೇಸ್ ನೋಡಿ ಏನಾಗ್ಬಿಡ್ತಾರೆ ಬೇಜಾರಾಗ್ಬಿಡ್ತಾರೆ ಏನಪ್ಪಾ ಇದು ಕೇಸ್ 30 ಇಯರ್ಸ್ ಇಂದ ಹೋಗ್ತಾರೆ ಪಾಪ ಈ ಮನುಷ್ಯ 30 ಇಯರ್ಸ್ ಇಂದ ಬರ್ತಾನೆ ಮುದುಕನೇ ಹಾಕ್ಬಿಟ್ಟಲ್ಲ ಅಂತ ಏನ್ ಮಾಡ್ತಾರೆ ತಗೊಂಬಪ್ಪ ಫಾಸ್ಟ್ ಆಗಿ ಮಾಡೋಣ ನಾವ ಅದರ ಆ ತರ ಏನ್ರಿ ಮಾಡಂತ ವಿಚಾರ ಅಲ್ವರ. ಅನ್ಯಾಯವಾದಂತ ಒಂದು ನ್ಯಾಯಾಧಿಪತಿನೇ ಇಷ್ಟು ಫಾಸ್ಟ್ ಆಗಿ ಏನ್ರಿ ಪ್ರಾರ್ಥನೆಗಳನ್ನ ಕೇಳ್ತಾರೆ ಅಂತಂದ್ರೆ ನಮ್ಮ ಪರಲೋಕದ ತಂದೆಯ ದೇವರು ಎಂತ ದೇವರು ಅಂತಂದ್ರೆ ಏನ್ರಿ ನೀತಿ ಉಳ್ಳಂತ ನ್ಯಾಯಾಧಿಪತಿ. ಅನ್ಯಾಯ ಅವರಲ್ಲಿ ಇಲ್ಲ, ಅವರಲ್ಲಿರೋದು ನೀತಿ ನ್ಯಾಯ ಸತ್ಯತೆಗಳೇ. ಆತನ ಸಿಂಹಾಸನಕ್ಕೆ ಏನ್ರಿ ಅಸ್ಥಿಭಾರ ಹಂಗಿರ್ಬೇಕು. ದೇವ್ರು ನಮ್ಮ ಪ್ರಾರ್ಥನೆಗಳ ಕೇಳ್ತಾರ ಇಲ್ಲ ಅಂದ್ರೆ ಆದುಕೊಂಡವರು ಪ್ರಾರ್ಥನೆ ಕೇಳೇ ಕೇಳ್ತಾರೆ. ಆದುಕೊಂಡವ್ರ ಯಾರು ಆ ಸಂಖ್ಯೆ ಎಷ್ಟು ಆದುಕೊಂಡವ್ರು ಅಂತಂದ್ರೆ ವೆರಿ ಗುಡ್ ಅದರ ಕರೆಯಲ್ಪಟ್ಟವರು ಅನೇಕ ಜನ ಆಮೇಲೆ ವೆರಿ ಗುಡ್. ಇವಾಗ ನಾವು ಎಲ್ಲಿದ್ರಿ ಫಸ್ಟ್ ಆಯಲ್ಪಟ್ಟವರಾಗಿದ್ರಿ, ಆಮೇಲೆ ನೆಕ್ಸ್ಟ್ ಏನಾದ್ರಿ ನಾವು ಫಸ್ಟ್ ಕರೆಯಲ್ಪಟ್ಟವರಾಗಿದ್ರಿ ಆಯಲ್ಪಟ್ಟವರಾದ್ರಿ ಇವಾಗ ನೆಕ್ಸ್ಟ್ ಏನಾಗ್ಬೇಕು ನಂಬಿಕಸ್ತರಾಗ್ಬೇಕು ಅದರ ಹಂಗಂದ್ರೆ ಇದು ನಮ್ಮ ಬಗ್ಗೆ ಹೇಳ್ತಾರೆ. ನಾವು ಪ್ರೇಯರ್ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರ ಇಲ್ವಾ? ಅದೇ ನಮ್ಮ ಬ್ರದರ್ ಕೂಡ ಹೇಳಿದ್ರಲ್ಲ ಕೀರ್ತನೆಯಲ್ಲಿ ದೇವರು ನಿತ್ಯವಂತರ ಪ್ರಾರ್ಥನೆಗಳಿಗೆ ಯಾವತ್ತೂ ತನ್ನ ಕಿವಿಗಳನ್ನ ಏನ್ ಮಾಡ್ದಾರಂತೆ ತೆರೆದಿಡ್ತಾರೆ. ಯೋಚನೆ ಮಾಡ್ರಿ, ನಮ್ಮ ದೇವರು ಸರ್ವಶಕ್ತನಾಗಿರೋ ದೇವರು, ಲೋಕಕ್ಕೆ ಒಂದು ಸೃಷ್ಟಿಕರ್ತ, ನಮ್ಮ ಪಿಟಿಷನ್ ನ ಅವ್ರು ಯಾವಾಗ ಕೇಳಕ್ ಸಿದ್ಧವಾಗಿದ್ದಾರೆ ಅಂತಂದ್ರೆ ನಾವು ಪ್ರೇಯರ್ ಮಾಡಕ್ಕೆ ಯಾವತ್ತು ಏನಾಗ್ಬಿಡ್ದು ಬೇಜಾರಾಗ್ಬಿಡ್ದು. ಅದರ ಕೆಲವೊಂದ್ಸರಿ ಏನಾಗ್ಬಿಡ್ತಾರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರೋದಿಲ್ಲ, ನಾವ್ ಏನಾಗ್ಬಿಡ್ತೀರ ಅವಾಗ ಬೇಜಾರಾಗ್ಬಿಡ್ತಾರ ಅಯ್ಯೋ ಅವಾಗಪ್ಪ ಎಷ್ಟು ಸತಿ ಹೇಳಣ ಅಂತಂದ್ಬಿಟ್ಟು ಅದರ ಅವಾಗ ಕೋರ್ಟ್ ಕೇಸ್ ನೆನ್ಸ್ಕೊಳ್ಳಿ ಎಲ್ಲ ಕೋರ್ಟ್ ಕೇಸ್ ಹಾಕಿದಿರ್ತಾರೆ. ಅದರ ನಮ್ದು ಐತೆ, ನಮ್ದಿಲ್ಲ, ನಮ್ಮ ತಾಯಿ ಆಗ್ದವ್ರು ಅದು ಅವಾಗಿಂದಾನು ಓಡ್ತಾನೆ ಐತೆ. ನಾವಂತೂ ಕಿವಿ ಕೊಟ್ಟಿಲ್ಲ ಅದಕ್ಕೆ, ಅದ ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಅದರ ಅದು 20 ವರ್ಷ ಆಗೋಯ್ತು, ಇನ್ನೂ ಓಡ್ತಾನೆ ಇದೆ, ಅದೇನಾಗಿ ನಮ್ಗೂ ಗೊತ್ತಿಲ್ಲ. ಆ ತರ ಓಡ್ತದೆ ಇರ್ತದೆ ಕೇಸ್ಗಳು. ಅದರ
ಮಿತ್ರ ನಮ್ ತಂದೆಯ ದೇವ್ರತ ಕೇಸ್ಗಳು ನಮ್ ತಂದೆಯ ದೇವ್ರ ಕೇಸ್ನ ಎಷ್ಟು ಫಾಸ್ಟ್ ಆಗಿ ಸಾಲ್ವ್ ಮಾಡ್ತಾರೆ. ಎಕ್ಸಾಂಪಲ್ ಇದೆಯಾ ಬೈಬಲ್ನಲ್ಲಿ? ದೇವ್ರ ಎಷ್ಟು ಫಾಸ್ಟ್ ಆಗಿ ಕೇಸ್ನ ಸಾಲ್ವ್ ಮಾಡ್ತಾರೆ? ದೇವತ ಪ್ರೇಯರ್ನ ರಿಕ್ವೆಸ್ಟ್ ಅಲ್ಲಿ ಹೋದ್ರೆ ಎಷ್ಟು ಸಮಯದಲ್ಲಿ ದೇವರು ಪ್ರಾರ್ಥನೆಗಳನ್ನ ಸಾಲ್ವ್ ಮಾಡ್ತಾರೆ? ಸೆಕೆಂಡ್ ಅಲ್ಲೂ ಕೂಡ ಕ್ಷಣದಲ್ಲಿ. ವೆರಿ ಗುಡ್ ಎಕ್ಸಾಂಪಲ್ ಇದೆಯಾ ಬೈಬಲ್ ಅಲ್ಲಿ? ಹೌದು, ದಾನಿಯಲ್ಲಂದು ಮೊದಲನೇ ದಿನನೇ ಪ್ರೇಯರ್ ಆಯ್ತು. ದಾನಿಯಲ್ಲು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಏನ್ ಬಂದಂತೆ, ಪ್ರಾರ್ಥನೆ ಕಂಪ್ಲೀಟ್ ಮಾಡಿಲ್ಲ ಮೇಲೆ ನಿಂಬಿಡ್ತು ಆನ್ಸರ್ ಬಂದ್ಬಿಡ್ತು. ಆಮೇಲೆ ನೆಕ್ಸ್ಟ್, ವೆರಿ ಗುಡ್ ಸೂಪರ್ ದಾನಿಯಲ್. ನೆಕ್ಸ್ಟ್ ಇನ್ನೇನಪ್ಪ ಇದಾರೆ? ಇಜ್ಕಿಯಾ. ವೆರಿ ಗುಡ್ ಇಜ್ಕಿಯಾ ರಾಜ. ಇಜ್ಕಿಯಾ ರಾತ್ರಿ ರಾಜ ಏನ್ ಪ್ರಾರ್ಥನೆ ಮಾಡ್ತಾನೆ? ಇನ್ನ ಆಯುಷ್ ಬೇಕು ಅಂತ ಹೇಳಿ ಆಯುಷ್ಕಾಲ ಬೇಡ್ಕೊಳ್ತಾನೆ. ಹಾ, ದೇವ್ರ ಏನ್ ಕೊಡ್ತಾರ ಅವ್ನ್ಗೆ? ಹದಿನೈದು ವರ್ಷ ಕೊಡ್ತಾರೆ. ವೆರಿ ಗುಡ್. ಹದಿನೈದು ವರ್ಷದಲ್ಲಿ ಏನ್ ಮಾಡ್ದ? ಆಯ್ಸ್ ಹೆಚ್ಚು ಮಾಡ್ತಾರೆ. ಕರೆಕ್ಟ್. ಹದಿನೈದು ವರ್ಷ ಕೊಡ್ಸೋದಲ್ಲ ದೇವ್ರ ಎಕ್ಸ್ಟ್ರಾ. ಹದಿನೈದು ವರ್ಷದಲ್ಲಿ ಏನ್ ಮಾಡ್ತಾನ ತಿರ್ಗಾ? ಒಳ್ಳೇದ್ ಮಾಡ್ತಾನೆ ಕೆಟ್ಟದ್ ಮಾಡ್ತಾನ? ಒಳ್ಳೇದನ್ನೇ ಮಾಡ್ತಾನೆ ಬ್ರದರ್. ಒಳ್ಳೇದನ್ನೇ ಮಾಡ್ತಾನೆ. ಸರಿ, ಒಂದ್ ಪ್ರಶ್ನೆ ಕ್ವಿಜ್ ಅಲ್ಲಿ ಯಾರು ಉತ್ತರ ಕೊಡ್ತೀರ? ಒಳ್ಳೇದ್ ಮಾಡ್ದ ಕೆಟ್ಟದ್ ಮಾಡ್ದ? ಕೆಟ್ಟದ್ ಮಾಡ್ದವ್ರಿಗೆ ಸೊನ್ನೆ ಸೊನ್ನೆ ಮಾರ್ಕ್ಸ್ ಹಾಕೊಳ್ಳಿ. ಬೈಬಲ್ ಓದ್ರಿ. ಅವ್ನ್ ಏನ್ ಮಾಡ್ತಾನ ಗೊತ್ತಾ? ಹದಿನೈದು ವರ್ಷ ಸೇರ್ಸ್ಕೊಟ್ರೆ ಹದಿನೈದು ವರ್ಷ ತಿರ್ಗಾ ತಪ್ಪೇ ಮಾಡ್ತಾನ ಅವನು. ಸರಿ, ಅದ್ ಬಗ್ಗೆ ಓದನ, ತೊಂದರೆ ಇಲ್ಲ. ಇನ್ನೊಂದು ಎಜಿಕೆದ್ ವಿಚಾರದಲ್ಲಿ ಇನ್ನೊಂದ್ ಕಡೆ ಇದೆ ಪ್ರಾರ್ಥನೆ ಬಗ್ಗೆ ಹೇಳಿ. ಅವ್ನ್ ಏನ್ ಪ್ರಾರ್ಥನೆ ಮಾಡ್ತಾನೆ? ಒಂದು ಐದು, ಎರಡನೇ ಸತಿ ಪ್ರಾರ್ಥನೆ ಮಾಡ್ತಾನೆ. ಮೊದಲನೇ ಸತಿ ಏನ ಪ್ರಾರ್ಥನೆ ಮಾಡಿದ್ನ ಇಜ್ಕೆ ರಾಜ? ಹೇಳ್ರಿ ವಿನೋದ, ವಿನೋದ ಹೇಳ್ರಿ. ಇಜ್ಕೆ ರಾಜ ಪ್ರಾರ್ಥನೆ ಮಾಡಿದ್ನ? ನಿರ್ಮಲಷ್ಟು ಹೇಳಿ. ನೆಬುಕದ್ನೇಚ್ಚರನ್ನು ಬಂದು ಇದ್ ಮಾಡ್ತಾನಲ್ಲ, ಅಟ್ಯಾಕ್ ಮಾಡ್ತಾನಲ್ಲ ಬ್ರದರ್, ಆವಾಗ ಕೂಡ ಮೊರೆ ಇಡ್ತಾನೆ. ವೆರಿ ಗುಡ್. ಸೆನೆಕೆರಿಬ್ ರಾಜ, ಅದರ ಅಸಿರಿಯ ದೇಶದವರು ಬಂದು ಅಟ್ಯಾಕ್ ಮಾಡ್ಬೇಕಾರೆ ಏನ್ ಮಾಡ್ತಾರೆ? ಅವಾಗ ಮೊರೆ ಇಡ್ತಾನೆ. ಏನ್ ಅದು ಓದನ ಪ್ರಾರ್ಥನೆ ಬಗ್ಗೆ ಸೂಪರ್ ಆಗಿ ಬರ್ದಿದ್ದಾರೆ. ದೇವರೇ, ನಿನ್ ಕಿವಿ ಕೊಟ್ಟು ನೀನು ಕೇಳು, ಕಣ್ಣಿಟ್ಟು ನೋಡು ಆತನ ನಿನ್ನ ನಿಂದಿಸ ರೀತಿಯಲ್ಲಿ ಬರೆದಂತ ಪತ್ರನ ಅಂತ ಹೇಳ್ತಾರೆ. ನೋಡಿದ್ದೀನಿ, ರಾತ್ರಿ ಪ್ರಾರ್ಥನೆ ಮಾಡ್ತಾರೆ, ಬೆಳಿಗ್ಗೆ ಒಳಗಡೆ ಪ್ರಾರ್ಥನೆ ರಿಕ್ವೆಸ್ಟ್ ಏನಾಗಿರ್ತಾರೆ ಆರ್ಡಿ ಬಂದು ಸ್ಯಾಂಕ್ಷನ್ ಆಗಿ ಇಂಪ್ಲಿಮೆಂಟ್ ಆಗಿರ್ತಾರೆ ಅಲ್ವರ. ಅಂತ ಫಾಸ್ಟ್ ಆಗಿ ನಮ್ಮ ದೇವರು ಪ್ರೇಯರ್ಗಳನ್ನ ಆನ್ಸರ್ ಮಾಡೋದು. ಏನಾಯ್ತಂತೆ ಅಲ್ಲಿ, ಇಡೀ ಒಂದು ಶತ್ರುಗಳ ಸೈನ್ಯ ಎಷ್ಟು ಜನ ಬಂದಿದ್ರು ಇಸ್ರೇಲ್ ಜನಗಳನ್ನ ಅಟ್ಯಾಕ್ ಮಾಡಕ್ಕೆ? ಲಕ್ಷದ ಎಷ್ಟು ಸಾವಿರ? ಎಲ್ಲ ಲಕ್ಷ ಲಕ್ಷ ಹೇಳ್ತಾರೆ. ಲಕ್ಷದ ಮೇಲೆ ಯಾರು ಹೇಳ್ತಾರಲ್ಲ, ಲಕ್ಷದ ಮೇಲೆ ಎಷ್ಟು? ಇಪ್ಪತ್ತು. ಒಂದು ಲಕ್ಷದ 85,000 ಜನ ಸೆನಕ್ಕೆರ ಕಾಲದಲ್ಲಿ ಏನ್ರಿ ಬಂದಿದ್ದು. ಇಜ್ಕಿನ ಕಾಲದಲ್ಲಿ ಎಷ್ಟು ಸಾವಿರ ಜನ ಅಂದ್ರೆ 185,000 ಏನ್ರಿ ಶತ್ರುಗಳು ಏನಾಗಿದ್ದು ಸೈನಿಕರು ಅಲ್ಲ ಇಜ್ಕಿನ ಕಾಲದಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ದು ಅಲ್ವರ. ಎಲ್ಲಿ ಎಲ್ಲಿ ಬರ್ತದೆ? ಎರಡನೇ ಅರಸು 18ನೇ ಅಧ್ಯಾಯ. ಹತ್ತೊಂಬತ್ತನೇ ಅಧ್ಯಾಯದಲ್ಲಿ, ಎರಡನೇ ಅರಸು 19ನೇ ಅಧ್ಯಾಯದಲ್ಲಿ 35ನೇ ವಚನ ಓದಿ ಯಾರಾದ್ರು. ಅಮೃತ, ಅಮೃತ ಇದ್ದೀರಾ ಲೈನ್ ಅಲ್ಲಿ? ಅಮೃತ ಓದ್ಲಿ ನಿಮ್ ಸೇರಿ. ಬೈಬಲ್ ಐತಾ ಅಮೃತ? ಅದೇ ರಾತ್ರಿಯಲ್ಲಿ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಶೂರ್ಯರು ಬೆಳಿಗ್ಗೆ ನೋಡುವಲ್ಲಿ ಪಾಳೆಯ ತುಂಬಾ ಹೆಣಗಳಿದ್ದವು. ನೋಡ್ರ, ಪಾಳೆ ತುಂಬಾ ಏನಾಗಿದೆ ಬೆಳಿಗ್ಗೆ ನೋಡಿದಾಗ ಬರೀ ಹೆಣಗಳಿದ್ವಂತೆ. 185,000 ಜನ ಒಂದೇ ದೂತ ಬಂದು ಒಂದ್ ನೈಟ್ ಅಲ್ಲಿ ಏನ್ ಮಾಡಿದರೆ ಸಂಹರಿಸಿದ್ರೆ. ದಿಸ್ ಇಸ್ ದ ಪವರ್ ಆಫ್ ಅ ಏಂಜಲ್ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಇದು. ಆಮೇಲೆ ಇನ್ನೆಲ್ಲ ಎಕ್ಸಾಂಪಲ್ಸ್ ಇದೆಯಾ ದೇವರು ಪ್ರಾರ್ಥನೆಗಳನ್ನ ತುಂಬಾ ಫಾಸ್ಟ್ ಆಗಿ ಬೇಗನೆ ಕೇಳಿರೋದು? ಹೌದು ಬ್ರದರ್.
ಬ್ರದರ್ ಎಲಿ ಅಂತಿದೆ ಬ್ರದರ್ ಸಿಂಪ್ಸನ್ ಕೂಡ ನಿನ್ನೆ ಕಣ್ಣೋದಾಗ ಇಮಿಡಿಯೇಟ್ ಆಗಿ ಕಣ್ಣ ಒಂದ್ ಕಣ್ಣಿಗೋಸ್ಕರ ನಾನು ಅವ್ರನ್ನ ಬಲಿ ಇದ್ ಮಾಡ್ತೀನಿ ಅಂತ ತಕ್ಷಣ ಇಮಿಡಿಯೇಟ್ ಶಕ್ತಿ ಬರುತ್ತೆ ಬ್ರದರ್ ಅವ್ರಿಗೆ ನೋಡ್ರ ಸಿಂಪ್ಸನ್ ಏನು ಅಲ್ಲರ ಆ ಕಂಬನ ಫೀಲ್ ಮಾಡ್ತೀನಿ ನೋಡಿ ಅವ್ನ ಮೈಂಡ್ ನೋಡ್ರಿ ಅಂತೀನಿ ಕಣ್ ಕಿತ್ಕೊಂಡ್ಬಿಟ್ರಿ ದೇವ್ರದ ಅವ್ನ್ ಬಿಡ್ಲ ನೋಡ್ರಿ ಅಂತೀನಿ ದೇವ್ರ ಇವ್ನ ಕಣ್ ಕಿತ್ಕೊಂಡ್ಬಿಟ್ರಿ ಸರಿ ಏನೇ ಕಾರಣಕ್ಕೂ ದೇವ್ರ ಮಾತ್ರ ಬಿಟ್ಟೋಗಲ್ಲ ಅದ ನಮ್ಮ ಕಣ್ಗಳ್ ಕಿತ್ತಾಕ ನಾವು ದೇವ್ರನ್ ತಿರ್ಗಿ ನೋಡ್ತೀರಾ ಅಯ್ಯ ಬೇಡ ಬೇಡ ಸವಾಸ ಕಣ್ ಕಿತ್ತಾಕ್ಬಿಟ್ರೆ ನೋಡಂತೀನಿ ನಾನ್ ಏನ್ ಮಾಡಿದ್ ತಪ್ಪು ಮದುವೆ ತಪ್ಪ ಅಂತಂದ್ಬಿಟ್ಟು ಹಿಂಗ್ ಕೇಳ್ಬೋದಾಗಿತ್ತು ಅದೇನ್ ಮಾಡಂತೆ ಕಣ್ಣ ಕಿತ್ತಾಕ್ರು ಸರಿ ಅಂತೀನಿ ಈ ದೇವ್ರ ಮಾತ್ರ ಬಿಡಲ್ಲ ಅಂದ್ಬಿಟ್ಟು ಏನ್ ಕೇಳ್ಕೊಂತಾರೆ ದೇವ್ರೆ ಇನ್ ಒಂದ್ ಸತಿ ಅದರ ದೇವ್ರಿಗೆ ಹೆಂಗಿರ್ಬೇಕು ಪ್ರೇಯರ್ ಕೇಳೋದಿಕ್ಕೆ ದೇವ್ರೆ ಇದು ಒಂದೇ ಒಂದ್ಸತಿ ನಂಗೆ ಏನ್ ಮಾಡೋ ಬಲ ಕೊಡು ಅಂತ ಹೇಳ್ಬೇಕ್ರೆ ಒಂದ್ಸತಿ ಏನ್ಕಂದ ತಗೋ ನೀನ್ ಲೈಫ್ ಲಾಂಗ್ ಕೊಡ್ತೀನಿ ಅಂದ್ಬಿಟ್ಟೆ ದೇವ್ರ ಏನ್ ಮಾಡಿದ್ರಲ್ಲ ನಾ ಪರ್ಲದಿಂದ ಉತ್ತರ ಕೊಟ್ಟಿರ್ತಾರ ಅಲ್ವರ ಅದಕ್ಕೆ ಸಿಂಸೋನ್ ಹೆಸರು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬಂದಿರೋದನ್ನ ಹಿಬ್ರಿಯರ್ ಪುಸ್ತಕದಲ್ಲಿ ಏನ್ ಮಾಡ್ತೀರಿ ವಿಶ್ವಾಸ ವಿವರಗಳ ಪಟ್ಟಿಗಳಲ್ಲಿ ನೋಡ್ತೀರಿ ಅಲ್ವರ ಯೋಚನೆ ಮಾಡಿ ಕ್ರಿಸ್ತನ ರಾಜ್ಯದಲ್ಲಿ ಸಿಂಸೋನ್ ಎದ್ ಬರ್ಬೇಕ್ರೆ ಹೆಂಗಿರ್ತಾರೆ ಸಿಂಸೋನ್ಗೆ ಒಳ್ಳೆ ಅಧಿಕಾರ ಕೊಡ್ಬೇಕ್ರೆ ಇಲ್ ವಿ ಟೋಟಲಿ ಶಾಕ್ಡ್ ಅಲ್ವರ ಏನ್ರಿ ನಾನು ಎಲ್ಲರ್ಕಿಂತ ಜಾಸ್ತಿ ಸಹಿಸ್ಬಿಟ್ಟ ಸಾಯಂತ ಸಂದರ್ಭದಲ್ಲಿ ಅಂತ ಸಿಂಸೋನ್ ಏನಾಗಿದ್ದಾರೆ ಫುಲ್ ಖುಷಿ ಆಗಿರ್ತಾರ ಕ್ರಿಸ್ತನ್ ರಾಜ್ಯದಲ್ಲಿ ಅದರ ದೇವ್ರಿಗೋಸ್ಕರ ನಾನೇನ್ ಮಾಡಿದೆ ನಂಬಿ ಕ್ರಿಸ್ತನಾಗಿದ್ದೀನಲ್ಲಪ್ಪ ನನ್ ಬಗ್ಗೆ ಹಿಂಗ್ ಬೈಬಲ್ ಬರ್ದಿದ್ಯಲ್ಲ ನಾನ್ ನೋಡ ಎಂಥ ವರ್ಷ ಫೆಲೋ ಅಂತಂದ್ಬಿಟ್ಟು ಅವ್ರು ಏನಾಗ್ತಾರೆ ಖುಷಿ ಆಗ್ತಾರ ಇಲ್ಲ ಆಗ್ತಾರೆ ಇದು ಸಿನ್ಸಿಯರ್ ದೇವ್ರ ಮಕ್ಕಳು ಪ್ರಾರ್ಥನೆಗಳನ್ನ ಫಾಸ್ಟ್ ಆಗಿ ಕೇಳೋದು ಅದರ ಆಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರು ಹೇಳಿದಲ್ಲ ಯಾರ ಬಗ್ಗೆ ಹಗಾರು ಎಲಿಯಾ ಗುಡ್ ಬರಲ್ಲ ಎಲಿಯಾ ನೋಡಿ ಏನ್ ಪ್ರಾರ್ಥನೆ ಮಾಡ್ತಾರೆ ಎಲ್ಲಾ ಎಲ್ಲಾ ಬಲಿಪೀಠ ಕಟ್ಬಿಟ್ಟು ಏನ್ ತುಂಬು ಅಂತ ಚೆನ್ನಾಗಿ ನೀರ್ ಹಾಕಿ ಅಂತ ಹೇಳ್ತಾರೆ ಯಾಕೆ ನಂಬಿಕೆ ಬರೋದರ ನಂಬಿಕೆ ಇಲ್ಲ ಅಂದ್ರೆ ನೀರ್ ಹಾಕ್ತಾರೆ ಬರೀ ಹಂಗೆ ಅಗ್ನಿ ಬಂದ್ಬಿಟ್ರೆ ಏನ್ ಮಾಡ್ತಾರೆ ನೀನ್ ಕೇಳ ಆಲ್ರೆಡಿ ಬೆಂಕಿ ಇಚ್ಬಿಟ್ಟಿದ್ಯಪ್ಪ ಅಂತ ಅಂದ್ಬಿಡ್ತಾರೆ ಅದಕ್ಕೆ ನೀರ್ ಹಾಕಿ ಚೆನ್ನಾಗಿ ನೀರ್ ಹಾಕಿ ನಾಲ್ಕು ಬ್ಯಾರಲ್ ತುಂಬಾ ಒದ್ದೆ ಆಗಷ್ಟು ನೀರ್ ಹಾಕಿ ಅಂತ ಹೇಳ್ಬೇಕ್ರೆ ಸುಮ್ನೆ ಒಂದ್ ಪ್ರಾರ್ಥನೆ ಮಾಡ್ತಾರೆ ಅದರ ದೇವರು ಚಿತ್ತ ಆಗಿರೋದ್ರಿಂದ ದೇವ್ರು ಏನ್ ಮಾಡಿದ್ರು ಹಂಗೆ ಪ್ರಾರ್ಥನ ಆನ್ಸರ್ ಮಾಡಿದ್ರು ಅದರ ವೆರಿ ಗುಡ್ ಎಲಿ ಎಂದು ಆಮೇಲೆ ಇನ್ನೊಬ್ರದ್ದು ಎಕ್ಸಾಂಪಲ್ ಹೇಳ್ದಲ್ಲ ಯಾವ್ದು ನೆಹಮಿಯಾ ನೆಹಮಿಯಾದ್ ಏನ್ರಿ ಪ್ರೇಯರ್ ರಾಜ್ಯರ ಮುಂದೆ ನಿಂತಿರ್ಬೇಕ್ರೆ ಯೋಚನೆ ಮಾಡ್ತೀನಿ ಎಲ್ಲಾ ಪ್ರಜೆಗಳು ಎಲ್ಲಾ ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ನಿಂತಿರ್ತಾರೆ ರಾಜ ಕೇಳ್ತಾನೆ ನೀನ್ ಯಾಕೆ ಬೇಜಾರಾಗಿದ್ಯಾ ಹೆಂಗಿರ್ಬೇಕು ಬೆವ್ತ ಓಡಿರ್ಬೇಕು ನೆಹಮಿಯಾ ಎಲ್ಲರ ಮುಂದೆ ಏನೋ ಅಪ್ಪಿ ತಪ್ಪಿ ರಾಜ ಮನ್ಸ್ ಮಾಡಿದ ತಗೊಂಡಾಗ ನನ್ ಸ್ಯಾಸಾಕ್ ಕೊಡ್ತಾನಲ್ಲ ಅಂದ್ಬಿಟ್ಟದ್ರ ಆ ಟೆನ್ಷನ್ ಮೂಮೆಂಟ್ ಅಲ್ಲಿ ನಿನ್ಗೇನ್ ಬೇಕು ಅಂತ ದೇವ್ರೇ ಮಾಡಿರೋ ರಾಜನ್ಗೆ ಮನ್ಸ್ ಕೊಟ್ರ ನಿಂತೀನಿ ಏನ್ರಿ ದೇವ್ರ ಟಚ್ ಮಾಡಿರೋದ್ರೆ ಅಲ್ರ ನೆಹಮಿಯಾ ಒಂದನೇ ಅಧ್ಯಾಯದಲ್ಲಿ ಓದಿ ಮನೇಲಿ ಫ್ರೀ ಇರ್ಬೇಕಾದ್ರೆ ನೆಹಮಿಯಾ ಪ್ರಾರ್ಥನೆ ಮಾಡಿತಾನೆ ಇಡೀ ನೈಟ್ ಪ್ರೇಯರ್ ಮಾಡಿತಾನೆ ಅದರ ಒಂದಿನ ಮುಂಚೆ ರಾಜನ್ ಸೈನ್ಯದಲ್ಲಿ ನಿಂತಿರ್ಬೇಕಾರೆ ಏನ್ ಗೊತ್ತಾ ಮಾಡ್ತಾರೆ ದೇವ್ರು ರಾಜನ್ ಮನ್ಸನ್ ಏನ್ ಮಾಡ್ತಾರೆ ಟಚ್ ಮಾಡ್ತಾರೆ ಅದ್ ಹೇಳೋದು ಬೈಬಲ್ ನಲ್ಲಿ ನಿಮ್ನ ನಿಂದಿಸೋರ್ಗೆ ನೀವೇನ್ ಮಾಡಿ ನೀವು ಏನ್ ಮಾಡಿ ಅಂದ್ರ ಪ್ರಾರ್ಥಿಸಿರಿ ವಾಟ್ಸಪ್ ಮಾಡಿ ಎಸ್ ಎಂ ಎಸ್ ಹಾಕಿ ನಾನು ಅಲ್ಲಿ ಬರಲ್ಲ ನಾನು ಇಲ್ಲಿ ಬರಲ್ಲ ಇನ್ ಹಂಗ್ ಮಾಡ್ತೀಯಾ ಹಿಂಗ್ ಮಾಡ್ತೀಯಾ ನಮ್ಗೆ ಇದೇ ಬರೋದ್ ಮೆಸೇಜ್ಗಳು ಅದರ ಮೀಟಿಂಗ್ ಬನ್ನಿ ಅಂತಂದ್ರೆ ಬರೀ ತಾಳೆ ಮಾತುಗಳು ಅದರ ಅವಾಗ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಇದೇ ಮಾಡ್ಬೇಕು ಏನ್ ಮಾಡ್ಬೇಕಾ ಗೊತ್ತಾ ಎಲ್ಲಿ ಹೊಡಿಬೇಕು ಮೆಸೇಜ್ಗಳನ್ನ ಫಾರ್ವರ್ಡ್ ಯಾರಿಗೆ ಮಾಡ್ಬೇಕು ದೇವರಿಗೆ ದೇವರಿಗೆ ಅಲ್ವರ ಅವರು ಆಲ್ರೆಡಿ ಒಂದ್ ಜಮಾನದಿಂದ ಇನ್ವಿಸಿಬಲ್ ಕಮ್ಯುನಿಕೇಶನ್ ಸಿಸ್ಟಮ್ ಇಟ್ಕೊಂಡಿದ್ದಾರೆ ಅಲ್ವರ ಆ ವಾಟ್ಸ್ಆಪ್ ನಂಬರ್ ನಿಮ್ಮ ಹತ್ರ ಇಲ್ಲ ಎಲ್ಲರ ಹತ್ರ ಇದೆಯಾ ದೇವ್ರ ನಂಬರ್ ಇದೆ ಬ್ರದರ್ ಅಟ್ಟಲ್ಲಿ ಆಯ್ತಾ ಇಲ್ವಾ ಎಲ್ಲ ನಾನು ಹೇಳ್ತೀನಿ ಬರ್ಕೊಳ್ಳಿ ದಯವಿಟ್ಟು ಎಲ್ಲ ಕಾಪಿ 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 ಮಾಡ್ಕೊಳ್ಳಿ ಎಲ್ಲ ದಯವಿಟ್ಟು ಪ್ಲೀಸ್ ಮ್ಯಾಥ್ಯೂ 18:10 ನೋಡಿ ಕಾಪಿ ಮಾಡ್ಕೊಳ್ಳಿ ದೇವ್ರದ್ದು ದೇವ್ರದ್ದು ಹಾಟ್ ಲೈನ್ ನಂಬರ್ ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು ನೋಡ್ರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿ ಇರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ಹೇಳುತ್ತೇನೆ ದೂತರು ಪರಲೋಕದಲ್ಲಿ ಏನ್ರೀ ದೇವರ ಒಂದು ಮುಖವನ್ನು ಯಾವಾಗ ಏನ್ ಮಾಡ್ತಾ ಇರ್ತಾರಂತೆ ನೋಡ್ತಾ ಇದೇ ಇನ್ವಿಸಿಬಲ್ ಕಮ್ಯುನಿಕೇಶನ್ ಪರಲೋಕಕ್ಕೂ ಭೂಲೋಕಕ್ಕೂ ಯಾವಾಗೂ ಯಾವ್ದಾರ ಜನರೇಟರ್ ಇಲ್ಲ ಕರೆಂಟ್ ಇಲ್ಲ ಅಂತ ಆಫ್ ಆಯ್ತಾರ ನೆಟ್ವರ್ಕ್ ನೆಟ್ವರ್ಕ್ ಡೌನ್ ಇದೆ ಸರ್ ಬಿಡಿ ಸರ್ ಸರ್ವರ್ ರಪ್ ಆಗ್ತದೆ ಅಂತ ಏನೋ ಇದೆಯಾ ಏನಿಲ್ಲ ಯಾವಾಗೂ 24 hours ಹಾಟ್ ಲೈನ್ ಕನೆಕ್ಷನ್ ತಕ್ಕಂತ ಪ್ರಾಬ್ಲಮ್ ಅಂತಂದ್ರೆ ಎಲ್ಲಿ ಹೊಡಿಬೇಕು ಮೆಸೇಜ್ಗಳನ್ನ ಯೆರೆಮಿಯ 33:3 ಕರೆಕ್ಟ್ ಯೆರೆಮಿಯ 33:3 ಬರ್ತದೆ
ಅಲ್ದ್ರ ಏನ್ರಿ ದೇವ್ರಿಗೆ ಏನ್ ಮಾಡ್ಬೇಕು ನಮ್ದು ಕಮ್ಯುನಿಕೇಶನ್ಸ್ ಗಳೆಲ್ಲ ಯಾರಿಗಿರ್ಬೇಕಂದ್ರೆ ಅಲ್ಲಿಗೆ ಏನ್ ಮಾಡ್ಬೇಕು ಇರ್ಬೇಕು ನೋಡಿರ್ತೀನಿ ಅಲ್ವರ. ಆಮೇಲೆ ಬೇರೆ ಬೈಬಲ್ ಇನ್ಯಾರಪ್ಪ ಇದ್ರೆ ಎಕ್ಸಾಂಪಲ್ ಎಲಿಯ ಆಯ್ತು ನೆಹಮಿ ಆಯ್ತು ಆಮೇಲೆ ಯೆಹೋಶುವ ಯುದ್ಧ ಆಗ್ಬೇಕಾದ ಕೇಳ್ತಾನೆ ಅಲ್ಲ ಅವಾಗ ಚಂದ್ರ ಅಲ್ಲೇ ನಿಂತ್ಕೊಂಡ್ ಯುದ್ಧದ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿರೋದು ಯೋಶುವ ಅದ್ರ ಆಮೇಲೆ ಗಿಡಿಯೋನ್ ಅದ್ರ ಗಿಡಿಯೋನ್ ಕೂಡ ನಾವು ಓದ್ತಿರೋದ್ರ 300 ಜನ ಹೋಗ್ಬಿಟ್ಟು ಎಷ್ಟ್ ಜನ ಸಾಯಿಸ್ತಾರೆ ಅವ್ರು ಸಾಯಿಸಿದೆಲ್ಲ ಬಿಟ್ಟಿದ್ರಿ ದೇವ್ರ ಯುದ್ಧನ ಆಡಿ. ಹಾ ಬ್ರದರ್ ಹೇಳ್ರಿ ಯಾರ ಬಗ್ಗೆ ಯಾರ ಬ್ರದರ್ ಬಸವರಾಜ್ ಬ್ರದರ್ ಅದೇ ಗಿದ್ಯೋನ ಇದ್ರಲ್ಲೇ ಬರೋದು 120,000 ಸೈನಿಕರು ಕರೆಕ್ಟ್ 124,000 ಸೈನಿಕರು ಏನ್ ಮಾಡ್ತಾರೆ ಸಾಯಿಸ್ತಾರೆ ಓಕೆ ಗುಡ್ ಎಲ್ಲಪ್ಪ ಬ್ರದರ್ ಹೇಳಿ ಹನ್ನಾಳ ಪ್ರಾರ್ಥನೆ ಕೇಳಿ ಸಾಮುವೆಲನನ್ನ ಅನುಗ್ರಹಿಸಿದ್ದು ಬ್ರದರ್. ಹಾ ಹನ್ನಾಳ ಪ್ರಾರ್ಥನೆ ನೋಡ್ರ ಹನ್ನಾಳ ಪ್ರಾರ್ಥನೆ ಎಲಿಜಬೆತ್ನೋ ಮತ್ತೆ ಏನ್ರಿ ಹಾ ಜಿಕಿರಿನ ಒಂದು ಪ್ರಾರ್ಥನೆ ಅದರ ಇದೇ ತರ ಮಕ್ಳಿಗಾಗಿ ಯಾರು ಪ್ರಾರ್ಥನೆ ಮಾಡಿದಾರಪ್ಪ ಬೈಬಲ್ ಅಲ್ಲಿ ರಾಹೇಲ್ ಮಾಡಲ್ಲ ಹೊಟ್ಟೆಲ್ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ಹೊಟ್ಟೆ ಬರಕ್ಕಿಂತ ಮುಂಚೆ ಯಾರು ಪ್ರಾರ್ಥನೆ ಮಾಡಿದ್ದು ಇಸಾಕ ಬ್ರದರ್ ಇಸಾಕು ತಾಯಿ ಎಸ್ ಯಾರು ಯಾರು ಇಷ್ಟ ನಿಮ್ಮ ಇಷ್ಟ ಯಾರು ವೆರಿ ಗುಡ್ ಸಂಸೋನ್ ಪೇರೆಂಟ್ಸ್ ಎಲ್ಲ ಬಿಬ್ಲಿಕಲ್ ಅಲ್ಲಿ ಗಾಡ್ಲಿ ಆಗಿ ಬದುಕಿರಂತ ತಂದೆ ತಾಯಿಗಳಿಗೆ ದಿಢೀರಂತೆ ಮಕ್ಕಳುಗಳೇ ಕೊಟ್ಟಿಲ್ಲ ಎಲ್ಲ ಸ್ಲೋ ಆಗಿ ದೇವ್ರ ಪ್ರೇಯರ್ ಮಾಡಿದ ಮೇಲೆ ಕೊಟ್ಟಿರ್ ನೋಡಿದೀನಿ ಅಬ್ರಾಹಂ ನೋಡ್ರಿ ಅಬ್ರಾಹಮು ಸಾರಾ ಹಗಾರ್ ನೋಡ್ರಿ ಎಲ್ಲ ಏನ್ರಿ ಇವೆಲ್ಲ ಎಕ್ಸಾಂಪಲ್ಸ್ ಬ್ಯೂಟಿಫುಲ್ ಪ್ರೇಯರ್ ಗೆ ಆಗಲ್ಲ ಹಗ್ಗ ಹಗಾರ್ ಬಂದ್ಬಿಟ್ಟು ಹಾಕಿದ ತಕ್ಷಣ ಪ್ರೇಯರ್ ಕೇಳಿದ್ರಲ್ಲ ಯಾರು ಯಾರು ಅನ್ನ ನೋಡ್ರ ದಾನಿಯಲ್ ಸಿಂಹದ್ ಗವಿಲಿ ಇರ್ಬೇಕ್ರೆ ಏನ್ ಮಾಡ್ತಾರೆ ದೇವ್ರನ್ನ ಮೊರೆ ಹೋಗ್ತಾರೆ ದೇವ್ರೆ ಆಲ್ರೆಡಿ ಏನ್ ಮಾಡಿದ್ರು ಗುಡ್ ವೀಣಾ ಸಿಸ್ಟರ್ ವೆರಿ ಗುಡ್ ಪರವಾಗಿಲ್ಲ ಎಸ್ತರಳು ರಾಜ್ಯ ಸನ್ನಿಧಾನ ಹೋಗ್ಬೇಕಾದ್ರೆ ಪರ್ಮಿಷನ್ ಹೋದ್ರೆ ಇಮ್ಮಿಡಿಯೇಟ್ ಸೈಸ್ ಹಾಕ್ಬಿಡ್ತಾರೆ ಆದ್ರೂ ಕೂಡ ಏನ್ ಮಾಡ್ತಾರೆ ಧೈರ್ಯವಾಗಿ ಹಾ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ನಾವ್ ಜನಕ್ಕೆ ಹೋಗ್ತೀರಿ ಅದರ ದೇವ್ರ ಮೀಟಿಂಗ್ ಬರೋಕೆನೆ ಹಿಂದೆ ಮುಂದೆ ವ್ಯವಸ್ಥೆ ಮಾಡ್ತೀರಿ ಅದರ ನೋಡಿ ಅಂತೀವಿ ದೇವ್ರ ಮಕ್ಳು ಹೆಂಗಿದ್ರು ಅಂತೀನಿ ದೇವ್ರಿಗೋಸ್ಕರ ಏನ್ ತಗೊಂಡ್ರು ಜವಾಬ್ದಾರಿ ರಿಸ್ಕ್ ಅದ್ ಹೇಳೋದು ತನ್ನ ತಾನೇ ನಿರಾಕರಿಸಿ ಏನ್ ಎತ್ಕೊಂಬೇಕು ಇದೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇನ್ ಕ್ರೈಸ್ಟ್ ಅದರ ನಮ್ ದಿನನಿತ್ಯ ಜೀವನದಲ್ಲಿ ಇದನ್ನ ನಿಜವಾಗೂ ನಾವು ನಡೆದೇನ್ ಮಾಡ್ಬೇಕು ನೋಡಿಸ್ಬೇಕು ಅಲ್ವರ ಆಮೇಲೆ ಬೇರೆ ಏನ ಎಕ್ಸಾಂಪಲ್ಸ್ ಇದೆಯಾ ವೆರಿ ಗುಡ್ ಅದೇನು ಬೆಂಕಿಯಲ್ಲಿ ಮೂರ್ ಜನ ಇದ್ರಲ್ಲ ಅವ್ರ ಹೆಸರೇನು ವೆರಿ ಗುಡ್ ಶದ್ರಕ್ ಮೇಶಕ್ ಅಬೇದ್ನೆಗೋ ಓಕೆ ಇವರು ಒರಿಜಿನಲ್ ಹೆಸರು ಹೇಳಿ ಆಧಾರ್ ಕಾರ್ಡ್ ಅಲ್ಲಿ ಇರಂತ ಹೆಸರು ಹೇಳಿ ಯಾರು ಹೇಳ್ತೀರಾ ಅದು ನೀವ್ ಹೇಳಿದ್ದು ಬಾಬಿಲ ಒಂದು ವೋಟರ್ ಐಡಿ ಕಾರ್ಡ್ ನಾನ್ ಕೇಳಿದ್ದು ಇಸ್ರೇಲ್ ಆಧಾರ್ ಕಾರ್ಡ್ ಹೇಳಿ ಇರ್ಲಿಲ್ಲ ಬ್ರದರ್ ಯಾರು ಹೇಳ್ತಾರ ನೋಡಪ್ಪ ಹೇಳಿ ಅನನ್ಯಾ ನೀವ್ ಹೇಳದ್ ಕೇಳಿ ನಾನೇ ಕನ್ಫ್ಯೂಸ್ ಆಗ್ಬಿಡ್ತೀರಿ ಯಾರ ಅನನ್ಯಾ ಮಿಶಾಯಲ್ ಅಜರಿಯಾ ಅಲ್ವರ ನೋಡ್ಬೇಕ್ರೇನ್ರಿ ಮೂರ್ ಜನ ಶಟ್ರಾಕ್ ಮಧ್ಯೆ ಕಬ್ಬಿಣಕ್ಕೆ ಒರಿಜಿನಲ್ ಹೆಸರು ಸರಿ ದಾನಿಯಲ್ಗೆ ಏನಂತ ಹೆಸರು ಕೊಡ್ತಾರೆ ರಾಜ ಬೆಲ್ಟೇಶ್ ಅದರ ಇಲ್ಲ ಬೆಲ್ಟೇಶ್ ಅದರ ಬೆಲ್ಟೇಶ್ಚರ್ ವೆರಿ ಗುಡ್ ಓಕೆ ಗುಡ್ ಬೇರೆ ಇನ್ನೇನು ಎಕ್ಸಾಂಪಲ್ಸ್ ಇದಾರ ಬೈಬಲ್ ಅಲ್ಲಿ ದೇವ್ರ ಪ್ರಾರ್ಥನೆಗಳ ಆನ್ಸರ್ ಮಾಡಿರೋದು ಇಮ್ಮಿಡಿಯೇಟ್ ಆಗಿ ಹಾ ಯೋಬು ವೆರಿ ಗುಡ್ ಜೋಬು ಕೂಡ ಏನ್ ಮಾಡವ್ರೆ ದೇವ್ರ ಪ್ರೇಯರ್ನ ಆನ್ಸರ್ ಮಾಡವ್ರ ಅಂದ್ರೆ ಎಲ್ಲಾನು ಕಳ್ಕೊಂಡ್ಬಿಟ್ರು
ಆದ್ರೆ ದೇವ್ರ ಏನ್ ಮಾಡಿದಾರೆ ಎಲ್ಲಾನು ಕಳ್ಕೊಂಡಿರೋದ್ರಿಂದ ಏನ್ ಮಾಡ್ದೇವ್ರ ವಾಪಸ್ ಅವ್ರಿಗೆ ಒಂದು ಎಂತಾರೆ ಮಾಡಿದಾರ ಆಮೇಲೆ ಮೀನಿನ ಭಯಕ್ಕಿಂತ ಹೊರಗಡೆ ಬರ್ತಾನಲ್ಲ ಬ್ರದರ್, ಅಲ್ಲಿ ಮೀನಿನ ಭಯಕ್ಕೆ ಪ್ರಾರ್ಥನೆ ಕೇಳಿ ಸಡನ್ ಆಗಿ ಹೊರಗಡೆ ಬರ್ತಾನೆ. ವೆರಿ ಗುಡ್, ಸೂಪರ್ ಜೋನಾ. ನಮ್ಮ ಜೋನಾ ಅವರು ಏನ್ ಮಾಡ್ತಾರೆ, ಎಲ್ಲಿಂದ ಪ್ರಯತ್ನ ಮಾಡ್ತಾರೆ ದೇವ್ರಿಗೆ? ಮೀನಿನ ಭಯ ಹೊಟ್ಟೆ ಒಳಗಡೆಯಿಂದ, ಮೀನಿನ ಹೊಟ್ಟೆ ಒಳಗಿಂದ ನೋಡ್ರ ಹೆಂಗಿದ ಟವರ್, ಹೆಂಗಿದೆ ನೋಡ್ರ ಟವರ್. ಸಬ್ಮರೀನ್ ಹೋದ್ರೆ ಕಮ್ಯುನಿಕೇಶನ್ ಏನಾಗ್ತಾರೆ, ಕಟ್ ಆಗಲ್ಲ. ನಮ್ದು ಏರೋಪ್ಲೇನ್ ಹೋದ್ರೆ ಟವರೇ ಸಿಕ್ಕಲ್ಲ. ನಮ್ದು ಹೆಂಗಿದೆ ನೆಟ್ವರ್ಕ್, ಹಾಟ್ ಲೈನ್ ನೆಟ್ವರ್ಕ್, ಎಲ್ಲಿಂದ ಬೇಕಾದ್ರೆ ಕಮ್ಯುನಿಕೇಶನ್ ಮಾಡಿ ಟಕ್ ಅಂತ ಏನಾಗ್ತಾರೆ ನೆಟ್ವರ್ಕ್ ಇಮ್ಮಿಡಿಯೇಟ್ ಲಾಗಿನ್ ಆಗ್ತಾರೆ, ಅಟೆಂಡು ಮಾಡ್ತಾರೆ, ರಿಪ್ಲೈನು ಕೊಡ್ತಾನೆ. ಆಮ್ ನೆಕ್ಸ್ಟ್ ಬೇರೆ ಇನ್ಯಾರಿದ್ದಾರೆ? ಕೊರ್ನಲ್ಲೇನೆ ಪ್ರಾರ್ಥನೆ ಕೇಳ್ತಾರೆ ದೇವ್. ಯಾರು ಯಾರು ಸ್ಟಾರ್ ಕೊರ್ನಲ್ಲೇ ಹೊಸ ಕೊರ್ನೇಲಿಯನು. ಕೊರ್ನೇಲಿಯಸ್, ವೆರಿ ಗುಡ್ ಕೊರ್ನೇಲಿಯಸ್. ಅನ್ಯ ಜನಗಂತ ಕೊರ್ನೇಲಿಯಸ್ ಏನ್ ಮಾಡ್ತಿರ್ತಾರೆ, ದೇವ್ರನ್ನ ಎದುರು ನೋಡ್ತಾ ಇರ್ತಾರೆ, ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಕಾಲ ಕಳೀತಾ ಇರ್ಬೇಕ್ರೆ ದೇವ್ರ ಏನ್ ಮಾಡ್ತಾರೆ, ಪೀಟರ್ನ ಜೈಲಲ್ಲಿ ಇರುವಂತ ಪೀಟರ್ನ ರಿಲೀಸ್ ಮಾಡಿ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ. ವೆರಿ ಗುಡ್. ಆಮ್ ನೆಕ್ಸ್ಟ್ ಯೋಶಫಾತ್ ಯುದ್ಧದಲ್ಲಿ ವೆರಿ ಗುಡ್ ಸ್ಟಾರ್. ಅದರ ಎಲ್ಲ ವಾದ್ಯಾರ್ಗಳು ಎಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಹೋಗೋದಕ್ಕೆ ಯುದ್ಧ ಏನಾಗಿರ್ತಾರೆ, ಆಲಯದಲ್ಲಿ ಪ್ರಾರ್ಥನೆ ಮಾಡೋಗ್ತಾರೆ ನೋಡ್ರ. ವೆರಿ ಗುಡ್, ಸೂಪರ್. ನೆಕ್ಸ್ಟ್ ಬೇರೆ ಅಪೋಸ್ಟಲ್ಸ್ ಏನ್ ಮಾಡ್ತಿರ್ತಾರೆ, ಮತೀಯನನ್ನ ಆರಿಸ್ಬೇಕಾದಾಗ ಚೀಟು ಹಾಕಿ ಇದ್ ಮಾಡ್ಬೇಕಾದಾಗ್ಲೂ ಪ್ರಾರ್ಥಿಸ್ತಾರೆ ಅವ್ರು, ಎಡೆಬಿಡದೆ. ಪೀಟರ್ ಜೈಲಲ್ಲಿ ಇದ್ದಾಗ್ಲೂ ಕೂಡ ಪ್ರೇಯರ್ ಮಾಡ್ತಾರೆ. ವೆರಿ ಗುಡ್ ಸ್ಟಾರ್. ಪೀಟರ್ ಜೈಲಲ್ಲಿ ಇರ್ಬೇಕಾದ್ರೆ ಪ್ರೇಯರ್ ಮಾಡ್ತಾ ಇರ್ತಾರ ನೋಡ್ರ, ಪೀಟರ್ನ ರಿಲೀಸ್ ಮಾಡಿಸ್ತಾರ ದೇವ್ರು. ನೋಡ್ರಿ ಪ್ರೇಯರ್ ಏನ್ ಎಫೆಕ್ಟ್ ಇದೆ ನೋಡ್ರಿ, ಸೆಂಟ್ರಲ್ ಜೈಲ್ ಲಾಕ್ ಓಪನ್ ಆಗ್ಬಿಡ್ತಾರೆ ವಿತೌಟ್ ಕೀ. ಪೊಲೀಸ್ ಅವರೆಲ್ಲ ಆಟೋಮೆಟಿಕ್ ಆಗ ನಿದ್ದೆ ಮಾಡ್ಬಿಡ್ತಾರೆ. ಏನ್ರಿ ಇವ್ರು ಮಾಡಿರೋ ಕೆಲಸಗಳಲ್ವಾ ಇವೆಲ್ಲ ನೋಡೋಣ. ಯಾರ ನಮ್ಮಂತ ವಿಚಾರಗಳ, ಯಾರ ಕಣ್ಣಿಗೂ ಏನಾಗಿಲ್ಲ, ಏನೋ ನಡೆದಿದ್ದು ಗೋಚರ ಆಗಿಲ್ಲ. ದೇವ್ರ ಮಾಡಂತೆ ಸೂಪರ್ ಎಕ್ಸಲೆಂಟ್ ಆಗಿ ಮಾಡಿದ್ರು. ಆಮೇಲೆ ಯೇಸು ಕ್ರಿಸ್ತನ ಪ್ರಾರ್ಥನೆ ಏನ್ ಹೇಳ್ತಾನೆ, ಒಬ್ಬ ಒಬ್ಬ ದೊಡ್ಡ ಒಬ್ಬ ಸೋಲ್ಜರ್ ಬಂದ್ಬಿಟ್ಟು ಪವರ್ಫುಲ್ ಸೋಲ್ಜರ್ ಬಂದು ಹೇಳ್ತಾನಲ್ಲ, ನಮ್ಮ ಮನೆಯಲ್ಲಿ ಒಬ್ಬ ಆಳ್ಗೇನಿಲ್ಲ ಹುಷಾರು ಇಲ್ಲ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಡೀರಿ ಬರ್ತೀನಿ ಅಂತ ಅಂತಾರೆ. ಅವಾಗ ಇವ್ರು ಏನ್ ಹೇಳ್ತಾರೆ ಸೋಲ್ಜರು, ಪರವಾಗಿಲ್ಲ ಬ್ರದರ್ ನಿಮ್ಗೆ ಕರ್ಸ್ಕೊಳ್ಳೋಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀವ್ ಬರೋದು ಬೇಕಾಗಿಲ್ಲ, ನೀವ್ ಯಾಕೆ ಅಲ್ಲಿ ಬರಕ್ ಹೋಗ್ತೀರಾ, ನೀವ್ ಇಲ್ಲಿಂದ ಏನ್ ಮಾಡಿ ನೀವು ನೋಡ್ರ. ಅದಕ್ಕೆ ಒಂದ್ ಎಕ್ಸಾಂಪಲ್ ಕೊಡ್ತಾರೆ, ನಾನು ಅಧಿಕಾರದಲ್ಲಿ ಇದ್ದೀನಿ, ನಾನು ಎಲ್ಲಾ ಸ್ಥಳದಲ್ಲಿ ಹೋಗೋದಿಲ್ಲ, ಇಲ್ಲಿಂದ ಕಮ್ಯಾಂಡ್ ಕೊಟ್ಟಿದ ತಕ್ಷಣ ಏನಾಗ್ತದೆ ಕೆಲ್ಸ ಆಗ್ತದೆ. ಏನ್ ಪವರ್ ನೋಡ್ರಿ, ಎಷ್ಟ್ ಚೆನ್ನಾಗಿ ಯೇಸು ಕ್ರಿಸ್ತನ ಕಂಡಿಟ್ಕೊಂಡು ನೋಡಿರ್ತೀನಿ ಸರ್, ನೀವ್ ಇಲ್ಲಿಂದ ಹೇಳಿ ಆಟೋಮೆಟಿಕ್ ಏನಾಗ್ತಾರೆ, ಅಲ್ಲಿ ವಾಸಿ ಆಗ್ಬಿಡ್ತೀರ ಅಂದ್ಬಿಟ್ಟು ಏನ್ ನಂಬಿಕೆ ಅಲ್ವಾರ, ಯಾರ ಹಿಂಗ್ ಹೇಳ್ತೀರಾ, ಡಾಕ್ಟ್ರೆ ದಯವಿಟ್ಟು ಬನ್ನಿ ಸಾಯ್ತಾವ್ರೆ ಅಂತ ಅಂತ ಹೇಳ್ತೀರಿ ಹೊರತು ಡಾಕ್ಟರ್ಗೆ ಡಾಕ್ಟ್ರೆ ನೀವ್ ಇಲ್ಲಿಂದಾನೇ ಹೇಳ್ಬಿಡಿ ಪೇಷಂಟ್ ಅಲ್ಲಿ ಕ್ಯೂರ್ ಆಗ್ತಂಬಿಟ್ಟು ಯಾರು ಹೇಳಕ್ ಹೋಗಲ್ಲ. ಅದರ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ಗೆ ನಂಬಿಕೆ ಇರಲ್ಲ, ಕರ್ಕೊಂಡ್ ಬಂದ್ರೆ ಇಲ್ಲಿ ಫಸ್ಟ್ ಪೇಷಂಟ್ ನಾನು ಹಂಗೆಲ್ಲ ಮೆಡಿಸಿನ್ ಕೊಡಕ್ ಆಗಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಪೇಷಂಟ್ ನೋಡಬೇಕಾಗಿಲ್ಲಪ್ಪ, ನಾನು ಹಿಂದೆ ಹೇಳ್ತೀನಿ ಹೋಗಿ ಅಂದ್ರು ನೋಡ್ರಿ. ರಕ್ತ ಕುಸುಮ ರೋಗಿ, ಎಸ್ ರಕ್ತ ಕುಸುಮ ರೋಗಿ ಅಸ್ತ್ರಿ ಅದರ ಆ ಒಂದು ವಸ್ತ್ರ ಎಸ್ ವೆರಿ ಗುಡ್. ಪರವಾಗಿಲ್ಲಪ್ಪ, ನೀವೆಲ್ಲ ಅಂದ್ರೆ ಸತ್ಯವೇದ್ಯ ವಿದ್ಯಾರ್ಥಿಗಳು, ಚೆನ್ನಾಗಿ ಓದ್ತಿರ ಬೈಬಲ್ ಅಂತ ಅರ್ಥ ಆಯ್ತು. ಗುಡ್, ಹಿಂಗಿರ್ಬೇಕು ಎಲ್ಲಾರ್ದು ಒಂದ್ ಇನ್ವಾಲ್ವ್ಮೆಂಟ್ ಏನಾಗಿರ್ಬೇಕು ಇರ್ಬೇಕು. ವಾಕ್ಯ ನೋಡಿ ಅಂತೀನಿ, ನಾವ್ ಏನಾರ ಒಂದ್ ಸಬ್ಜೆಕ್ಟ್ ಕೇಳ್ಬೇಕಾದ್ರೆ ನಮ್ಮ ಮೈಂಡ್ ಏನ್ ಗೊತ್ತಾಗ್ಬೇಕು, ಈ ತರ ಏನಬೇಕಲ್ಲ ವಾಕ್ಯಗಳಲ್ಲಿ ಕೂತಿರ್ಬೇಕು ನೋಡಿ ಅಂತೀನಿ. ಅವಾಗ ನಮ್ಗೆ ಸತ್ಯವೇದ ಏನ್ ಹೇಳ್ತಾರೆ, ಯಾವ್ದ್ರ ಬಗ್ಗೆ ಹೆಂಗ್ ಹೇಳ್ತಾರೆ ನಮ್ಗೆ ಕ್ಲಿಯರ್ ಆಗಿ ವಿಚಾರ ಏನಾಗ್ತದೆ ನಮ್ಗೆ ಗೊತ್ತಾಗ್ತಾರೆ. ಇವಾಗ ಯೋಚನೆ ಮಾಡ್ರಿ, ಇಷ್ಟೊಂದೆಲ್ಲ ಪ್ರೇಯರ್ಗಳು ಎಂತವ್ರದ ಪ್ರೇಯರ್ ಆನ್ಸರ್ ಮಾಡ್ಬಿಟ್ಟಾರೆ, ಇವಾಗ ನಮ್ ಪ್ರೇಯರ್ ಆನ್ಸರ್ ಮಾಡ್ತಾರ ಇಲ್ವಾ ದೇವರು, ಮಾಡ್ತಾರ ಇಲ್ವಾ? ಎಸ್. ಯಾಕೆ ಒಬ್ಬರು ಒಬ್ಬೊಬ್ರು ಉತ್ತರ ಕೊಡ್ಲೋ ಬಿಡ ಅಂತ ಕೊಡ್ತಿರಲ್ಲ, ಮ್ಯೂಟ್ ಮಾಡಿ ಡೌಟಾ ಮಾಡೇ ಮಾಡ್ತಾರೆ. ಅದ್ಯಾಕೆ ಒಬ್ರೇ ಹೇಳ್ತಿರಲ್ಲ, ಮಿಗ್ದರಲ್ಲಿ ಎಲ್ಲಿ ಉತ್ತರ ಕೊಟ್ರೆ ಎಲ್ಲರೂ ಹೇಳ್ತಾರ ದೇವ್ರ ಪ್ರಾರ್ಥನೆ ಉತ್ತರ ಕೊಡ್ತಾರ ಇಲ್ವಾ? ಖಂಡಿತವಾಗ್ಲೂ ಕೊಡ್ಬೇಕು, ಕೊಡ್ದಿದ್ರೆ ನಾವ್ ಬಿಡಲ್ವಲ್ಲ. ಎಲ್ಲಾರು ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತಾರೆ ಬ್ರದರ್, ಎಷ್ಟೋ ಪ್ರಾರ್ಥನೆಗಳಿಗೆ ಉತ್ತರನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಗುಡ್. ಯೆಶಾಯ 57:16.
ಯೆಶಾಯ 57 16 ಓದಿ. ನಾನು ಸರ್ವದಾ ವ್ಯಾಜ್ಯ ಮಾಡುವೆನು. ನೋಡ್ರಿ, ನಾನು ಸರ್ವದಾ ವ್ಯಾಜ್ಯ ಮಾಡುವೆನು. ಮಾಡೇನು ವ್ಯಾಜ್ಯ ಮಾಡೇನು ಅಂದ್ರೆ ನಾನು ಯಾವಾಗ ಏನ್ ಮಾಡಲ್ಲ, ವ್ಯಾಜ್ಯ ಮಾಡೋದಿಲ್ಲ. ಆಮೇಲೆ ಕಡೆಯ ತನಕ ಕೋಪಿಸಿಕೊಳ್ಳೇನು. ಕಡೆಯ ತನಕ ಕೋಪಿಸಿಕೊಳ್ಳೇನು. ಆಮೇಲೆ ಹೀಗೆ ಮಾಡಿದರೆ ಮನುಷ್ಯಾತ್ಮವು ನಾನು ಸೃಷ್ಟಿಸಿದ ಜೀವವು ನನ್ನಿಂದ ಕುಂದು ಹೋದಾವು. ನೋಡ್ರ, ಹೀಗೆ ಮಾಡಿದ್ರೆ ನಾನು ಸೃಷ್ಟಿ ಮಾಡಿದಂತ ಮನುಷ್ಯನಾಗ್ತಾನೆ, ಕುಂದು ಹೋಗ್ಬಿಡ್ತಾನೆ ಅಂತ. ಅದಕ್ಕೆ ಏನ್ ಮಾಡ್ತಾರಂತೆ ದೇವರು, ಅವರ ಪ್ರಾರ್ಥನೆಗಳನ್ನ ಉತ್ತರ ಕೊಡ್ತಾರಂತೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ದೇವ್ರಿಗೆ ನಮ್ಮ ಲಿಮಿಟೇಷನ್ಸ್ ಏನಾಗಿದೆ ಗೊತ್ತು ಅಲ್ವರ. ರಕ್ತ ಕುಸುಮ ರೋಗ ಇರೋಂತ ಸ್ತ್ರೀ ಅದರ ಅವ್ರ ಬಟ್ಟೆ ಮುಟ್ಟಿದ ತಕ್ಷಣ ಏನಾಯ್ತು, ಕಾಯಿಲೆ ವಾಸಿ ಆಯ್ತು. ಯಾಕೆ ಓದಿ, 18 ವರ್ಷದಿಂದ ತನ್ನ ಇಡಂತದ್ ಎಲ್ಲವನ್ನೂ ಖರ್ಚು ಮಾಡಿಲ್ಲಂತೆ. ಯೇಸು ಕ್ರಿಸ್ತನ ಅವಳು ನೋಡಿದ ತಕ್ಷಣ ಅವಳು ಫೀಲಿಂಗ್ಸ್ ಏನಾಯ್ತು ಅರ್ಥ ಆಯ್ತು. ಎಷ್ಟೋ ಜನ ಸುತ್ತೋಗಿದ್ರು ಇಸ್ರೇಲ್ ಅಲ್ಲಿ, ವಿಧ್ವೆ ಒಂದ್ ಮಗನ್ನೇ ಯಾಕೆ ಬಿಸಿದ್ರು ಅಂದ್ರೆ ಆ ಸ್ತ್ರೀಗೆ ಯಾವ ಆಧಾರ ಇಲ್ಲ, ಇದಂತ ಒಬ್ಬ ಮಗನ್ ಕಳ್ಕೊಂಡಿರ್ಬೇಕು, ಅವಳು ಎಷ್ಟು ಕಷ್ಟ ಪಟ್ಟಿತ್ತಲ್ಲ ಮನ್ಸಲ್ಲಿ ಅಂತ ಮುಟ್ಟು ಯಾರು ಗೊತ್ತು ಯೇಸು ಕ್ರಿಸ್ತನ್ ಗೊತ್ತು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ, ಆ ಒಂದು ಸೋಲ್ಜರ್ ಬಂದು ಕೇಳ್ಕೊಂತಾನಲ್ಲ, ನಮ್ಮ ಮನೇಲಿ ಒಬ್ಬ ಏನ್ತಾರೆ ಕಾಯಿಲೆ ಬಿದ್ದಿದ್ರೆ ನೀವು ಇದು ಮಾಡಿ ಅಂತ ಹೇಳ್ಬೇಕ್ರೆ, ಅವ್ರ ಮನ್ಸಲ್ಲಿರಂತ ಒಂದು ಕಷ್ಟವಾದ ಸಂದರ್ಭಗಳು ಯಾರು ಅರ್ಥ ಮಾಡ್ಕೊಂಡ್ರ, ಯೇಸು ಕ್ರಿಸ್ತ ಅರ್ಥ ಮಾಡ್ಕೊಂಡ್ರು. ಲಾಜರಸನ್ ಎಬ್ಬಿಸುವಾಗ ಯೇಸು ಸ್ವಾಮಿ ಹೇಳ್ತಾರಲ್ವಾ, ನನ್ನ ಪ್ರಾರ್ಥನೆ ಕೇಳಿ ಕೇಳಿದ್ದೆ ಅಂತ. ವೆರಿ ಗುಡ್ ಲಾಜರಸ್. ಎಷ್ಟೋ ವರ್ಷಗಳಿಂದ ಅಲ್ಲೇ ಮುಳುಗಿರ್ತಾನೆ ಬ್ರದರ್ ಅವನು. ಅದರ ಲಾಜರಸ್ ಸ್ಕೂಲ್ ನೋಡ್ಬೇಕ್ರೆ ಏನಂತ ನೋಡ್ತೀವಿ ಸತ್ಯವೇದದಲ್ಲಿ ಅಂದ್ರೆ, ಅಲ್ಲಿ ಸಮಾಧಿ ಹತ್ರ ಬರ್ಬೇಕ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವರು ಕೂಡ ಕಣ್ಣೀರ್ ಇಡ್ತಾರೆ. ಅದರ ಬೇರೆ ಏನು ಮಾತಾಡಕ್ ಆಗಲ್ಲ, ಯೇಸು ಕ್ರಿಸ್ತ ಒಂದೇ ಮಾತಾಡೋದು, ನಾನೇ ಜೀವವು ನಾನೇ ಪುರಂತ ನಾವು. ಸತ್ರು ಸರಿ ಏನಾಗ್ತಾರೆ, ವಾಪಸ್ ಎದ್ ಬರ್ತಾರೆ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅವ್ರಿಗೆ ಅಭಯ ವಚನ ಕೊಡ್ತಾರೆ. ಅಂದ್ರ ಅದಕ್ಕೆ ಹೋಗ್ಬಿಟ್ಟು ಏನ್ ಹೇಳ್ತಾರೆ ಸಮಾಧಿ ಹತ್ರ, ದೇವ್ರೆ ಯಾವಾಗೂ ನೀನ್ ಪತ್ನ ಕೇಳ್ತೀಯಾ ಅಂತ ಚೆನ್ನಾಗಿ ಗೊತ್ತಿದೆ ಅಂತ ಮತ್ತೆ ಲಾಜಸ್ನ ಹೊರಗಡೆ ಕರೀತಾರೆ. ಅದರ ಈ ರೀತಿ ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ಅಂತ ಸರ್ವಸ್ವರ್ಗಳೇ ನಮ್ಗೆ ಸತ್ಯವೇದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವ್ರ ಏನ್ ಮಾಡ್ತಾರೆ ಯಾವತ್ತು ಕಿವಿ ಕೊಡ್ತಾರೆ ಅಂತ ಅನೇಕ ವಿಚಾರಗಳು ಏನ್ ಮಾಡಿದ್ರಿ ನೋಡಿದಿರಿ. ನಿನ್ನ ಕೊಟ್ಟಂತ ದೇವರು ಒಳ್ಳೆಯ ವಾಕ್ಯದ ಸಂದೇಶಕ್ಕಾಗಿ ನಮ್ಮ ತಂದೆಯ ದೇವ್ರಿಗೂ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ್ಗೂ ತುಂಬಾ ಕೃತಜ್ಞತೆ ಉಳ್ಳವರಾಗಿದ್ವಿ. ರೈತರ ವಾಕ್ಯನ ಹಂಚ್ಕೊಂಡಂತ ನಮ್ಮ ಮಧ್ಯದಲ್ಲಿ ಸಹೋದರನ್ ಕೂಡ ದೇವರ ಆಶೀರ್ವದಿಸಲಿ ಅಂತ ನಾವು ಬೇಡರಾಗ್ತೀವಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ಇನ್ನೊಂದು ಮುಖ್ಯವಾದ ಅನೌನ್ಸ್ಮೆಂಟ್ಸ್ಗಳಿದೆ. ನಮ್ಮ ನಡುವೆ ಅಸ್ವಸ್ಥವಾಗಿರೋಂತ ಸಹೋದರ ಸಹೋದರಿಗಳನ್ನ ದಯವಿಟ್ಟು ತಾವೆಲ್ಲರೂ ತಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಬೇಕಾಗಿ ಕೇಳ್ಕೊಂತೀನಿ. ಅದೇ ಮುಖ್ಯವಾಗಿ ನಮ್ಮ ಸಹೋದರಿ ಅಂತ ಸಿಂಧು ಅವ್ರಿಗೂ, ಆಮೇಲೆ ಸಹೋದರಿ ಅಂತ ದಿವ್ಯಾ ಮಂಗಳೂರಲ್ಲಿದ್ದಾರೆ, ಆಮೇಲೆ ಸಹೋದರಿ ಅಂತ ವೀಣಾ ಅವ್ರಿಗೂ ತಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಆಮೇಲೆ ಸಹೋದರಿ ಅಂತ ರೇಷ್ಮನ್ನು ಕೂಡ ತಮ್ಮ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ನೆನೆಸ್ಕೊಬೇಕಾಗಿ ನಾನು ಕೇಳ್ಕೊಂತೀನಿ. ಆಮೇಲೆ ನಮ್ಮ ಸಹೋದರ ಅಂತ ರವಿ ಅವ್ರಿಗೂ ಕೂಡ ತಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ, ಆ ಕುಟುಂಬದವ್ರನ್ನು ಕೂಡ ಪ್ರಾರ್ಥನೆ ನೆನೆಸ್ಕೊಳ್ಳಿ, ವಿಶ್ವಾಸ ದೃಢವಾಗಿರ್ಲಿ ಅಂತ. ಅದರಿಂದ ಇನ್ನ ಒಂದು ಕೆಲವೊಂದು ಅನೌನ್ಸ್ಮೆಂಟ್ಸ್ಗಳು. ಇವತ್ತು ಸಂಜೆ ಬ್ಯಾಬಿಲೋನ್ ಕಮ್ ಔಟ್ ಆಫ್ ಬ್ಯಾಬಿಲೋನ್ ಅಂತಂದ್ಬಿಟ್ಟು ಒಂದು ಮೀಟಿಂಗ್ ಇರ್ತಾರೆ ಬೇಸಿಕ್ ಕ್ಲಾಸಲ್ಲಿ ಸಂಜೆ 7 ಗಂಟೆಗೆ. ದಯವಿಟ್ಟು ಎಲ್ಲ ಸಹೋದರ ಸಹೋದರಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಬರುವಂತ ಮಂಗಳವಾರ ವಾಲ್ಯೂಮ್ ಸ್ಟಡಿ ಇರ್ತಾರೆ 8 ಗಂಟೆಗೆ. ಆಮೇಲೆ ಬರುವಂತ ಬುಧವಾರ ತಮಿಳಲ್ಲಿ ಬೇಸಿಕ್ ಕ್ಲಾಸ್ ಶುರು ಆಗಿದೆ ಹೊಸದಾಗೆ, ಸೊ 8 ಗಂಟೆಗೆ. ಸೊ ತಮಿಳಲ್ಲಿ ಕೇಳಂತ ಸಹೋದರಗಳು ಯಾರು ಇದ್ರೆ ನಿಮ್ಮಲ್ಲಿ ಏನಾಗ್ಬೋದು ಅಲ್ಲಿ ಜಾಯ್ನ್ ಆಗ್ಬೋದು. ಆಮೇಲೆ ಬರುವಂತ ಗುರುವಾರ ಕ್ವಿಜ್ ಇರ್ತದೆ, ನ್ಯಾಯಸ್ಥಾಪಕರ ಪುಸ್ತಕ 17ನೇ ಅಧ್ಯಾಯದಿಂದ 21ನೇ ಅಧ್ಯಾಯ. ಮತ್ತೆ ಬರುವಂತ ಫ್ರೈಡೆ ಶುಕ್ರವಾರ ಕ್ವಶನ್ ಬುಕ್ ಸ್ಟಡಿ ಇರ್ತಾರೆ. ಮತ್ತೆ ಭಾನುವಾರ ಸಂಡೇ ಯಥಾಪಕರ ಆರಾಧನೆ ಇರ್ತಾರೆ. ಸೊ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ಈ ಕೂಟಗಳಲ್ಲಿ ಪಾಲ್ಗೊಂಡು ಆಶೀರ್ವಾದ ಹೊಂದ್ಬೇಕಂತ ನಾನು ಕೇಳ್ಕೊಂತೀನಿ. ಕೊನೆಯದಾಗಿ ಈ ಕೂಟನ ಅಂತ್ಯ ಮಾಡುವಾಗೆ ಹಾಡುವಂತ ಒಂದು ಸಂಗೀತಗಳಲ್ಲಿ ಸಹೋದರಿಯಾದಂತ ಸುವರ್ಣ ಅವರ ಕುಟುಂಬದವರು ಈ ಸಂಗೀತನ ಹಾಡ್ಬೇಕಾ ಕೇಳ್ಕೊಂತೀನಿ. ಇಸ್ರಾಯೇಲಿನ ದೇವನಾಗಿ ಬಾಳುವ ನಮ್ಮ ದೇವಾ, ಸತ್ಯ ಮಾರ್ಗ ಜೀವ ನೀನು ದೇವಾ, ಮಧ್ಯವರ್ತಿಯಾಗಿ ಮಗನ ಕೊಟ್ಟ ಪ್ರೀತಿಯ ದೇವಾ, ನಿತ್ಯ ಜೀವ ನೀನಿರುವ ದೇವಾ, ಅಪ್ಪ ಪಿತಾವೇ ದೇವನೇ, ನಿಮ್ಮಯ ರಾಜ್ಯವ ಕರುಣಿಸಿರಿ, ನಿಮ್ಮ ವಚನವು ಭೂಮಿಯಲ್ಲಿ
ಎಂದು ಚಿರಯುತವಾಗಲಿ ಅಪ್ಪ ಪಿತಾವೇ ದೇವನೇ ನಿಮ್ಮಯ ರಾಜ್ಯವ ಕರುಣಿಸಿರಿ ನಿಮ್ಮ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ ಇಸ್ರಾಯೇಲಿನ ದೇವನಾಗಿ ಬಾಳುವ ನಮ್ಮ ದೇವ ಸತ್ಯ ಜೀವ ಮಾರ್ಗ ನೀನು ದೇವ ಕೆಂಗಡಲು ಒಂದು ನಿಮ್ಮ ಮಾತು ಕೇಳಿದೆ ಹಸಿದೆಯ ಮಕ್ಕಳಿಗೆ ಮನ್ನ ನೀಡಿದೆ ಸುಡು ಬಿಸಿಲಿಗೆ ಬಂದು ನೆರಳಾದೆ ಇರುಳಲಿ ಅಗ್ನಿಯ ಸಂಭವದೆ ಸೀನಾ ಶಿಖರದ ಮೇಲೆ ನೀ ಹತ್ತು ಪ್ರದೇಶವ ಕರುಣಿಸಿದೆ ಕೆಂಗಡಲು ಒಂದು ನಿಮ್ಮ ಮಾತು ಕೇಳಿದೆ ಹಸಿದೆಯ ಮಕ್ಕಳಿಗೆ ಮನ್ನ ಸುರಿದೆ ಸುಡು ಬಿಸಿಲಿಗೆ ಬಂದು ನೆರಳಾದೆ ಇರುಳಲಿ ಅಗ್ನಿಯ ಸಂಭವದೆ ಸೀನಾ ಶಿಖರದ ಮೇಲೆ ನೀ ಹತ್ತು ಪ್ರದೇಶವ ಕರುಣಿಸಿದೆ ಅಪ್ಪ ಪಿತಾವೇ ದೇವನೇ ನಿಮ್ಮಯ ರಾಜ್ಯವ ಕರುಣಿಸಿರಿ ನಿಮ್ಮ ವಚನವು ಭೂಮಿಯಲ್ಲಿ ಹಿಂದೆಂದು ಚಿರಯುತವಾಗಲಿ ಅಪ್ಪ ಪಿತಾವೇ ದೇವನೇ ನಿಮ್ಮಯ ರಾಜ್ಯವ ಕರುಣಿಸಿರಿ ನಿಮ್ಮ ವಚನವು ಭೂಮಿಯಲ್ಲಿ ಹಿಂದೆಂದು ಚಿರಯುತವಾಗಲಿ ಇಸ್ರಾಯೇಲಿನ ದೇವನಾಗಿ ಬಾಳುವ ನಮ್ಮ ದೇವ ಸತ್ಯ ಮಗ ಜೀವ ನೀನು ದೇವ ಮನುಕುಲಕ್ಕಾಗಿ ಮಗನೇ ಕೊಟ್ಟೆ ಮಹಿಮೆಯ ರೂಪವ ಸಭೆಗೆ ಕೊಟ್ಟೆ ಶಿಲುವೆ ಇಲ್ಲವರ್ ಕೊಟ್ಟ ಜೀವವೇ ಮನುಕುಲ ಜೀವವ ತಿರುಗಿ ಕೊಡ ದಾರಿಯ ಸಿದ್ಧತೆ ಮಾಡಿದಿರಿ ಆರಾಧಿಸುವೆ ನಿಮ್ಮ ನಿಂದೆಂದಿಗೂ ಮನುಕುಲಕ್ಕಾಗಿ ಮಗನೇ ಕೊಟ್ಟೆ ಮಹಿಮೆಯ ರೂಪವ ಸಭೆಗೆ ಕೊಟ್ಟೆ ಶಿಲುವೆ ಇಲ್ಲವರ್ ಕೊಟ್ಟ ಜೀವವೇ ಮನುಕುಲ ಜೀವವ ತಿರುಗಿ ಕೊಡ ದಾರಿಯ ಸಿದ್ಧತೆ ಮಾಡಿದಿರಿ ಆರಾಧಿಸುವೆ ನಿಮ್ಮ ನಿಂದೆಂದಿಗೂ ಅಪ್ಪ ಪಿತಾವೇ ದೇವನೇ ನಿಮ್ಮಯ ರಾಜ್ಯವ ಕರುಣಿಸಿರಿ ನಿಮ್ಮ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ ಅಪ್ಪ ಪಿತಾವೇ ದೇವನೇ ನಿಮ್ಮಯ ರಾಜ್ಯವ ಕರುಣಿಸಿರಿ ನಿಮ್ಮ ವಚನವು ಭೂಮಿಯಲ್ಲಿ ಎಂದೆಂದು ಚಿರಯುತವಾಗಲಿ ಇಸ್ರಾಯೇಲಿನ ದೇವನಾಗಿ ಬಾಳುವ ನಮ್ಮ ದೇವ ಸತ್ಯ ಜೀವ ಮಾರ್ಗ ನೀನು ದೇವ ಮಧ್ಯವರ್ತಿಯಾಗಿ ಮಗನ ಕೊಟ್ಟ ಪ್ರೀತಿಯ ದೇವ ನಿತ್ಯ ಜೀವ ನೀ ನೀಡುವ ದೇವ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟರ್ ದೇವರಾಶ್ವರಿಸ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಬರಂತ ವಾರ ನಮ್ಮ ಸೌರಂತ ಪ್ರಕಾಶ್ ಅವ್ರ ಕುಟುಂಬದವರು ಮತ್ತೆ ಸಿಸ್ಟರ್ ನಿರ್ಮಲಾ ಕುಟುಂಬದವರು ಸಂಗೀತನ ಹಾಡ್ತಾರೆ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ ಈ ಕೂಟನ ಅಂತ್ಯ ಮಾಡುವ ಹಾಗೆ ಒಂದು ಪ್ರಾರ್ಥನೆ ಮುಖಾಂತರ ನಾವು ಕೂಟನ ಅಂತ್ಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ಮುಕ್ತಾಯ ಮಾಡಬೇಕಾಗಿ ನಮ್ಮ ಮಧ್ಯದಲ್ಲಿ ಕುಮಾರ್ ಬ್ರದರ್ ಕೇಳ್ಕೊತೀನಿ. ಕುಮಾರ್ ಬ್ರದರ್ ಪ್ರಾರ್ಥನೆ ಮಾಡಬಹುದಾ? ಸರ್ವಶಕ್ತನು ಮಹಾ ಉನ್ನತನಾದ ಪರಲೋಕ ತಂದೆಯೇ, ನಿಮ್ಗೆ ಸ್ತೋತ್ರಿಸ್ತೇವೆ ದೇವರೇ. ದೇವರೇ, ಇವತ್ತಿನ ಒಂದು ಆರಾಧನೆಯನ್ನು ಆಶೀರ್ವದಿಸಲಿಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರೇ. ದೇವರೇ, ಇವತ್ತಿನ ಎಲ್ಲಾ ಒಂದು ಸತ್ಯವೇದದ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದಿಕ್ಕೆ ಕೃಪೆ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವರೇ. ದೇವರೇ, ಅದೇ ರೀತಿ ಈ ಮಾಧ್ಯಮದ ಮುಖಾಂತರ ಎಲ್ಲ ಕೂಡಿರುವ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿ ಇನ್ನ ಸತ್ಯವೇದದಲ್ಲಿ ಐಕ್ಯತೆಯಿಂದ ನಿಮ್ಮ
ಪಾಲನೆ ಮಾಡಲಿಕ್ಕೆ ಬಲವನ್ನು ಕೊಡಿ. ಎಲ್ಲ ಒಂದು ತ್ರಿಗಣ ಮಹಿಮೆ ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ತಂದೆಯೇ. ಆಮೇನ್. ಆಮೇನ್. ಆಮೇನ್.